ನಾನು ಹೇಳಾಗಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ಪ್ರಭಾವ ಸ್ವರೂಪನಾದ ತಂದೆಯೂ ಆಗಿರುವಾತನು ತನ್ನ ವಿಶ್ವವಾದ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೂ ಗುಪ್ತವಾಗಿರುವ ಸತ್ಯಾರ್ಥಗಳನ್ನು ತಿಳಿದುಕೊಳ್ಳಲು ನನ್ನ ಮನೋನೇತ್ರಗಳನ್ನು ಬೆಳಗಿಸಿದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ವಾಕ್ಯಗಳನ್ನು ನಂಬುತ್ತೇನೆ, ನಿಮ್ಮ ವಾಕ್ಯಗಳು ಜೀವವುಳ್ಳವುಗಳು, ನನ್ನ ಜೀವಿತವನ್ನು ಮಾರ್ಪಡಿಸುತ್ತದೆ. ಯೇಸುವಿನ ನಾಮದಲ್ಲಿ ಆಮೆನ್. ನಾವೆಲ್ಲ ಕುಳಿತುಕೊಳ್ಳೋಣ. ಥ್ಯಾಂಕ್ ಯು ಲಾರ್ಡ್, ಹಾಲೆಲೂಯಾ. ಅನೇಕ ಸಮಯ ನಮಗೆ ನಾವೇ ಪ್ರಶ್ನೆಗಳನ್ನ ಹಾಕ್ಕೊಳ್ಬೇಕು. ನಾವು ಪ್ರಶ್ನೆಗಳು ಹಾಕೊಳ್ಳುವಾಗ ಆ ಉತ್ತರ ನಮಗೆ ಸಿಕ್ಕದ ಕಾರಣ ಅನೇಕ ಸಮಯ ನಾವು ಆ ಒಂದು ಉತ್ತರದೊಂದಿಗೆ ನಾವು ಸಭೆಗೆ ಬರುವಾಗ ಆಗ ದೇವರು ನಿಮ್ಮೊಂದಿಗೆ ಮಾತಾಡ್ತಾರೆ. ಆಗ ನಿಮ್ಮ ಆತ್ಮಕ್ಕೆ ಅದು ಒಂದು ಬಲವಾಗಿರುತ್ತೆ. ಅಪ್ಪ ನಾನು ನಿನ್ನೆ ತನಕ ಕೇಳಿದೆ ಅಂತಂದರೆ ನಮ್ಮ ದೇವರು ಕಲ್ಲು ಮಣ್ಣಲ್ಲ. ಶಿಷ್ಯರೆಲ್ಲ ಯಾವಾಗೆಲ್ಲ ಹೋಗಿ ಕೇಳಿ ಏನೇ ಕ್ವೆಶನ್ಸ್ ಕೇಳಿದ್ರು ಇದೆಲ್ಲ ನಿಮ್ಗೆ ಅರ್ಥ ಆಗಲ್ಲಪ್ಪ, ನೀವೆಲ್ಲ ಚಿಕ್ಕ ಮಕ್ಕಳು, ಇನ್ನೊಂದು 10 ವರ್ಷ ಆದಮೇಲೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳಲಿಲ್ಲ. ತಕ್ಷಣವೇ ಏನು ಮಾಡು, ದೇವರು ಸಹಾಯ ಮಾಡು ಅಂದರೆ ಉತ್ತರ ಕೊಟ್ಟರು. ಇವನು ಹುಟ್ಟಿದಾಗಿಂದ ಅವನು ಕುರುಡನಾಗಿದ್ದಾನೆ, ಇದಕ್ಕೆ ಯಾರು ಪಾಪ ಮಾಡಿದ್ದು? ಇದೆಲ್ಲ ನಿಮ್ಗೆ ತುಂಬ ಕಷ್ಟಪ್ಪ ಇದೆಲ್ಲ. ನೀವೆಲ್ಲ ನೀವು ಏನು ಮಾಡೋಕ್ಕಾಗಲ್ಲ, ಅರ್ಥ ಆಗಲ್ಲ ನಿಮಗೆ. ಆದ್ದರಿಂದ ನಿಮ್ಗೆ ಇನ್ನೂ ಟೈಮ್ ಬೇಕು ಅಂತ ಹೇಳಲೇ ಇಲ್ಲ. ಯಾಕಂದರೆ ಅವರೆಲ್ಲ ಎಂಥವರು, ಹಲ್ಲಗೆಳೆಯುವಂಥ ಜನ, ಆದರೂ ಕೂಡ ಆ ದೇವರವರಿಗೆ ಉತ್ತರ ಕೇಳ್ತಾರೆ. ಅದಕ್ಕೆ ಕೇಳಿರಿ, ನಿಮಗೆ ಕೊಡಲ್ಪಡುತ್ತೆ. ಅದಕ್ಕೆ ಅನೇಕ ಸಮಯ ನೀವು ಪ್ರಶ್ನೆಗಳು ಹಾಕ್ಕೊಳ್ಳಲ್ಲ, ಅದಕ್ಕೆ ನಾವೇ ಹಾಕೊಂಡ್ಬಿಡ್ತೀವಿ. ಯಾಕಂದರೆ ಅನೇಕ ವಿಶ್ವಾಸಿ ಜೀವಿತ ನೋಡ್ತೀವಲ್ವ, ಅನೇಕ ಸೇವೆ, ಅನೇಕ ವೈಯಕ್ತಿಕ ಜೀವಿತ ನೋಡುವಾಗ ಏನೋ ಒಂದು ಮರ್ಮ ಇದೆ ಅಲ್ವಾ ದೇವರೇ. ಯಾಕಂದರೆ ಈ ಜೀವನನೇ ಹೇಗಿದೆ ಅಂತಂದರೆ ಒಂಥರ ರಿಸರ್ಚ್ ಥರ ಇದು. ಎಷ್ಟು ನಾವು ಆಳವಾಗಿ ಹೋಗ್ತೀವೋ ಅಷ್ಟು ಜೀವ ನಮ್ಮಲ್ಲಿ ಪ್ರಕಾಶಿಸುತ್ತೆ. ಅದಕ್ಕೆ ಒಂದು ಕ್ಯಾಶುವಲ್ ಆಗಿದ್ದರೆ, ಆ ಕ್ಯಾಶುವಲ್ ಆಗಿರುವಾಗ ನಿಮಗೆ ವಾಕ್ಯಗಳು ಸಿಗುತ್ತೆ. ಆದರೆ 10 ವರ್ಷ ಆದಮೇಲೆ ಬೆಳಗ್ಗೆ ಬೀಸುತ್ತೆ, ಅಯ್ಯಯ್ಯೋ ನಾವು ಅವಾಗೇ ಕೇಳಿದ್ವಲ್ಲ ಈ ಮೆಸೇಜು, ಎಲ್ಲಿ ಹೋಗಿದ್ದೀವಿ ನಾವು, ಅಲ್ಲೇ ಅಲ್ಲೇ ಕೂತಿರ್ತಾರೆ ಅನೇಕರು, ಆದರೆ ಅದು ವ್ಯಾಲಿಗೆ ಗೊತ್ತಿರಲ್ಲ. ಅದಕ್ಕೆ ದೇವರೇ ಒಂದೊಂದು ಸಮಯ ನೀವು ಬರುವಾಗ ಕೀರ್ತನೆ 43:3 ವಾಕ್ಯ, ದೇವರೇ ನಿನ್ನ ವಾಕ್ಯದ ಬೆಳಕನ್ನು ಎಲ್ಲ, ದೇವರೇ ನಿನ್ನ ವಾಕ್ಯದ ಬೆಳಕನ್ನು ನನಗೆ ಅನುಗ್ರಹಿಸು, ಅವೇ ನಿನ್ನ ಸಮ್ಮುಖಕ್ಕೆ ನನ್ನ ಕರೆದುಕೊಂಡು ಬರುತ್ತದೆ. ಇವಾಗ ಅನೇಕ ಹೇಳ್ತಾರೆ ಈ ಕೆಲಸ ಮಾತ್ರ ಆಗ್ಬಿಡಲಿ ಪಾಸ್ಟರ್, ನೋಡಿ ನಾವು ಚರ್ಚಲ್ಲಿ ಬಂದುಬಿಡ್ತೀನಿ, ಕೆಲಸ ಆಗಿ ಇನ್ನೂ ಅನೇಕ 10 ಕೆಲಸ ಆದ ಅವ್ರು ಬರಲ್ಲ. ಅನೇಕ ಹೇಳ್ತಾರೆ ಮದುವೆ ಒಂದು ಆಗ್ಬಿಡಲಿ ನಮ್ಮ ಮಗನಿಗೆ, ಆಮೇಲೆ ನಾನು ಫ್ರೀ, ಆಮೇಲೆ ಬಂದುಬಿಡ್ತೀನಿ ಚರ್ಚಿಗೆ ಅಂತಾರೆ. ಆಮೇಲೆ ಇಲ್ಲ ಮಗು ಆಗ್ಬಿಡಲಿ, ಸರಿ ಮಗು ಆಯಿತು ಬರ್ತೀರಾ, ಇಲ್ಲ ಅವನು ಸ್ವಲ್ಪ ಈಗ ಸ್ಕೂಲ್ಗೆ ಸ್ವಲ್ಪ ಇದ್ದಾನೆ ಸ್ವಲ್ಪ ಓಡಾಡಬೇಕು ಅಂತಂದರೆ. ಈ ಜಗತ್ತಲ್ಲಿ ಮನುಷ್ಯ ಹೇಳೋದು ಅನೇಕ ಸಮಯ ಸುಳ್ಳು, ನನಗೆ ಕಾಯಿಲೆ ಗುಣ ಆಗಿಬಿಡಲಿ, ನನಗೆ ಮನೆ ಕಟ್ಬಿಡಲಿ, ನನಗೆ ಹಣ ಸಿಕ್ಬಿಡಲಿ, ನಾನು ಸ್ವಲ್ಪ ಚೆನ್ನಾಗಿದ್ಬಿಡಲಿ, ನಂಗೆ ಸ್ವಲ್ಪ ಟೈಮ್ ಸಿಗಲಿ ಬ್ರದರ್, ನಾವು ಫುಲ್ ಬ್ಯುಸಿ ಆಗಿದ್ದೀವಿ, ನಮ್ಗೆ ಸ್ವಲ್ಪ ಟೈಮ್ ಸಿಕ್ಬಿಟ್ರೆ ನಾನು ಬಂದುಬಿಡ್ತೀನಿ. ಎಲ್ಲ ಸಿಗೋದು ನೀವು ಬರೋಕ್ಕಾಗಲ್ಲ, ಯಾಕಂದರೆ ಆ ಬೆಳಕ್ಕೆ ನಮ್ಮನ್ನು ತರೋದು. ಅದಕ್ಕೆ ದಾವಿದ್ ಕಂಡ್ಕೊಂಬಿಟ್ಟ, ಆ ವಾಕ್ಯದ ಬೆಳಕಿದ್ದರೆ ನಿಮ್ಮ ಕೆಲಸ ಅಂದ್ರೆ ಬಂದಿರ್ತೀರ, ನಿಮ್ಮ ಜೀವನದಲ್ಲಿ ಅದ್ಭುತ ನಡೆದಿರ ಅಂದ್ರೆ ಕೂಡ ನೀವು ಬಂದಿರ್ತೀರ. ಯಾಕಂದರೆ ಆ ವಾಕ್ಯದ ಬೆಳಕು ನಿಮ್ಮನ್ನು ಕರ್ಕೊಂಬಂದಿರುತ್ತೆ, ಆ ವಾಕ್ಯದ ಬೆಳಕು ದೇವ ಸಮ್ಮುಖ ಕರ್ಕೊಂಬಂದು ನಿಮಗೆ ಅನೇಕ ವಿಷಯಗಳನ್ನ ಕಲಿಸ್ಕೊಡುತ್ತೆ. ಅದು ಮಾತ್ರವಲ್ಲ ನಿಮ್ಮನ್ನು ಆರಾಧಿಸುವ ಹಾಗೆ ಮಾಡುತ್ತೆ. ಆದ್ದರಿಂದ ಪ್ರತಿ ಬಾರಿ ನೀವು ಬರುವಾಗ ದೇವರೇ ನನಗೋಸ್ಕರ ನೀವು ಮಾತಾಡ್ತಾ ಇದ್ದೀರಾ, ಅದೇನೋ ಒಂದು ಶಬ್ದ ಇದೆ, ಅದನ್ನು ನಾನು ಸ್ವೀಕರಿಸ್ಕೊಳ್ಬೇಕು, ಅದು ನನ್ನ ಲೈಫಲ್ಲಿ ಏನು ಮಾಡಬೇಕು, ನಾನು ಅದನ್ನು ಅಭ್ಯಾಸ ಮಾಡ್ಕೋಬೇಕು, ಅದನ್ನು ವ್ಯಾಲ್ಯೂ ಮಾಡಬೇಕು. ಆಗ ವ್ಯಾಲ್ಯೂ ಮಾಡುವಾಗ ಅದು ಏನಾಗುತ್ತೆ, ಅದು ಕಾರ್ಯ ಮಾಡುತ್ತೆ. ಅದಕ್ಕೆ ದೇವರ ಮಾರ್ಗ ಹೇಗೆ ಗೊತ್ತಾ, ಸ್ವಲ್ಪ ಎಮೇನ್ ಬಿತ್ತನೆ ಕುಯ್ಯುವಿಕೆ ಥರ, ಅದು ಕೆಲಸ ಮಾಡೇ ಮಾಡುತ್ತೆ, ಬಟ್ ಟೈಮ್ ತಗೊಳುತ್ತೆ. ಒಂದೇ ದಿನ ದಪ್ಪ ಹಾಕಾಗಲ್ಲ. ಇವತ್ತೇ ನಾನೇನು ಮಾಡ್ತೀನಿ, ಚೆನ್ನಾಗಿ ಬೆಳಗಿಂದ ಸಾಯಂಕಾಲ ತಿಂದ್ಬಿಡ್ತೀನಿ ಅಂತಂದರೆ ನೀವು ದಪ್ಪ ಆಗಲ್ಲ. ಹಾಗೆ ಒಂದೇ ಸತಿ ಸಣ್ಣನೂ ಹಾಕಾಗಲ್ಲ. ಪಾಸ್ಟರ್ ನನಗೆ ಲೂಸ್ ಮೋಷನ್ 20 ಸತಿ ಹೋಯಿತು, ಅದಕ್ಕೆ ನಾನು 10 ಕೆಜಿ ಕಮ್ಮಿ ಆಗಿಬಿಟ್ಟೆ, ಅದೇ ವೇಟೇ ಇರ್ತೀರಾ, ನೀರು ಹೋಗಿರುತ್ತೆ ಅಷ್ಟೇ ನಿಮ್ಮ ಬಾಡಿಯಿಂದ, ಆಮೇಲೆ ತಲೆ ತಿರುಗಿ ಬೀಳ್ತೀರಾ.
ಆದ್ದರಿಂದ ಒಂದೇ ದಿನ ಸಣ್ಣ ಆಗಲ್ಲ, ಒಂದೇ ದಿನ ದಪ್ಪ ಆಗಲ್ಲ. ಹೇಗೆ ಪ್ರಮಾಣ ದೇವರು ಇಟ್ಟಿದ್ದಾರೋ ಹಾಗೆ ಲೈಫ್ ಕೂಡ ಅಭಿವೃದ್ಧಿನೂ ಹಾಗೇನೆ, ಹಾಗೇನೆ ಸೋಲು ಕೂಡ ಹಾಗೇನೆ. ದಾವಿದ್ ಸಂಗಡ ದೇವರಿದ್ದರು, ದಿನೇ ದಿನ ಎಲ್ಲಡಿ ದಿನೇ ದಿನೇ ಅವನ ಅಭಿವೃದ್ಧಿ ಆಗುತ್ತಾ ಹೋದನು. ಸೌಲ್ ಸಂಗಡ ದೇವರಿದ್ದರು, ಆದರೆ ಅವನು ದಿನೇ ದಿನೇ ಕಡಿಮೆ ಆಗ್ತಾ ಹೋಗಿದ. 100 ಕೆಜಿ ಮೂಟೆ ಹೋಲ್ ಮಾಡಿಬಿಟ್ರೆ ಟಪ್ ಅಂದೆಲ್ಲ ಹೋಗ್ಬಿಡಲ್ಲ, ನಿಧಾನಕ್ಕೆ ಇಳಿತಿರುತ್ತೆ. ಅದಕ್ಕೆ ಲೈಫಲ್ಲಿ ಎಲ್ಲ ಕಡಿಮೆ ಆಗ್ತಾ ಇದೆಯಾ ಅಂತಂದರೆ ಎಲ್ಲಿ ಹೋಲ್ ಆಗಿದೆ, ಎಲ್ಲಿ ನಾನು ಮಿಸ್ ಮಾಡ್ಕೊಂಡು ಕಂಡ್ಕೊಂಡ್ಬಿಡ್ಬೇಕು. ಯಾಕಂದರೆ ಅದು ಕಂಡ್ಕೊಂಡಿಲ್ಲ ಅಂತಂದರೆ ಅದು ಹೋಗ್ತಾನೇ ಇರುತ್ತೆ, ಹೋಗ್ತಾನೇ ಇರುತ್ತೆ, ಆಮೇಲೆ ಫುಲ್ಲು ವೀಕ್ ಆಗಿಬಿಡುತ್ತೆ. ಈ ಸ್ಪಿರಿಚುವಲ್ ಲೈಫು ಹಾಗೇನೆ, ಅಷ್ಟು ಈಸಿಯಲ್ಲ ಒಳಗೆ ಬರೋದು. ಯಾಕಂದರೆ ಅನೇಕರು ಅನ್ಕೊಳ್ತಾರೆ ನಾನು ಚರ್ಚ್, ಅನೇಕರು ಚರ್ಚೆ ಇರ್ತಾರೆ, ಅನೇಕರು ಬೈಬಲ್ ಓದ್ತಿರ್ತಾರೆ, ಅನೇಕರು ಸೇವೆ ಮಾಡ್ತಿರ್ತಾರೆ, ಆದರೆ ದೇವರಿಂದ ಎಲ್ಲೋ ಮಿಸ್ ಆಗಿಬಿಟ್ಟಿರ್ತಾರೆ. ಆದರೆ ಚರ್ಚಲ್ಲಿ ನೋಡ್ಬೋದು ಸೇವೆ ಮಾಡ್ತಿರ್ತಾರೆ, ಆ ಲಿಂಕ್ ಕಟ್ಟಾಗ್ಬಿಟ್ಟಿರುತ್ತೆ. ಅದಕ್ಕೆ ದಾವಿದ ಹೇಳ್ತಾನೆ, ದೇವರೇ ನಿನ್ನ ವಾಕ್ಯದ ಬೆಳಕು ನನಗೆ ಕೊಡಿ. ಆವಾಗಲೇ ಆ ಲಿಂಕ್ ಹೋದಾಗ ಏನಾಗುತ್ತೆ ಅಂತಂದರೆ 10 ವರ್ಷ ನೀವು ಕಷ್ಟಪಡೋದು ಒಂದೇ ವರ್ಷದಲ್ಲಿ ನಿಮ್ಗೆ ಬಂದ್ಬಿಡುತ್ತೆ. ಯಾಕಂದ್ರೆ ನಮ್ಮ ದೇವರು ಆ ರೀತಿಯಾಗಿ ಅದ್ಭುತ ಮಾಡೋ ದೇವರು. ಯಾಕಂದರೆ ರಾತ್ರಿ ಎಲ್ಲ ಮೀನು ಹಿಡಿದ್ರು, ಏನಾಗಿಲ್ಲ, ಒಂದು ಮೀನು ಸಿಗಲಿಲ್ಲ. ಅದು ದೇವ್ರು ಹಿಡಿದ್ರು, ಸರಿ ಏನು ಮಾಡಿ ಆಳದಲ್ಲಿ, ಆನ್ಸರ್ ಏನು, ಸ್ವಲ್ಪ ಆಳ, ಎಲ್ಲಿ ಹೃದಯದಲ್ಲಿ ಸ್ವಲ್ಪ ಆಳವಾಗಿ ಕೆಲಸ ಮಾಡಿ. ಏನೇ ಬಿಸ್ನೆಸ್ ಮಾಡೋ ಸ್ವಲ್ಪ ಆಳವಾಗಿ ಮಾಡಿ, ನಿಮಗಲ್ಲೇನಾಗುತ್ತೆ, ಜಯ ಸಿಗುತ್ತೆ. ಅದಕ್ಕೆ ನಾನು ಅನೇಕ ಸಮಯ ನನಗೆ ನಾನು ಕ್ವೆಶನ್ ಹಾಕ್ಕೊಳ್ತೀನಿ, ಕ್ವೆಶನ್ ಹಾಕ್ಕೊಂಡು ಹುಡುಕ್ತಾ ಇರ್ತೀನಿ, ದೇವರೇ ಏನು ಯಾಕಪ್ಪ ಇವತ್ತು ದೊಡ್ಡ ದೊಡ್ಡ ಸಭೆಗಳಿದೆ, ಜನ ಅಷ್ಟು ಜನ ಹೋಗ್ತಾರೆ, ಆದರೆ ಇಲ್ಲಿ ಚಿಕ್ಕ ಚಿಕ್ಕ ಸಭೆ ಸ್ಟಾರ್ಟ್ ಮಾಡ್ತೀರಾ ಒಂದು ಚಿಕ್ಕ ಮನೆಯಿಂದ. ಯಾಕಂದರೆ ಈ ಸಭೆ ಕೂಡ ಇಲ್ಲಿ ಹಾಲಿಂದ ಸ್ಟಾರ್ಟ್ ಆಗಿಲ್ಲ, ಒಂದು ಚಿಕ್ಕ ಮನೆಯಿಂದನೇ ಆರಂಭವಾಗಿದ್ದು. ಆಮೇಲೆ ಇಲ್ಲಿ ಸೇವಕರು ಕಷ್ಟಪಡ್ತಿರ್ತಾರೆ, ವಿಶ್ವಾಸಿನೂ ಕಷ್ಟಪಡ್ತಾರೆ. ಸರಿ, ಒಂದು ಚಿಕ್ಕದಾಗಿ ಸಭೆ ಆರಂಭಿಸ್ಬಿಟ್ವಿ ಅಂದ ತಕ್ಷಣ ಎಲ್ಲ ಶ್ರೀಮಂತರು ಬಂದು ಕೂತ್ಕೊಂಡ್ಬಿಡಲ್ಲ, ಬರೋದೆಲ್ಲ ಕಾಯಿಲೆಯವರು, ಬರೋದೆಲ್ಲ ಸಾಲ್ಗಾರರೆ. ಸರಿ, ಯಾವುದೋ ಒಂದು ದೊಡ್ಡ ಶ್ರೀಮಂತರು ಬಂದರು, ಏನು ಏನು ಅನ್ಕೊಂಡ್ರೆ ಅನೇಕ ಸಮಯ ಅಂತಂದರೆ ಸೇವೆ ಮಾಡಿದ ತಕ್ಷಣ ಯಾರೋ ಬಂದುಬಿಟ್ರು, ಆ ಜಾಗ ಕೊಟ್ಬಿಡಿ, ಚರ್ಚ್ ಕಟ್ಬಿಡಿ. ಆದರೆ ಅದು ನಡೆಯಲ್ಲ. ಅನೇಕ 10 ವರ್ಷ ಆಗುತ್ತೆ, 15 ವರ್ಷ ಆಗುತ್ತೆ, 20 ವರ್ಷ ಆಗುತ್ತೆ. ಹಾಗೆ ಯೋಚನೆ ಮಾಡ್ತಿರ್ತೀನಿ, ಯಾಕೆ ಯಾಕೆ ಇಷ್ಟು ಲೇಟ್, ಅನೇಕ ಸಮಯ ಯಾಕೆ ಆ ಥರ ಲೇಟ್ ಆಗುತ್ತೆ. ಹಾಗೆ ಅದಕ್ಕೆ ಅನೇಕ ಡೌಟ್ಸ್ ಬರುತ್ತೆ, ಕ್ವೆಶನ್ಸ್ ಬರ್ತಾ ಇರುತ್ತೆ. ಆವಾಗ ಈ ಕ್ವೆಶನ್ಸ್ ನನಗೆ ಬರುವಾಗ ದೇವರಾಗ ಆನ್ಸರ್ ಕೊಟ್ಟರು. ನಿಜ ತಿಳ್ಕೊಳ್ಬೇಕನ್ನು ಆಸೆ ಪಡ್ತೀರಾ? ಯಾಕಂದರೆ ಸಭೆ ಹಾಗೇನೆ, ದೇವರು ಹೇಗೆ ನಡೆಸ್ತಾರೆ ಅಂತಂದರೆ ಖಾಲಿ ಖಾಲಿ ಜನ ಫಸ್ಟ್ ಕರ್ಕೊಂಬರ್ತಾರೆ, ಫಸ್ಟ್ ನಿಮ್ಮನ್ನೆಲ್ಲ ಜೀರೋ ಮಾಡ್ತಾರೆ, ಆಮೇಲೆ ಚಿಕ್ಕದಾಗಿ ಯಾಕಂದರೆ ಕಾಯಿಲೆ ಕಷ್ಟ ಸಾಲದವರೆಲ್ಲ ಕರ್ಕೊಂಬರ್ತಾರೆ. ಆವಾಗ ಏನಾಗುತ್ತೆ ಅಂದರೆ ಆ ಬೋಧನೆಗಳೆಲ್ಲ ನಿಮ್ಮಲ್ಲಿ ಹೋಗ್ತಾ 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 ನೀವು ಅದನ್ನು ಅಪ್ಲೈ ಮಾಡ್ತೀರಾ, ಆಗ ನಿಮಗೆ ಅದು ಕೆಲಸ ಮಾಡಲು ಆರಂಭಿಸುತ್ತೆ. ಆಗ ನಿಮ್ಮ ಮುಖಾಂತರನೇ ಸಭೆ ಕಟ್ತಾರೆ ದೇವರು. ಹಾಲೆಲೂಯಾ. ಅದಕ್ಕೆ ಚಿಕ್ಕ ಸಭೆಯಲ್ಲಿ ನೀವೆಲ್ಲ ಬರು, ನೀವು ಧನ್ಯವ್ರು. ಯಾಕೆ ಗೊತ್ತಾ, ನೆಕ್ಸ್ಟ್ ಈ ಸಭೆ ದೊಡ್ಡದಾಗುವಾಗ ಅನೇಕರಿಗೆ ಅವಕಾಶಗಳೇ ಇರಲ್ಲ. ಅದಕ್ಕೆ ನಿಮಗೆಲ್ಲ ಅವಕಾಶ ಇದು. ಅದಕ್ಕೆ ಸಾಲದಲ್ಲಿದ್ದೀರಾ, ನೀವು ಧನ್ಯರು. ಬಡವರಾಗಿದ್ದೀರಾ, ನೀವು ಧನ್ಯರು. ಯಾಕಂದರೆ ನಿಮಗೂ ಒಂದು ಆಸೆ, ಒಂದು ಫೋರ್ಸ್ ಇರುತ್ತೆ, ನಾನು ಹೇಗೆ ಮೇಲೆ ಬರೋದು. ಹಾಗೇ ಒಂದು ಸೇವಕರು ಕೂಡ ಅವರು ಜೀರೋಂದ ಸ್ಟಾರ್ಟ್ ಮಾಡುವಾಗ ಅವ್ರಿಗೂ ಒಂದು ಫೋರ್ಸ್ ಇರುತ್ತೆ, ಹೇಗೆ ಸಭೆ ಬೆಳೆಯೋದು, ಹೇಗೆ ಜನ ಬೆಳೆಯಲಿ. ಈಗ ಎರಡು ಫೋರ್ಸ್ ಇಲ್ಲ ಅಂದರೆ ಏನಾಗುತ್ತೆ ಅಂತಂದರೆ, ಈಗ ನೋಡಿ ಜಸ್ಟ್ ಎಕ್ಸಾಂಪಲ್, ಈಗ ದೊಡ್ಡ ದೊಡ್ಡ ಚರ್ಚ್ಗೆ ಇವತ್ತು ಜನ ಹೋಗ್ತಾರೆ, ಏನು ಹೇಳ್ತಾರೆ, ನಮ್ಮದು ಸಭೆ ದೊಡ್ಡದು. ನೀವೆಲ್ಲೇ ನೋಡಿ ಈ ದೊಡ್ಡ ದೊಡ್ಡ ಸಭೆಗೆ ಹೋಗ್ತಿರ್ತಾರೆ ನೋಡಿ, ವಿಶ್ವಾಸದಲ್ಲಿ ದರಿದ್ರಲ್ಲೇ ಇರ್ತಾರೆ. ಕಾರಣ ಅಂತಂದರೆ ಅಲ್ಲಿ ನಾಯಕರು ತೃಪ್ತಿಯಾಗಿರ್ತಾರೆ, ಅವ್ರಿಗೂ ಜನರ ಚಿಂತೆ ಇರಲ್ಲ. ಯಾಕಂದರೆ ಅವರು ಆರಂಭಿಸುವಾಗ ಅವಾಗ ಚಿಕ್ಕದಾಗಿ ಎದ್ದಿರುತ್ತೆ, ಅವಾಗ ಅವರು ಬೇರೆ ಬಗ್ಗೆ ಪ್ರಾಜೆಕ್ಟ್ಸ್ ಹಾಕ್ಕೊಂಡು ಹೋಗ್ತಿರ್ತಾರೆ. ಅಲ್ಲಿ ಬರೋ ಜನ ಬರ್ತಾರೆ, ನೋಡ್ತಾರಪ್ಪ ನಮ್ಮ ಸಭೆ ದೊಡ್ಡದು. ಅನೇಕರಿಗೆ ಹೆಮ್ಮೆ ಏನಂತಂದರೆ ನಮ್ಮ ಸಭೆ ದೊಡ್ಡದು. ಸರಿ, ನೀನು ಹೇಗಪ್ಪ ಇದೆಯಾ, ಸಭೆಗೆ ಆಶೀರ್ವಾದಾಗಿದೆಯಾ, ಅದು ನಿನ್ನ ಕುಟುಂಬಕ್ಕೆ ಆಶೀರ್ವಾದಾಗಿದೆಯಾ. ಅದಕ್ಕೆ ನೋಡಿ, ಎಲ್ಲ ಈ ಪಾರಂಪರ ಕ್ರೈಸ್ತರೆಲ್ಲ ಜಾಸ್ತಿ ನೀವು ಸ್ಲಮ್ಮಲ್ಲಿ ನೋಡೋದಕ್ಕೆ ಸಾಧ್ಯ. ಯಾಕಂದ್ರೆ ಅವ್ರಿಗೆ ಶಿಲುಬೆ ಹಾಕಿರ್ತಾರೆ ಅಷ್ಟೇ, ಚೆನ್ನಾಗಿ ಕುಡಿ, ಚೆನ್ನಾಗಿ ಓಡಿ, ಚರ್ಚಿಗೆ ಹೋದೆ, ಯೇಸು ಸ್ವಾಮಿನ ಕಾಪಾಡ್ತಿರ್ತಾರೆ. ನಮ್ಮ ಯೇಸಪ್ಪ ದೊಡ್ಡದು ಒಬ್ಬ, ನೀವು ಏನು ಮಾಡ್ದೆ, ಈ ಈಸ್ಟರ್ಗೆ ಒಬ್ಬ ಕುಡಿದು ಬಿದ್ದಿದ್ದ, ಸಿಲುಬೆ ಹಾಕ್ಕೊಂಡು ಅಳ್ತಾ ಇದ್ದ. ಯಾಕಪ್ಪ ಕುಡ್ದು ಅಳ್ತಾ ಇದೆಯಾ, ನಮ್ಮ ಯೇಸು ಸ್ವಾಮಿನ ಹೊಡೆದ್ಬಿಟ್ರು, ಅದಕ್ಕೆ ನಾನು ಕುಡಿದೆ. ಸರಿ, ಈಸ್ಟರ್ಗೂ ಕುಡಿದಿದ್ದ. ಸರಿ, ಈಸ್ಟರ್ಗೆ ಯಾಕಪ್ಪ ಕುಡ್ದೆ, ಈಗ ಎದ್ಬಿಟ್ರಲ್ಲ ಅದಕ್ಕೆ ಖುಷಿ ಕುಡಿತಾ ಇದ್ದೀನಿ. ಇಲ್ಲಿ ದುಃಖ ಪಟ್ರೂ ಕುಡಿ, ಎದ್ರೂ ಕುಡಿಯೋದೆ. ಅದಕ್ಕೆ ಏನಾಗ್ಬಿಡ್ತು ಅಂತಂದರೆ ಅನೇಕರ ಜೀವನದಲ್ಲಿ, ಅದಕ್ಕೆ ನೋಡಿ ಈ ಬಡವರು, ಈ ಖಾಲಿ ಖಾಲಿ ಓದಿಲ್ದಿರೋರು, ಈ ಯಾರು ಇವರೇ ದೊಡ್ಡ ಸಾಧನೆ ಮಾಡೋದು. ಯಾಕಂದರೆ ಅವ್ರು ಡ್ರೈ ಡ್ರೈ ಆಗಿರ್ತಾರೆ, ಅವ್ರಿಗೆ ಕುತೂಹಲ ಜಾಸ್ತಿ, ಏನು ಮಾಡೋಣ, ನೆಕ್ಸ್ಟ್ ಸ್ಟೆಪ್ ಎಂದು ತೊಗೊಳ್ಬೇಕು. ನೋಡಿ ಅವರೇ ಈ ನೋಡಿ ದೊಡ್ಡ ದೊಡ್ಡ ಸಾಧನೆ ಮಾಡ್ತಾರೆ ನೋಡಿ, ಅವ್ರು ಹೇಳ್ತಾರೆ ನಮ್ಮ ಮನೇಲಿ ಲೈಟ್ ಇರಲಿಲ್ಲ, ನಾವು ದೀಪದ ಕೆಳಗೆ ಕೂತ್ಕೊಂಡು ಓದಿದ್ವಿ. ಈ ಶ್ರೀಮಂತರ ಮಕ್ಕಳನ್ನು ನೋಡಿ ಎಲ್ಲ ಪರೋಡಿಗಳಾಗಿರ್ತಾರೆ. ಯಾಕಂತಂದರೆ ಹೊಟ್ಟೆ ತುಂಬ ಊಟ, ಬೇಕಾದಷ್ಟು ಆಸ್ತಿ,
ಅವರಿಗೆ ಮೈಂಡ್ಗೆ ಕೆಲಸ ಇಲ್ಲ. ಈಗ ನಮ್ಮ ಅಪ್ಪ ಮಾಡಿಟ್ಟಿದ್ದಾರೆ, ನಾವೇನು ಮಾಡೋಣ, ಹೇಗೆ ಖರ್ಚು ಮಾಡೋಣ, ಆ ಮೈಂಡ್ ಇರ್ತಾರೆ. ಅದಕ್ಕೆ ದೇವರು ಹೇಳ್ತಾರೆ, ಬಡವರಾದ ನೀವು ಧನ್ಯರು, ಹಶಿವಾಗಿ ನೀವು ಬರ್ತೀರಿ. ಅದಕ್ಕೆ ಸೇವಕರು ಕೂಡ ಹಶಿವಾಗಿ ಬರೋದು, ಒಂದು ಚಿಕ್ಕದಾಗಿ ಸೇವೆ ಬರ್ತೀರ ಅಂತಂದರೆ ಈ ಒಂದು ಟ್ರಾನ್ಸಾಕ್ಷನ್ ಇರುತ್ತೆ. ಅದಕ್ಕೆ ಯಾವುದೋ ಫಾರಿನರ್ಸು ಯಾವುದೋ ಶ್ರೀಮಂತರು ಬರ್ತಾರಂತ ನೀವು ಅವ್ರನ್ನ ಎದುರು ನೋಡ್ಬಿಡಿ. ದೇವರು ನನ್ನ ಜನ ಶ್ರೀಮಂತರು ಮಾಡಿ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ನನ್ನ ಜನರು ನನ್ನ ಶಬ್ದಕ್ಕೆ ಕಿವಿಗೊಡುವರು. ಹಾಲೆಲೂಯ. ಆಗ ನಿಜವಾಗಿಯೂ ಸಭೆಗೆ ನೀವು ಕುರಿಗಳಾಗಿದ್ದರೆ ನೀವು ಶಬ್ದ ನೀವು ಕಿವಿಗೊಟ್ಟೆ ಕೊಡ್ತೀರಾ. ಅದಕ್ಕೆ ಪವಿತ್ರ ಆತ್ಮ ಏನು ಮಾಡ್ತಾರೆ, ಒಂದೊಂದು ಸಭೆಗೆ ಆ ಒಂದು ಸಂದೇಶಗಳನ್ನ ಕೊಡುವಾಗ ಆಗ ನೀವು ಕೇಳೋರಾಗಿರದೆ ಅದರಂತೆ ಅದಕ್ಕೆ ವ್ಯಾಲ್ಯೂ ಮಾಡಬೇಕು. ಎಷ್ಟು ಜನ ಎಕ್ಸಿಬಿಷನ್ಗೆ ಹೋಗಿದ್ದೀರಾ? ಎಕ್ಸಿಬಿಷನ್ ಹೋದಾಗ ಎಂಟ್ರೆನ್ಸ್ ಫೀ ತೊಗೊಳ್ತಾರೆ, ಎಂಟ್ರೆನ್ಸ್ ಫೀ ಕಟ್ಟಲೇಬೇಕು. ಎಂಟ್ರೆನ್ಸ್ ಹೋಗಿದ ತಕ್ಷಣ ಅಲ್ಲಿ ರಾಟ್ನಗಳಿರುತ್ತೆ, ಟ್ರೈನ್ ಇರುತ್ತೆ, ಎಲ್ಲದಕ್ಕೂ ಫ್ರೀ ಅಲ್ಲ. ಎಲ್ಲದಕ್ಕೇನು ಮಾಡಬೇಕು ನೋಡಿ, ಏನು ಮಾಡ್ಕೊಪ್ಪ ಎಷ್ಟು ಮೇಲೆ ಹೋಗ್ತಿದೆ. ನಾವು ಹೋಗ್ತೀವಿ ಅಂತಂದರೆ ಇರಪ್ಪ ಎಷ್ಟು, ಒಬ್ಬರಿಗೆ ಮಕ್ಕಳಿಗೆ 100 ರೂಪಾಯಿ, ನಿಮಗೆ 150 ರೂಪಾಯಿ. ಏ ಕಾಸು ಕೊಡಪ್ಪ ಎಂಟ್ರೆನ್ಸಲ್ಲಿ, ನೀನು ಎಂಟ್ರ ಒಳಗೆ ಬಂದಿದೆ ಅಷ್ಟೇ. ಆದರೆ ಎಲ್ಲದಕ್ಕೂ ಏನು ಮಾಡಬೇಕು, ಟ್ರೈನ್ ಆಡಬೇಕಾ, ಇಲ್ಲ ಒಂದು ಅಲ್ಲಿ ಒಂದು ಪಾನಿಪುರಿ ತಿನ್ನಬೇಕಾ, ಏನೇ ಮಾಡಬೇಕಂದ್ರೂ ಅಲ್ಲೇನು ಮಾಡಬೇಕು, ಏನು ಮಾಡಬೇಕು, ಏನು ಮಾಡಬೇಕು, ಫ್ರೀನಾ? ಆದರೆ ದೇವ್ರು ಏನು ಮಾಡಿದ್ರು ಅಂದರೆ ಎಕ್ಸಿಬಿಷನ್ ಥರ ಈ ರಕ್ಷಣೆಯಲ್ಲಿ ನಿಮಗೆ ಎಂಟ್ರೆನ್ಸ್ ಫ್ರೀ ಕೊಟ್ಬಿಟ್ರು, ಫ್ರೀ. ಆದರೆ ಒಳಗೆ ಬಂದುಬಿಟ್ರ ಇಲ್ಲಿ ಐಶ್ವರ್ಯದ ಅನೇಕ ಐಶ್ವರ್ಯದ ಕಾರ್ಯಗಳು, ಅಭಿವೃದ್ಧಿ, ಸಹಾಯ, ದಯೆ, ಇದೆಲ್ಲ ರಾಟ್ನಗಳೆಲ್ಲ ಒಳಗಿದೆ. ಇದೆಲ್ಲ ನೋಡಿ ನೋಡ್ತಾ ಬರಲ್ಲ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಅನೇಕರು ಯೇಸುವಿನ ನಾಮದಲ್ಲಿ ಕರ್ತನೆ ಈ ವಾಗ್ದಾನಕ್ಕಾಗಿ ಸ್ತೋತ್ರ ಆಮೆನ್. ಆಶೀರ್ವಾದ ಸ್ವಲ್ಪ ಏನು ಮಾಡಬೇಕು, ಪ್ರೈಸ್ನ ಪೇ ಮಾಡಬೇಕು. ಅದಕ್ಕೆ ಸಮಯ ನೋಡಿ, ಸಮಯ ಬಿಟ್ಟು ಬಂದಿದ್ದೀರಾ? ಈಗ ಅನೇಕರು ಸಮಯ ಕೊಡಲ್ಲ, ಸಮಯನೂ ಒಂದು ಏನು ಮಾಡ್ತಿದ್ದೀರೋ, ವ್ಯಾಲ್ಯೂ ಕೊಡ್ತಾ ಇದ್ದೀರಾ. ಎರಡನೇದು, ಅದಕ್ಕೆ ನೀವು ಸನ್ಮಾನ ಮಾಡ್ತಾ ಇದ್ದೀರಾ. ಅದಕ್ಕೆ ಹೋದ ವಾರ ಹೇಳಿದೆ ನಿಮಗೆ, ಹೋಟ್ಲಿಗೆ ಹೋದರೆ ನೀವು 20 ರೂಪಾಯಿ ಜೋಬರ್ ಇಟ್ಕೊಂಡು ಹೋಟ್ಲ್ ಒಳಗೆ ಹೋದರೆ ನಿಮಗೆ ಮಸಾಲೆ ದೋಸೆ ಸ್ಮೆಲ್ ಬರುತ್ತೆ, ಎಲ್ಲ ಥರದ ಊಟ ಅಲ್ಲಿ ಅಲ್ಲಿ ಡಿಸ್ಪ್ಲೇ ಇಟ್ಬಿಟ್ಟಿರ್ತಾರೆ. ಆದರೆ ನಿಮಗೆ ಅಪ್ಪ ಏನು ಹೋಟ್ಲಪ್ಪ ಸೂಪರ್ ಆಗಿದೆ, ಆದರೆ ಅಲ್ಲಿ ನೀವು ಬರೀ ತಿನ್ನೋದು ಎಷ್ಟು ಗೊತ್ತಾ, ಬರೀ ಕಾಫಿ ಮಾತ್ರನೇ. ಯಾಕೆ ನಿಮ್ಮ ಜೋಬರ್ ಎಷ್ಟಿದೆ? ನೀವು ಹೋಟ್ಲಿಗೆ ಹೋಗ್ಬಿಟ್ರಿ ಅಂತ ತಕ್ಷಣ ನಿಮಗೆಲ್ಲ ಊಟ ಅವೋ ಬಂದುಬಿಟ್ರಿ ಸರ್, ಬನ್ನಿ, ನಿಮಗೆಲ್ಲ ಬಡಿಸ್ಬಿಡಲ್ಲ. ಇದು ಅದಕ್ಕೆ ಲೈಫನ್ನ ರಿಯಾಲಿಟಿ ತೊಗೊಳ್ಬೇಕು. ಏನಂದರೆ ಈಸಿ. ಅದಕ್ಕೆ ಅನೇಕ ಆತ್ಮಿಕ ವಿಶ್ವಾಸಿಗಳು ಇವತ್ತೇನಾಗಿದ್ದಾರೆ ಅಂತಂದರೆ ಆಧ್ಯಾತ್ಮಿಕ ಸೋಮಾರಿತನದಲ್ಲಿದ್ದಾರೆ. ಅದಕ್ಕೆ ಎಲ್ಲ ಸೆಂಟ್ರಲ್ ಲೈಫಲ್ಲಿ ಎದ್ಬಿಟ್ಟಿದ್ದಾರೆ. ದೇವರೊಂದಿನ ಮಾಡ್ತಾರೆ, ದೇವರೊಂದಿನ ಮಾಡ್ತಾರೆ, ಎಲ್ಲ ಕಣ್ಣು ನಿಮ್ಮಲ್ಲಿ. ಇಲ್ಲಿ ಬಂದಿರೋ ಯಾರು ವೇಸ್ಟ್ ಆದವರಲ್ಲ. ಈಗ ನಾನು ಹೇಳೋ ಈ ಮಾರ್ಗದಲ್ಲಿ ನೀವು ಹೋದರೆ ಎಲ್ಲರೂ ದಿ ಬೆಸ್ಟ್ ಆಗ್ಬೋದು. ಅದನ್ನು ಸ್ವಲ್ಪ ಅಲ್ಲಿ ಹೆಜ್ಜೆ ಇಡಬೇಕಷ್ಟೇ. ಯಾರು ದೇವರಿಗೆ ಒಂದು ಸೇವಕರು ಹೇಳ್ತಾರೆ, ಯಾರು ದೇವ್ರ ದೃಷ್ಟಿಯಲ್ಲಿ ಫೇವ್ರೆಟ್ ಚೈಲ್ಡ್ ಅಲ್ಲ ಅಂತ. ಈತ ನನಗೆ ನೋಡಿ, ಒಂದು ಮನೇಲಿ 5 ಜನ ಮಕ್ಕಳಿದ್ದರೆ ನನಗೆ ಕಿರಿಮಗ ತುಂಬ ಇಷ್ಟ ಅಂತ ಹೇಳ್ತಾರಲ್ಲ, ಆದರೆ ದೇವ್ರಿಗೆ ಆಗಿ ಇಲ್ವೇ ಇಲ್ಲ ಅಂತ. ಎಲ್ಲರೂ ದೇವ್ರಿಗೆ ಇಷ್ಟ ಅಂತ. ಆದರೆ ಯಾರೆಲ್ಲ ಇನ್ನೂ ಆಳವಾಗಿ ಬರ್ತಾರೋ ಇನ್ನೂ ಅವ್ರಿಗೆ ಇಷ್ಟ. ಯಾಕಂತಂದರೆ ನಿಮ್ಮ ಮುಖಾಂತರ ಅವ್ರ ಮಹಿಮೆ ಅಂತಾರೆ. ಅದಕ್ಕೆ ಯಾಕೆ ಶ್ರೀಮಂತನ ದೇವ್ರ ಸಭೆ ಕರ್ಕೊಂಬರಲ್ಲ ಅಂತಂದರೆ ನಾಳೆ ಅವ್ರ ಜಾಗ ಅವ್ರ ಹಣ ಕೊಡುವಾಗ ಏ ನಾನೇ ಕಟ್ಸಿದ್ದು ಅಂತಾರೆ. ಆದರೆ ಯಾಕೆ ಖಾಲಿ ಅದು ನಿಮ್ಮನ್ನು ಕರ್ಕೊಂಬರ್ತಾರೆ ಅಂತಂದರೆ ನೀವು ಮೇಲೆ 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 ಬರುವಾಗ ನಿಮ್ಮಲ್ಲಿ ಬರುತ್ತೆ ಇದು ನಾನಲ್ಲ. ಹಾಲೆಲೂಯ. ನಾನು ಸಭೆಗೆ ಬರುವಾಗ ಖಾಲಿಯಾಗಿ ಒಳಗೆ ಬಂದೆ, ಸಾಲುಗಾರನಾಗಿ ಒಳಗೆ ಬಂದೆ. ಎಲ್ಲ ದೇವರಿಗೆ ಮಹಿಮೆ ಉಂಟಾಗಲಿ. ಆಗ ಬೇರೆಯವ್ರಿಗೆ ಏನಾಗುತ್ತೆ, ಅದೊಂದು ಅಟ್ರಾಕ್ಷನ್ ಆಗುತ್ತೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಈಗ ನಾವು ನೋಡೋಣ ಯೆರೆಮೀಯನ ಬರೆದ ಪುಸ್ತಕ, ಆಕಾಶದ ಕೆಳಗೆ ಜೀವಿಸುವ ಜೀವದ ಬಗ್ಗೆ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಅದಕ್ಕೆ ಅನೇಕ ತಡೆಗಳು ಕಲಿಬೇಕು. ಎಷ್ಟು ಜನ ಕಲಿಬೇಕನ್ನು ಆಸೆ ಪಡ್ತೀರಾ? ಕಲಿ ಸ್ವಲ್ಪ ಅಪ್ಲೈ ಮಾಡಿ ನೋಡಿ. ಅನೇಕ ಏನಂದರೆ ತಗೊಳ್ತಾರೆ, ಅದೇನಲ್ಲ ಹೋಟೆಲ್ ಹೋಗಿ ಎಲ್ಲ ನೋಡ್ತಾರೆ, ಆದರೆ ಯಾರೇನು ಮಾಡಲ್ಲ, ಸ್ವಲ್ಪ ಎಫೆಕ್ಟ್ ಹಾಕಲ್ಲ. ಇವ್ರು ಹೇಳಿದ ಸತ್ಯನ ಸರಿ ನಾನು ಸ್ವಲ್ಪ ಈಗ ನೋಡಿ ಮಾಡಿ ನೋಡೋಣ. ಯಾಕಂದರೆ ಏನಾದೊಂದು ಮಾಡಿ ಸೋಲಿ, ಯಾಕಂದರೆ ಅಟ್ಲೀಸ್ಟ್ ಅದು ಟ್ರೈ ಮಾಡಿದ್ದೀರಾ. ಇಲ್ಲ ಅವ್ನಿಗೇನಾಯ್ತು ನೋಡೋಣ, ಇಲ್ಲ ಇವನಿಗಾಯ್ತು ನೋಡಿ, ಅವನಿಗೆ ಆಗಿಲ್ಲ ಇವನಿಗೆ ಆಗಿಲ್ಲ. ಮನುಷ್ಯನೋ ಮುಖ ನೋಡುತ್ತಾನೆ, ದೇವರೋ ಹೃದಯವನ್ನು ನೋಡುವನಾಗಿದ್ದಾನೆ. ಅದಕ್ಕೆ ಯಾವುದೇ ಒಂದು ಕಾರ್ಯವಾಗಲಿ ಅದು ಸತತವಾಗಿ 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 ನಾವು ಮಾಡುವಾಗ ಅದು ಬೆಳೀತೆ, ಗ್ಯಾರಂಟಿ. ಯೆರೆಮೀಯನ ಬರೆದ ಪುಸ್ತಕ ಥ್ಯಾಂಕ್ ಯು ಜೀಸಸ್ 7:22 ಓದೋಣ. ನಾನು ಏನು ಹೇಳಲೇ ಇಲ್ಲ, ನಾನು ಯಾವ ಅಪ್ಪಣೆ ಕೊಡಲಿಲ್ಲ, ಎವರೆವರೇ ಮಾಡಿಕೊಂಡ್ರು. ಇದೇ ಮನುಷ್ಯ ಐಡಿಯಾಗಳು ಮಾಡೋದು. ಮನುಷ್ಯನ ಸಂಕಲ್ಪ ಅನೇಕ. ಜ್ಞಾನೋಕ್ತಿ 19:21 ಹೇಳುತ್ತೆ ಮನುಷ್ಯನ ಪ್ಲ್ಯಾನ್ಗಳು ಏನಂತೆ,
ನಾನು ದೇವರು ಹೇಳ್ತಾರೆ ನಾನು ಅದೆಲ್ಲ ಮಾಡಕ್ಕೆ ಹೇಳಲೇ ಇಲ್ಲ, ಆದರೆ ಇವರೇ ಎಲ್ಲ ಏನು ಮಾಡ್ತಾ ಇದ್ದಾರೆ. ಅದಕ್ಕೆ ಮನುಷ್ಯನ ಸಂಕಲ್ಪ ಅನೇಕ, ಆದರೆ ಯೋಹಾವನ ಸಂಕಲ್ಪವೇ ಈಡೇರುತ್ತದೆ. ಈ ವಾಕ್ಯ ಇಟ್ಕೊಂಡು ಅನೇಕ ಏನ್ಕೊಳ್ತಾರೆ, ನಾವೇನೇ ಮಾಡಲಿ ಬ್ರದರ್ ಎಲ್ಲ ದೇವಚಿತ್ತ ನೆರೆಯುತ್ತೆ. ಹಾಗೆ ಹೇಳ್ತಾ ಇಲ್ಲ, ಅದೇನು ಹೇಳ್ತಿದ್ದೆ ಅಂತಂದರೆ, ನೀವೇನೇ ಅಡ್ಡದಾರಿಗಳು ಹಾಕಿದ್ರು ದೇವರೊಂದು ಮಾರ್ಗ ಇಟ್ಟಿದ್ದಾರೆ, ಆ ಪ್ಲ್ಯಾನಲ್ಲೇ ಕೆಲಸ ಮಾಡುತ್ತೆ ಅಂತ. ಪ್ರೈಸ್ ದಿ ಲಾರ್ಡ್. ಈಗ ನೀವು ಎಲ್ಲೇ ನೀವು ಗೋಡೆ ಹತ್ಕೊಂಬಂದ್ರು ನೀವು ಒಳಗೆ ಬರಬೇಕಂದ್ರೆ ಡೋರ್ಗೆ ಬರಲೇಬೇಕು. ಇಲ್ಲ ನಾನು ಕಿಟಕಿ ಹೊಡ್ಕೊಂಡು ಒಳಗೆ ಬರ್ತಂದ್ರೆ ಆಗಲ್ಲ. ದೇವ್ರೇನು ಹೇಳ್ತಾರೆ ಅಂತಂದರೆ, ನೀನು ಏನೇ ಅದೆಲ್ಲ ಶ್ರಮ ಜಾಸ್ತಿ, ನಾನು ಬಾಗಿಲಿಡ್ದೀನಿ ಆರಾಮಾಗಿ ಒಳಗೆ, ಸ್ಟೆಪ್ಸ್ ಇದೆ ಸ್ಟೆಪ್ಸ್ ಮೇಲೆ ಹಾಕ್ಕೊಂಡು ಏನು ಮಾಡು, ಆರಾಮಾಗೆ ಬಾ ಒಳಗೆ. ಆದರೆ ಜನ ಏನು ಮಾಡ್ತಂದ್ರೆ ಬೇರೆ ಉಲ್ಟಾ ಪಡೆದೇ ಹೇಳ್ತಿರೋದು, ನಾನು ಹೇಳಲೇ ಇಲ್ಲ ಇದೆಲ್ಲ. ಅದಕ್ಕೆ ಅನೇಕ ಪ್ರಮಾಣಗಳು, ಅನೇಕ ಐಡಿಯಾಸ್ಗಳು, ಈಗ ಮಾಡಿ ಆಗ ಮಾಡಿ ಎಲ್ಲ ಹೇಳ್ತಾರೆ ಜನ, ಮಾಡಿ ಮಾಡಿ ನೋಡ್ತಾರೆ. ಅದಕ್ಕೆ ನೋಡಿ ಅನೇಕ ಈ ಜಗತ್ತು ನೋಡಿದ್ರೆ ಏನೇನೋ ಐಡಿಯಾಸ್ಗಳು ಹೇಳ್ತಾರೆ, ಈಗ ಮಾಡಿ ಆಗ ಮಾಡಿ. ನೀವು ಸೋಲ್ರಿ ನೋಡೋಣ, ಅವ್ರು ಹೇಳ್ತಾರೆ ಅಂದರೆ ನೀವು ಯಾವುದೋ ಮಿಸ್ ಮಾಡಿದ್ರೆ ಅದಕ್ಕೆ ನಿಮ್ಗೆ ಆಗೋಯ್ತು ಅಂತಾರೆ. ಯಾರು ಗ್ಯಾರಂಟಿ ಕೊಡೋಲ್ಲ, ಆದರೆ ದೇವ್ರ ಬಗ್ಗೆ ಗ್ಯಾರಂಟಿ ಕೊಡುತ್ತೆ. ಆದರೆ ಗ್ಯಾರಂಟಿ ಕೊಡೋದು ಯಾವನಿಕರು ಮಾಡೋದೇ ಇಲ್ಲ, ಅದು ನೀವೆಲ್ಲ ಧನ್ಯರು ಗ್ಯಾರಂಟಿ ಮಾಡ್ತೀರಾ. ಎಷ್ಟು ಚೆನ್ನಾಗಿ ದೇವ್ರು ಹೇಳ್ತಾರೆ ನೋಡಿ, ಹಾಗೆ ಕಂಟಿನ್ಯೂ ಮಾಡಿ. ಆದರೆ ನೀವೊಂದು ಅಪ್ಪಣೆ ಮಾತ್ರ ಮಾಡಬೇಕು, ಏನು? ನನ್ನ ಧ್ವನಿ ಎಲ್ಲಿ ಧ್ವನಿ ನಮಗೇನು ದೇವ್ರು ಕೊಟ್ಟಿದ್ದಾರೆ? ಹೋದ ವಾರ ಹೇಳಿದೆ ಮೃಗಗಳಿಗೂ ಒಂದು ಸಿಗ್ನಲ್ ಇದೆ. ಏನು ಎಲ್ಲಿದೆ ಮೃಗಗಳಿಗೆ ಸಿಗ್ನಲ್ಲು? ಶರೀರದಲ್ಲಿ. ಎಲ್ಲಿ ಸಿಗ್ನಲ್ ಇದೆ ಅದಕ್ಕೆ? ಅದಕ್ಕೆ ಒಂದು ಒಂದು ಇರುವೆ ಒಂದು ಸೆಕ ಒಂದು ಚಾಕ್ಲೇಟ್ ಇಲ್ಲಿಡಿ, ನೀವು ಹೋಗ್ಬಿಟ್ಟು ನೆಕ್ಸ್ಟ್ ಡೇ ಬಂದು ನೋಡಿ, ಇಲ್ಲೊಂದು ಲಕ್ಷ ಇರುವೆ ಇರುತ್ತೆ. ನೀವು ಹುಡುಕಿದ್ರೆ ಎಲ್ಲಿತ್ತು ಅಂತ ನಿಮ್ಗೆ ಗೊತ್ತಿರಲ್ಲ, ಅದು ಹೇಗೆ ಬಂದು ನಿಮ್ಗೆ ಗೊತ್ತಿಲ್ಲ, ಅದು ಹೇಗೆ ಹೋಗುತ್ತೆ ನಿಮ್ಗೆ ಗೊತ್ತಿರಲ್ಲ, ಹೇಗೆ ಬಂತು ಅದಕ್ಕೆ? ಅದಕ್ಕೆ ದೇವ್ರು ಹೇಳಿದ್ರ, ಮಕ್ಕಳ ನಿಮಗಾಗಿ ಒಂದು ಚಾಕ್ಲೇಟ್ ಅಲ್ಲಿದೆ, ಹೋಗಿ ತಗೊಳ್ಳಿ ಅಂತ. ಎಲ್ಲ ಮೃಗ ಜೀವನದಲ್ಲಿ ಈ ಕಾಡಲ್ಲಿರುವ ಎಲ್ಲದಕ್ಕೂ ದೇವರು ಒಂದು ಸಿಗ್ನಲ್ ಇಟ್ಟಿದ್ದಾರೆ. ಒಂದು ನೊಣ ಅದಕ್ಕೂ ಒಂದು ಸಿಗ್ನಲ್ ಇದೆ. ಒಂದು ನಾಯಿ ತಗೊಳ್ಳಿ, ನಾಯಿಗೆ ಎಲ್ಲಿದೆ ಸಿಗ್ನಲು? ಮೂಗಲ್ಲಿ ಇಟ್ಟಿದ್ದಾರೆ. ಅದಕ್ಕೆ ನೋಡಿ ಕೊರೋನ ಬಂದಾಗ ಎಷ್ಟೋ ನಾಯಿ ಸತ್ತೋಯ್ತು, ಅದೆಷ್ಟೋ ನಾಯಿ ಸಾಯಲಿಲ್ಲ. ಯಾಕಂದರೆ ಅದು ಗೊತ್ತು ಎಲ್ಲಿ ಊಟ ಇದೆ ಅಂತ. ಯಾಕಂದ್ರೆ ಅನೇಕರಿಗೆ ಅವರಿಗೆ ಊಟ ಇಲ್ಲ, ಪಾಪ ಕ್ಯೂಲಿ ನಿಂತ್ಕೊಂಡಿದ್ರು, ಪಾಪ ನಾಯಿ ಯಾವ ಕ್ಯೂಗೆ ಹೋಗುತ್ತೆ ಹೇಳಿ. ಆದರೆ ಅದಕ್ಕೆ ಗೊತ್ತು, ವೇಸ್ಟ್ ಮಾಡಿರ್ತಾರೆ ಜನ ಅಲ್ಲೆಲ್ಲಿ ಹೋಗಿ ಏನು ಮಾಡಿರುತ್ತೆ. ಅದಕ್ಕೂ ಟ್ಯಾಲೆಂಟ್ ಬೇಕು, ಅದು ಬಾಲ್ ಆಡ್ಸ್ಕೊಂಡು ನಿಂತ್ಕೊಂಡ್ರೆ ಊಟ ಸಿಗಲ್ಲ. ಅದಕ್ಕೂ ಏನು ಬೇಕು? ಅದಕ್ಕೂ ದೇವ್ರು ಏನು ಮಾಡಿದ್ದಾರೆ? ಸಾಮರ್ಥ್ಯ ಇಟ್ಟಿದ್ದಾರೆ. ಅದಕ್ಕೆ ನೋಡಿ ಹದ್ದು ನೋಡಿ, ಅದು ಎಷ್ಟೇ ಹೈಟ್ ಹೋದ್ರೂ ಅದ್ರ ಕಣ್ಣಿಗೆ ಎಷ್ಟು ಶಾರ್ಪ್ ಇದೆ ಅಂತಂದರೆ, ಆ ಮೀನು ಆ ಸಮುದ್ರದಲ್ಲಿ ಹೋಗೋ ಮೀನನ್ನ ಎಷ್ಟು ಈಸಿಯಾಗಿ ಬಂದು ಹಿಡಿಯುತ್ತೆ. ನೀವು ಕೈ ಹಾಕಿ ನೋಡಿ ಒಳಗ್ಬಿಡುತ್ತೆ, ಅಷ್ಟು ಚುರುಕು ಮೀನು. ಮೀನು ಅಷ್ಟು ಶಾರ್ಪ್ ಇದೆ, ಈಗಲೇ ಶಾರ್ಪ್ ಇದೆ ಅಂದರೆ ಎಷ್ಟು ಪವರು ಅಂದರೆ ಅದಕ್ಕೂ ಟ್ರೈನಿಂಗ್ ಇದೆ. ಹಾಗಾದರೆ ಒಂದೊಂದು ಮೃಗ ಜೀವಕ್ಕೂ ಕೂಡ ಏನಿದೆ? ಈಗ ಮೃಗ ಜೀವ ಯಾವುದನ್ನು ಇಷ್ಟಪಡಬೇಕಂತಂದರೆ ಅದು ಮೈಂಡ್ ಕೆಲಸ ಮಾಡಬೇಕು. ಏನು ಈಗ ನೋಡಿ ಬೋನಲ್ಲಿ, ಈಗ ಇಲಿ ಬೋನಲ್ಲಿ ಈ ತೆಂಗಿನಕಾಯಿ ಇಟ್ಬಿಟ್ಟಿರ್ತಾರೆ ಇಲಿ ಹಿಡಿಯೋಕ್ಕೆ. ಅದೇನು ಮಾಡ್ತಾ ಹೋಗಿ ಆಸೆಗೆ ಅದು ಸ್ಮೆಲ್ಗೆ ಹೋಗಿ ತಿಂತಿರುತ್ತೆ, ಅದು ಗೊತ್ತಿರಲ್ಲ, ತಪ್ಪು ಅಂತ ಮುಚ್ಚಿಬಿಡುತ್ತೆ. ಆದರೆ ಹಿಂದೆ ಫಾಲೋ ಮಾಡ್ತಾರೆ, ನೋಡ್ತಾ ಓ ಈಗೆಲ್ಲ ಮಾಡ್ತಾರಾ. ಈಗ ಅದೇನು ಮಾಡಬೇಕು? ಟ್ರೈನ್ ಅಪ್ ಮಾಡಬೇಕು. ಯಾವುದನ್ನು? ಮೈಂಡನ್ನು ಟ್ರೈನ್ ಅಪ್ ಮಾಡಬೇಕು. ಈಗ ಮೈಂಡನ್ನ ಸರಿಗೆ ಟ್ರೈನ್ ಮಾಡಲ ಅಂತಂದರೆ ಅದಕ್ಕೆ ಊಟ ಸಿಗಲ್ಲ. ಅದಕ್ಕೆ ನಾಯಿ ಕೂಡ ಓನರ್ ಯಾರು ಕಳ್ಳ ಯಾರು ಅಂತ ಗೊತ್ತಿರಬೇಕು, ಅದಕ್ಕೂ ಟ್ರೈನಿಂಗ್ ಆಗಬೇಕು. ಈಗ ಓನರ್ ಕಷ್ಟ ಇರೋಕ್ಕಾಗುತ್ತಾ? ಅದು ಓಡಿಸ್ಬಿಡ್ತಾರೆ. ಅದಕ್ಕೆ ಆ ಓನರ್ ಬಂದ ತಕ್ಷಣ ಬಾಲ ಆಡಿಸ್ತಾರೆ. ಈಗ ನೋಡಿ ಈಗ ಸೌದಿಯಲ್ಲ ನೋಡಿದ್ರೆ ಸಿಂಹ ಈ ಹುಲಿ ಎಲ್ಲ ಬೆಳೆಸ್ತಾರೆ. ನಿಮ್ಮ ನೋಡಿದ್ರೆ ಭಯ ಆಗ್ಬಿಡ್ತು, ಏನೋ ಪಸ್ ದೊಡ್ಡ ಸಿಂಹನ ಮೈಲಿ ಇಟ್ಕೊಂಡಿದಾರಲ್ಲ ಅಂತ. ಅದು ನೀವು ಹೋಗಿ ಪೀಸ್ ಪೀಸ್ ಮಾಡಾಕ್ಬಿಡುತ್ತೆ. ಆದರೆ ಅವ್ರ ಜೊತೆ ಬೆಡ್ ಮೇಲೆ ಮಲಗಿರುತ್ತೆ. ಯಾಕಂದರೆ ಅದಕ್ಕೆ ಅಷ್ಟು ಟ್ರೈನಿಂಗ್ ಕೊಟ್ಟಿರ್ತಾರೆ, ಎರಡನೇದಾಗಿ ಅದು ಮನಕ್ಕೆ ಅಷ್ಟು ಶಿಕ್ಷಣ ಕೊಟ್ಟಿರ್ತಾರೆ, ಇವರೇ ನಿನ್ನ ಯಜಮಾನ. ಅದಕ್ಕೆ ಬೈಬಲಲ್ಲಿ ಕತ್ತೆ ಹೇಳುತ್ತೆ, ಕತ್ತೆನ ಬಾಯಿ ತರಿಸ್ಬಿಡ್ತಾರೆ ದೇವರು. ಆ ಕತ್ತೆ ಹೇಳುತ್ತೆ ನಿನಗೆಲ್ಲದನ್ನ ದ್ರೋಹ ಮಾಡ್ನ ಅಂತಂದರೆ ಕತ್ತೆಗೂ ಕೂಡ ಒಂದು ಏನಿದೆ. ಅದಕ್ಕೆ ಏಷಾಯ ಬರೆದ ಪುಸ್ತಕ ಒಂದರಲ್ಲಿ ಹೇಳಿದೆ, ಎತ್ತು ತನ್ನ ಓನರ್ ಮನೆಗೆ ಗೊತ್ತಂತೆ. ಅದಕ್ಕೆ ಹಳ್ಳಿಯಲ್ಲಿ ಏನು ಮಾಡ್ತಾರೆ, ಎತ್ತನ್ನು ಬಿಟ್ಬಿಟ್ರೆ ಅದು ಕರೆಕ್ಟಾಗಿ ಓನರ್ ಮನೆಗೆ ಹೋಗ್ಬಿಡುತ್ತೆ. ಅದಕ್ಕೆ ಅದು ಟ್ರೈನಿಂಗ್ ಇದೆ. ಹಾಗೆಯೇ ಮನುಷ್ಯನಿಗೆ ದೇವರು ಶರೀರದಲ್ಲೇನು ಇಟ್ಟಿಲ್ಲ, ಸಿಗ್ನಲ್ ಇಟ್ಟಿಲ್ಲ. ಮನುಷ್ಯನಿಗೆ ದೇವರು ಧ್ವನಿ ಆತ್ಮದಲ್ಲಿ ದೇವರು ಮಾತಾಡುವನಾಗಿದ್ದಾನೆ. ಹಾಲೆಲೂಯಾ. ಇದು ಮೃಗಕ್ಕೆ ಏನು, ಮೃಗ ಅಂತ ದೇವ್ರು ಮಾತಾಡಲ್ಲ, ಮೃಗಕ್ಕೆ ದೇವ್ರ ಸಾಮರ್ಥ್ಯ ಇಟ್ಬಿಟ್ರು. ಆದರೆ ಮನುಷ್ಯನಿಗೆ ಮಾತ್ರನೇ ಅವನಿಗೆ ಆತ್ಮ ರಿಸೀವರ್ನ ಕೊಟ್ಟರು. ಈಗ ದೇವ್ರು ಹೇಳ್ತಿದ್ದಾರೆ ಏನಂತ, ಈ ನನ್ನ ಜನರು ಓದಿ ವಾಕ್ಯ ಓದಿ ತುಂಬ ಚೆನ್ನಾಗಿ. ಹ್ಞೂ, ನಾನು ನಿಮಗೆ ದೇವರಾಗಿರುವೆನು. ಹ್ಞೂ ಹ್ಞೂ, ನಿಮಗೆ ಹಿತವಾಗುವಂತೆ ನಾನು ವಿಧಿಸುವ ಮಾರ್ಗದಲ್ಲಿ ನಡೆಯಿರಿ. ಆಮೇಲೆ ಆಮೇಲೆ ಅವರಾದರೂ ಕೇಳಿ, ಎಷ್ಟೋ ಜನ ಕೇಳ್ತಾ ಇಲ್ಲ, ಅವರಾದರೂ ಕೇಳಲಿಲ್ಲ. ಆಮೇಲೆ ನೆಕ್ಸ್ಟು, ಕಿವಿ ಕೊಡಲಿಲ್ಲ, ಇಂಟ್ರೆಸ್ಟ್ ಕೊಡಲಿಲ್ಲ, ಟೈಮ್ ಕೊಡಲಿಲ್ಲ,
ಸ್ವಂತ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿಂದ ಯೆಹೋವನಲ್ಲಿ ಭರವಸೆ ಬಿಡು. ಆತನೇ ನಿನ್ನ ಮಾರ್ಗವನ್ನು ಸರಾಗ ಮಾಡುವನು. ಹಾಗಾದರೆ ನಾನು ಬಂದು ಕಣ್ಣಿಂದ ನೋಡೋದೋ ಕೇಳೋದೋ ಇದರಲ್ಲಿ ನಾನು ನಡೆಸಲ್ಪಡೋಕ್ಕಾಗಲ್ಲ. ಅದಕ್ಕೆ ನಿಮಗೆ ಹೋದ ವಾರ ಹೇಳಿದೆ, ಮನುಷ್ಯನ ದೇವರು ಹೇಗೆ ಸೃಷ್ಟಿ ಮಾಡಿದ್ದಾರೆ ಅಂತಂದರೆ, ಆದಿಕಾಂಡ 2:7 ವಾಕ್ಯ ಹೇಳ್ತಾ ಇದೆ, ದೇವರು ಮಣ್ಣಿನಿಂದ ಏನು ಮಾಡಿದ್ರು, ಡಸ್ಟ್ ಅಂತಂದರೆ ಬಾಡಿ, ಶರೀರ ಎಲ್ಲಿಂದ ಬಂತು, ಮಣ್ಣಿನಿಂದ ಡಸ್ಟ್. ಆಮೇಲೆ ಅವನು ಅಂತ ಊದುವಾಗ ಏನಾಯಿತು, ಸ್ಪಿರಿಟು ಹಾಗೂ ಮನವು ಎರಡು ಏನಾಯಿತು, ಒಟ್ಟಿಗೆ ಏನಾಯಿತು, ಇದು ಜನನವಾಯಿತು. ಅದಕ್ಕೆ ಇದು ಸೋಲ್, ಇದು ಸ್ಪಿರಿಟ್. ಈಗ ಏನು ಪ್ರಾಬ್ಲಮ್ ಏನಂತಂದರೆ, ಈ ಎರಡು ಟ್ವಿನ್ಸು ಯಾವಾಗ ಆದಂ ಮನದಲ್ಲಿ ಅಂತಂದರೆ ನೋಡಿ, ಸೈತಾನ್ ಯಾವಾಗಲೂ ಮೈಂಡಿಗೆ ಕಸ ಕೊಡ್ತಾನೆ. ಯಾವಾಗಲೂ ಸೈತಾನ್ ನೋಡಿ ನಿಮಗೆ ಕ್ವೆಶನ್ಸ್ ಆಗ್ತಾನ, ಅಲ್ಲಿ ಸೈತಾನ್ ಇದಾನಂತ ಅರ್ಥ. ದೇವ್ರು ಹೇಳಿದ್ರ ಎಲ್ಲ ವಾರ ಚರ್ಚಿಗೆ ಹೋಗು ಅಂತ ಹೇಳಿದ್ರ, ಈಗ ಮೈಂಡ್ ನೋಡಿ ಇಲ್ಲಿ ಬಂತು ಯೋಚನೆ, ಎಲ್ಲ ಮರದ ಹಣ್ಣು ತಿನ್ನ ಹೇಳಿದ್ರ ದೇವರು, ಈಗ ದೇವ್ರು ಎಲ್ಲಿ ಮಾತಾಡ್ತಾರೆ, ಆತ್ಮದಲ್ಲಿ. ಈಗ ಆತ್ಮದವ್ರಿಗೆ ಸಮಾಧಾನ ಇದೆ, ಆಗ ಸೈತಾನ್ ಎಲ್ಲಿ ಬರ್ತಾನೆ, ಯಾವಾಗಲೂ ಮೈಂಡಲ್ಲೇ ಬರೋದು. ಅದಕ್ಕೆ ಮೈಂಡ್ ನೋಡಿ ಕನ್ಫ್ಯೂಸ್ ಆಯಿತು. ಕನ್ಫ್ಯೂಸ್ ಆಗಿದ ತಕ್ಷಣ ಏನಾದರೂ ಈಗ ರಾಂಗ್ ಡಿಸಿಷನ್ ತೊಗೊಂಡಿದ್ದರಿಂದ, ಆದಿಕಾಂಡ 5:3 ಹೇಳುತ್ತೆ, ಈಗ ಮನುಷ್ಯ ಏನಾಗ್ಬಿಟ್ಟ, ಆದಾಮನ ಸ್ವರೂಪ ಆಗ್ಬಿಟ್ಟ. ಅಂತಂದರೆ ಬಾಡಿ ಸೋಲ್ ಅಂತಂದ್ರೇನು, ಬಾಡಿ ಸೋಲ್ ಅಂತಂದ್ರೇನು, ಶರೀರ ಮನವು ಅಂದರೆ ಮನ ಏನು ಡಿಸೈಡ್ ಮಾಡುತ್ತೋ, ಏನು ನೋಡುತ್ತೋ, ಏನು ಕೇಳುತ್ತೋ, ಯಾರ ಜೊತೆ ಸೇರುತ್ತೋ, ಯಾವುದು ನೋಡ್ತೀವೋ, ಅದನ್ನೇ ನಾವು ಏನು ಏನಾಯಿತು ಈ ಜಗತ್ತು ಈಗ ಬಾಳಲು ಆರಂಭಿಸ್ತು. ಈಗ ಯಾರೇನು ಮಾಡ್ತಾ ಇಲ್ಲ, ದೇವರ ಶಬ್ದವನ್ನು ಕೇಳ್ತಾ ಇಲ್ಲ. ಹಾಗಾದರೆ ಯೇಸು ಸ್ವಾಮಿ ಯಾಕೆ ಬಂದರು ಜಗತ್ತಿಗೆ, ಏನಕ್ಕೆ ಬಂದರು ಅಂತಂದರೆ, ಈ ಸ್ಪಿರಿಟ್ ಏನಾಗಿತ್ತು, ದೇವರಿಂದ ಕಟ್ಟಾಗಿತ್ತು. ಅದಕ್ಕೆ ದೇವ್ರು ಏನು ಮಾಡಿದ್ರು, ಕನೆಕ್ಷನ್ ಕೊಡೋಕೆ ಬಂದರು. ಹಾಲೆಲೂಯ. ಆದರೆ ಈಗ ವಿಶ್ವಾಸಿಗೆ ಏನು ಪ್ರಾಬ್ಲಮ್ ಅಂತಂದರೆ, ಜಗತ್ತವ್ರಿಗೆ ಪ್ರಾಬ್ಲಮ್ ಇಲ್ಲ, ಯಾಕಂತಂದರೆ ಅವ್ರ ಮನದ ಅದಕ್ಕೆ FSA ಬರೆದ ಪುಸ್ತಕ 2:7 ನೀವು ಓದಿದ್ರೆ, ಮನಕ್ಕೂ ಶರೀರಕ್ಕೂ ಆ ಇಚ್ಛೆಗಳಿಂದ ನಡೆದಲ್ಪಡಿದ್ರಿಂದ ದೇವರ ಕೋಪ ಅವ್ರ ಮೇಲಿತ್ತು. ಆದರೆ ಈಗ ನಮಗೇನಂತಂದರೆ ಈ ಮೂರು ಕೆಲಸ ಮಾಡುತ್ತೆ, ಏನು, ಆತ್ಮ ಕೆಲಸ ಮಾಡ್ತಾ ಇದೆ, ಮನವು ಕೆಲಸ ಮಾಡ್ತಿದೆ, ಶರೀರನೂ ಕೆಲಸ ಮಾಡ್ತಿದೆ. ಹಾಗಾದರೆ ದೇವ್ರು ಹೇಗೆ ಮಾತಾಡೋದನ್ನ ಕಂಡಿಡೋಕ್ಕೆ ಸಾಧ್ಯ, ಹೇಗೆ ಈ ಮನವು ಮಾತಾಡ್ತಿದೆ, ಶರೀರ ಹೇಗೆ ಮಾತಾಡ್ತಿದೆ, ಆತ್ಮ ಹೇಗೆ ಮಾತಾಡ್ತಿದೆ, ಹೆಂಗೆ ಕಂಡಿಡೋದಕ್ಕೆ ಸಾಧ್ಯ. ಅದಕ್ಕೇನೆ ಇಬ್ಬರೇ ಬರೆದ ಪುಸ್ತಕ 4:12 ಹೇಳುತ್ತೆ, ವಾಕ್ಯ ಏನು ಮಾಡುತ್ತೆ, ಅದಕ್ಕೆ ಒಂದು ಸಂದೇಶ ಕೇಳುವಾಗ, ನೀವು ವಾಕ್ಯದಲ್ಲಿ ಕ್ರಮವಾಗಿ ಕೇಳುವಾಗ, ನೀವು ತೆಗೆದುಕೊಂಡಿರೋ ತೀರ್ಮಾನ ಮನದಲ್ಲ, ಶರೀರದಲ್ಲ, ಆತ್ಮದಲ್ಲ ಅಂತೇಳಿ ಅದು ನಿಮಗೆ ಸ್ಕ್ಯಾನ್ ಮಾಡಿ ತೋರಿಸುತ್ತೆ. ಹಾಲೆಲೂಯ. ಅದಕ್ಕೆ ಸಹಿತ ಅನೇಕ ಸಮಯ ವಾಕ್ಯದ ಹತ್ರ ಬಿಡಲ್ಲ. ನೀವು ಯಾವುದೇ ಸಬ್ಜೆಕ್ಟ್ ತೊಗೊಳ್ಳಿ, ದೇವರೇ ನಾನು ಒಂದು ಮದುವೆ ವಿಷಯಕ್ಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ, ಸುಮ್ಮನೆ ಓದ್ತಾ ಇರಿ, ದೇವರು ಕರೆಕ್ಟಾಗಿ ಮಾತಾಡ್ತಾರೆ. ಯಾಕಂದ್ರೆ ಅವ್ರು ಮಾತಾಡೋ ಭಾಗನೇ ಯಾವುದು ಯಾವುದು ನಂಗೆ ಅರ್ಥ ಆಗಿಲ್ಲ ಪಾಸ್ಟರ್, ತಿರುಗಿಸಿ 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 ಅದೇ ಮೆಸೇಜ್ನ ತಿರುಗಿಸಿ ತಿರುಗಿಸಿ ಕೇಳಿ. ಅದಕ್ಕೆ ನಾನು ಸೇವೆಗೆ ಬರುವಾಗ ದೇವ್ರು ಹೇಳಿದ್ರು, ನಾನು ಮಾತಾಡಲ್ಲ, ಆಲ್ರೆಡಿ ನಾನು ಇನ್ನೊಂದಿಗೆ ಮಾತಾಡಿದ್ದೇನೆ, ಯಾವುದೋ ಭಾನುವಾರ ಯಾವುದೋ ವರ್ಷ ಅದಕ್ಕೆ ಒಂದೊಂದು ಮೆಸೇಜ್ ನಾನು ಬರಿತಿದ್ದೆ, ಎಲ್ಲ ಕೂತ್ಕೊಂಡು ಓದ್ತಾ ಇದ್ದೆ. ಆ ಭಾನುವಾರ ಯಾವ ಮೆಸೇಜ್ ಕೊಟ್ಟರು ದೇವರು, ಓ ಈ ವಾಕ್ಯ ತಿರುಗಿ ತಿರುಗಿ ದೇವರು ಮಾತಾಡಿದ್ದಾರೆ, ತಿರುಗಿ ತಿರುಗಿ ಸಂದೇಶ ಬಂದಿದೆ, ತಿರುಗಿ ತಿರುಗಿ ರಿಪೀಟ್ ಆಗಿದೆ. ಹಾಗಾದರೆ ದೇವರು ನನ್ನೊಂದಿಗೆ, ಇವಾಗ ದೇವ್ರು ಬಂದು ಆಕಾಶದಲ್ಲಿ ಮಗನೇ ನನ್ನ ಸೇವೆಗೆ ಬಾ ಅಂತ ಹೇಳಿಲ್ಲ, ನೆಕ್ಸ್ಟ್ ವೀಕ್ ಸಮಸ್ಯೆ ಇವತ್ತೇ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಅನೇಕ ಸಮಯ ತಿರುಗಿಸಿ ತಿರುಗಿಸಿ ಹಿಂದಿನ ಕೇಳಬೇಕು, ಯಾಕಂದ್ರೆ ನಿಮ್ಮ ಸಮಸ್ಯೆ ಬಂದಮೇಲೆ ದೇವ್ರು ಮಾತಾಡಲ್ಲ, ಇನ್ನು ಸಮಸ್ಯೆ ಬರಕ್ಕೆ ಮುಂಚೆ ದೇವ್ರ ಮುಂದೆ ಮಾತಾಡಿರ್ತಾರೆ, ಅದಕ್ಕೆ ಸ್ವಲ್ಪ ಹಿಂದಿನ ಮೆಸೇಜ್ ಎಲ್ಲ ಕೇಳಬೇಕು. ಅಯ್ಯೋ ಅವಾಗ ಮಾತಾಡ್ಬಿಟ್ರಲ್ಲ ದೇವರು, ಯಾಕಂದ್ರೆ ದೇವರು ನಿಮ್ಮ ಸಮಸ್ಯೆ ನೋಡಿ ಮಾತಾಡೋ ದೇವರಲ್ಲ, ಅವ್ರು ಯಹೋವಾ ಈರೇ. ಹಾಲೆಲೂಯ. ಮುಂಚಿತವಾಗಿ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ. ಅದಕ್ಕೆ ವಾಕ್ಯದಲ್ಲಿ ಹೋಗೋದು ಎಷ್ಟು ಶ್ರೇಷ್ಠ, ಸರಿ ಓದೋಕೆ ಬರಲ್ಲ ಪಾಸ್ಟರ್, ವಾಕ್ಯ ಕೇಳೋದೆಷ್ಟು ಶ್ರೇಷ್ಠ, ಸಂದೇಶಗಳು ಕೇಳೋದೆಷ್ಟು ಶ್ರೇಷ್ಠ. ಯಾಕಂದರೆ ನೀವು ಶರೀರಕ್ಕೆ ಊಟ ಜಾಸ್ತಿ ಕೊಟ್ಟರೆ ಊಟ ಮಾತಾಡ್ತೆ, ನೀವು ಚೆನ್ನಾಗಿ ರಾತ್ರಿ ಊಟ ಮಾಡಿ ನೋಡಿ, ನೀವು ಬೆಳಗ್ಗೆ ತೊಳಲ್ಲ, ಚೆನ್ನಾಗಿ ಊಟ ಮಾಡಿ ನೀವು ಬೆಳಗ್ಗೆ 8 ಗಂಟೆಗೆ ತೊಳ್ತೀರಿ, ಯಾಕಂದರೆ ಶರೀರ ನಿಮ್ಮನ್ನು ಹಂಗೆ ಅದುಮುಗ್ಬಿಡುತ್ತೆ, ಯಾಕಂದರೆ ಅಷ್ಟು ಬಾಡಿಯಲ್ಲಿ ಅಷ್ಟು ಪವರ್ ಇದೆ. ಅದೇ ನೈಟ್ ಊಟ ಮಾಡಬೇಡಿ ನೋಡಿ, ಅನೇಕ ನಿದ್ರೆನೇ ಬರಲ್ಲ ನೈಟ್, ಯಾಕಂದರೆ ಅನೇಕ ಊಟ ನಿದ್ದೆ ಬರಲ್ಲ. ಅದಕ್ಕೆ ಎಷ್ಟು ಬ್ಯಾಲೆನ್ಸ್ ಬೇಕು, ಅದಕ್ಕೆ ಶರೀರಕ್ಕೆ ಜಾಸ್ತಿ ಫೀಡ್ ಮಾಡಿದ್ರೆ ಶರೀರ ಮಾತಾಡುತ್ತೆ, ಮನಕ್ಕೆ ಜಾಸ್ತಿ ಫೀಡ್ ಮಾಡಿದ್ರೆ ಮನೋ ಮಾತಾಡುತ್ತೆ, ಆತ್ಮಕ್ಕೆ ಫೀಡ್ ಮಾಡಿದ್ರೆ. ಹಾಗಾದರೆ ಯಾರ ಶಬ್ದ ನೀವು ಕೇಳ್ತೀರಾ? ಆಗ ದೇವ್ರು ಹೇಳ್ತಿದ್ದಾರೆ, ಇವರಾದರೂ ಕೇಳಲಿಲ್ಲ, ಅದು ಆದುದರಿಂದ ಅವ್ರು ರಿವರ್ಸ್ ಗೇರ್ಲ್ಲಿ ಹೋಗ್ತಾ ಇದ್ದಾರೆ. ನಾನು ಹಾಗೂ ನೀವು ರಿವರ್ಸ್ ಗೇರ್ಲ್ಲಿ ಹೋಗೋದು ಕರೆದಿಲ್ಲ, ನಾವು ಫಾರ್ವರ್ಡ್ ಹೋಗೋದು ಕರೆದಿರೋ ದೇವರು, ನಮ್ಮನ್ನು ಮುಂದೆ ಹೋಗೋದು ಕರೆದಿದ್ದಾರೆ. ಇಂಗ್ಲೀಷ್ ತುಂಬ ಚೆನ್ನಾಗಿದೆ, ನಾವು ಅವರು ಮುಂದರಿಲ್ಲ ಅಂತೆ, ಯಾವಾಗಲೂ ಹಿಂದೆ 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 ಹಿಂದೆ. ಅದಕ್ಕೆ ಒಂದು ವಿಶ್ವಾಸಿ ಕೂಡ ಹಿಂಜಾರ್ತ ಅಂತ ಹೆಂಗೆ ಹಿಡಿಬೇಕು ಗೊತ್ತಾ, ಫಸ್ಟು ಒಳಗೆ ಫಸ್ಟ್ ಬರ್ತಾರ, ಆಮೇಲೆ ನೆಕ್ಸ್ಟ್ 4ನೇ ಚೇರಲ್ಲಿ ಕೂತಿರ್ತಾರೆ,
ನೆಕ್ಸ್ಟ್ ಲಾಸ್ಟ್ ಇಯರ್ ಕೂತಿರ್ತಾರ ಟಾಟಾ ಮಾಬಿಡಿ ಅವರು ಬರಲ್ಲ ಅವರು ಚೇರ್ದಲ್ಲ ಸಮಸ್ಯೆ ಇಲ್ಲಿ ಇಲ್ಲಿ ಅವರ ಮನದ ಸಮಸ್ಯೆ ಆದ್ರಿಂದ ಹಿಂದೆ ಕೂತಿರಲ್ಲ ಹೋಗ್ಬಿಡ್ತಾ ಅಂತ ಹೇಳಕ್ಕೆ ಆಗ್ತಿಲ್ಲ ಸ್ವಲ್ಪ ಆರಂಭ ಅಷ್ಟು ಆಸಕ್ತಿಯಾಗಿರ್ತಾರೆ ಬೈಬಲ್ ಸ್ಟಡಿ ಓ ಸಂಡೇ ಪಾಸ್ಟರ್ ಹಾಗೆ ಹೀಗೆ ಅಂತ ಆಮೇಲೆ ನೋಡಿದ್ರೆ ಎರಡು ವಾರಕ್ಕೆ ಒಂದು ಸತಿ ಬಂದರೆ ಅದು ಅಲ್ಲೇ ಸೆಂಟ್ರ್ ಕೂತಿರ್ತಾರೆ ಆಮೇಲೆ ಲಾಸ್ಟ್ ಹಿಂದೆ ಕೂತ್ಬಿಟ್ಟಿರ್ತಾರೆ ಅಷ್ಟೇ ಡಿಸೈಡ್ ಅದಕ್ಕೆ ಸುಮಾರು ಜನ ಮುಂದೆ ಅಂದರೆ ಮುಂದೆ ಕೂತಿರೋಲ್ಲ ಆಧ್ಯಾತ್ಮಿಕದಲ್ಲಿ ಮುಂದೆ ಇರೋ ಹೇಳೋಣ ನನಗೆ ಸಮಯ ಹಿಂದೆ ಹೋಗ್ಬಿಡ್ಬೇಡಿ ನೆಕ್ಸ್ಟ್ ನೀವು ಸಿಗಲ್ಲ ಟಾಟಾ ಯಾಕಂದ್ರೆ ಟ್ರೈನ್ ಹೋಗ್ತಾ ಇದೆ ಅದಕ್ಕೆ ಮನ ತಿರುಗಿ ಮುಂದೆ ಬಂದ್ಬಿಡಿ ಯೇಸು ನಾಮದಲ್ಲಿ ಯಾಕಂತಂದರೆ ಇದು ನಿಮ್ಗೇನು ಕೊಡುತ್ತೆ ಜೀವ ನೀಡುತ್ತದೆ ಹಾಲೆಲೂಯಾ ಪ್ರೈಸ್ ದ ಲಾರ್ಡ್ ಹಾಗಾದರೆ ಈಗ ನಮಗೊಂದು ಸಿಗ್ನಲ್ ಎಲ್ಲಿ ಬರಬೇಕು ಎಲ್ಲಿ ಸಿಗ್ನಲ್ ಬೇಕು ಅಪೊಸ್ತಲನ ಕೃತ್ಯಗಳು 27ನೇ ಅಧ್ಯಾಯ ಯೇಸು ಸ್ವಾಮಿ ಹೇಳಿದ್ರು ನನ್ನ ಕುರಿ ನನ್ನ ಶಬ್ದಕ್ಕೆ ಓದಿ ಅಪೊಸ್ತಲನ ಕೃತ್ಯಗಳು ಓದ್ವಾರ ಸ್ಟಾರ್ಟ್ ಮಾಡಿದೆ ಜಸ್ಟ್ ಹಾಗೆ ಆಳ್ವಾಗ ಹೋಗೋಣ 27ನೇ ಅಧ್ಯಾಯ 10ನೇ ವಾಕ್ಯ ಓದಿ ಜನರೇ ಈ ಪ್ರಯಾಣದಿಂದ ಸರಕಿಗೂ ಹಡಗಿಗೂ ಮಾತ್ರವಲ್ಲದೆ ನಿಮ್ಮ ಪ್ರಾಣಗಳಿಗೂ ಕಷ್ಟವು ಬಹು ನಷ್ಟ ಉಂಟಾಗುತ್ತದೆ ನನಗೆ ತೋರುತ್ತದೆ ಈಗ ನೋಡಿ ಸೋಲ್ ಸ್ಪಿರಿಟ್ ಎಲ್ಲ ಹೇಳಿ ಸೋಲ್ ಸ್ಪಿರಿಟ್ ಮನವು ಆತ್ಮವು ಈಗ ಎರಡನ್ನ ಈಗ ನೀವು ಯಾವುದು ಮನವು ಮಾತಾಡ್ತಿದ್ದೆ ಯಾವುದು ಆತ್ಮ ಮಾತಾಡ್ತಿದ್ದೆ ಕಂಡಿಡಿದೇನು ಅದಕ್ಕೆ ಜ್ಞಾನ ಜ್ಞಾನ ಅಂತಂದ್ರೆ ಏನು ಶರೀರ ಮಾತಾಡ್ತೋ ಆತ್ಮ ಮಾತಾಡ್ತಂತ ಜ್ಞಾನ ಅಂದ್ರೆ ಏನು ಸಿಂಪಲ್ ಇಷ್ಟೇನೆ ನಿಮಗೆ ಏನು ಗೊತ್ತೋ ಅದನ್ನ ಅಪ್ಲೈ ಮಾಡೋದು ಅಷ್ಟೇನೆ ಈಗ ಪ್ರಸಂಗಿ ಬರೆದ ಪುಸ್ತಕ ಹೇಳಿದೆ ಮೂರನೇ ಮಾತಾಡೋದಕ್ಕೆ ಒಂದು ಸಮಯ ಮಾತಾಡದಿರೋದಕ್ಕೆ ಹಾಗಾದರೆ ನಿಮಗೆ ಜ್ಞಾನ ಬೇಕು ಎಲ್ಲಿ ಏನು ಮಾತಾಡಬೇಕೋ ಜ್ಞಾನ ಬೇಕು ಇದು ಮಾತಾಡೋ ಸಮಯನ ಇಲ್ಲ ಮಾತಾಡದಿರೋ ಸಮಯನ ಬಿತ್ತುವ ಸಮಯ ಕುಯ್ಯುವ ಸಮಯ ಈಗ ಯಾವುದು ಬಿತ್ತುವ ಸಮಯ ಯಾವುದು ಕುಯ್ಯುವ ಸಮಯ ನಮ್ಗೆ ಗೊತ್ತಿಲ್ಲ ಅದಕ್ಕೆ ಈ ಜಗತ್ತಲ್ಲಿ ಸಿಗದೇ ಇರುವಂಥದ್ದು ಯಾವುದು ಗೊತ್ತಾ ಜ್ಞಾನ ಅದಕ್ಕೆ ಯಾಕೆ ಆಲೆಗೆ ಬರಬೇಕಂತಂದರೆ ಇಲ್ಲಿ ನಿಮಗೆ ನಾಲೆಜ್ ಸಿಗಲ್ಲ ನಿಮಗೆ ಜ್ಞಾನ ಸಿಗುತ್ತದೆ ಹಾಲೆಲೂಯಾ ಆಮೇನ್ ದೇವರಿಗೆ ದ ಫಿಯರ್ ಆಫ್ ದ ಲಾರ್ಡ್ ಈಸ್ ಬಿಗಿನಿಂಗ್ ಆಫ್ ದಿ ವಿಸ್ಡಮ್ ಏನು ಈಗ ಏನಾಯ್ತು ಇಲ್ಲಿ ಈಗ ಪೌಲ್ ಬಂದು ಪ್ರಯಾಣದಲ್ಲಿ ಹೋಗ್ತಾ ಇರುವಾಗ ಪೌಲ್ಗೆ ದೇವರು ದರ್ಶನ ಕೊಟ್ಟು ಮಾತಾಡಿಲ್ಲ ಈ ಪ್ರಯಾಣ ತುಂಬ ಡೇಂಜರ್ ಆಗಿರುತ್ತೆ ಇಲ್ಲ ಅವನ ಆತ್ಮದಲ್ಲೇ ಗೊತ್ತಾಗ್ತಾ ಇದೆ ಇದೇನೋ ರಾಂಗ್ ಆಗ್ತಾ ಇದೆ ಇದು ಗ್ಯಾರಂಟಿ ಲಾಸ್ ಆಗುತ್ತದೆ ಹಾಲೆಲೂಯಾ ಅದಕ್ಕೆ ಒಂದು ಸಭೆ ಏನಾಗ್ಬಿಡ್ತು ಅಂತಂದರೆ ಇವತ್ತು ಅನೇಕ ಸಭೆಯಲ್ಲಿ ಭಕ್ತಿ ಕಳಿಸ್ತಾ ಇದ್ದಾರೆ ಜ್ಞಾನ ಕಲಿಸ್ತಾ ಇಲ್ಲ ಯಾಕಂದ್ರೆ ನಮಗೇನು ಬೇಕಾಗಿದೆ ಭಕ್ತಿ ಬೇಕಾಗಿಲ್ಲ ಯಾಕಂದ್ರೆ ಎಲ್ಲ ಜಾಗದಲ್ಲಿ ಭಕ್ತಿ ಇದೆ ಅದಕ್ಕೆ ಅನೇಕ ಹೇಳ್ತಾರೆ ಇವ್ರು ಇಷ್ಟು ಪ್ರಾರ್ಥನೆ ಮಾಡಿದ್ರಲ್ಲ ಅವ್ರಿಗೆ ಯಾಕೆ ಬ್ರದರ್ ಆಕ್ಸಿಡೆಂಟ್ ಆಗಿಸಾದ್ರು ಅವರಷ್ಟು ದೇವರಲ್ಲಿ ಭಕ್ತಿ ಆಗಿದ್ರು ಅಷ್ಟು ಒಳ್ಳೆಯವರಾಗಿದ್ರಲ್ವಾ ಅವ್ರಿಗೆ ಯಾಕೆ ಎಷ್ಟು ಕಷ್ಟ ಬಂತು ಇದಕ್ಕೆಲ್ಲ ಆನ್ಸರ್ ಏನಂತಂದರೆ ಅವರು ಭಕ್ತಿಯಲ್ಲಿ ಬೆಳೆದ್ರು ಚರ್ಚ್ ನೋಡಿದ್ರೆ ಸಿಲುಬೆ ಹಾಕೋದೆ ಬೈಬಲ್ಗೆ ಸಾವಿರ ಸತಿ ಮುತ್ಕೊಡೋದು ಪಾ ನಾನು ಮಾತ್ರ ಬೈಬಲ್ ಬ್ರದರ್ ತುಂಬ ಚೆನ್ನಾಗಿ ನಾನು ತುಂಬ ರೆಸ್ಪೆಕ್ಟ್ ಕೊಟ್ಟಿದ್ದೀನಿ ಬ್ರದರ್ ಈ ಬೈಬಲ್ ನೋಡಿ ಹಾಗೆ ಶೆಲ್ಪ್ ಮಾಡಿ ಇಟ್ಟಿದ್ದೀನಿ ಬ್ರದರ್ ಆ ಶೆಲ್ಪ್ ಮಾಡೋದ್ರಿಂದ ಅಲ್ಲ ಈಗ ಅಲ್ಲೇನು ಬೇಕಾಗಿದೆ ನಮಗೆ ಯಾಕಂದ್ರೆ ನಾವು ಚೀಟಿಂಗ್ ಜಗತ್ತಲ್ಲಿದ್ದೇವೆ ಈ ಜಗತ್ತು ದ್ರೋಹದ ಜಗತ್ತು ಸಭೆ ಎಲ್ಲಿದೆ ಭೂಮಿಯಲ್ಲಿದೆ ಸಭೆಗೆ ಬರೋಲ್ಲ ದೇವ್ರ ಮಕ್ಕಳಲ್ಲ ಅನೇಕ ಸಮಯ ಸೈತಾನ್ ಬರ್ತಾನೆ ಅನೇಕ ಸಮಯ ವೇಷಗಳು ಹಾಕೊಂಡು ಬಂದು ಕೂತಿರ್ತಾನೆ ಅದಕ್ಕೆ ಅನೇಕ ಹೇಳ್ತಾರೆ ನಮ್ಮ ಬ್ರದರ್ ಅಲ್ವಾ ಆಮೇಲೆ ದುಡ್ಡು ಕೊಟ್ಟಿರ್ತಾರೆ ಆಮೇಲೆ ಚೀಟಿಂಗ್ ಆಗಿ ಅವ್ರು ಹೋಗ್ಬಿಟ್ಟಿರ್ತಾರೆ ಅದಕ್ಕೆ ಲಿಂಕ್ ಎಲ್ಲಿದೆ ಎಲ್ಲಿ 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 ಚೀಟ್ ಮಾಡ್ತಾನೆ ಸೈತಾನು ಸಭೆಗೆ ಬಂದು ಯಾಕಂದ್ರೆ ಪರಲೋಕದಲ್ಲಿ ನೀವು ಸೈತಾನ್ ನೋಡೋಕ್ಕಾಗಲ್ಲ ಅದಕ್ಕೆ ಅನೇಕ ಹೆಣ್ಮಕ್ಳು ಏಮಾರೋದು ಅನೇಕ ಗಂಡಸರು ಏಮಾರೋದು ಏನಂತಂದರೆ ಒಂದು ಹಣದಲ್ಲಿ ಗಂಡಸರು ಏಮಾರ್ತಾರೆ ಹೆಣ್ಮಕ್ಳು ಓ ಸಭೆಗೆ ಬಂದ ತುಂಬ ಚೆನ್ನಾಗಿ ಆರಾಧನೆ ಮಾಡ್ತಿದ್ದಾನೆ ಪ್ರೈಸ್ ಲಾರ್ಡ್ ಹಾಲೆಲೂಯಾ ಶಾದಿ ಮದುವೆ ಮಾಡ್ಕೊಳ್ತಾರೆ ಆಮೇಲೆ ಏನಾಗುತ್ತೆ ಆಮೇಲೆ ಇವನು ಸಭೆಯಲ್ಲಿ ಇಷ್ಟು ಫೈರ್ ಆಗಿದ್ನಲ್ಲ ಪಾಸ್ಟರ್ ನೀವು ಫೈರ್ ಮಾತ್ರ ನೋಡಿದ್ರಿ ಒಳಗೇನು ನೋಡಿದ್ರಿ ಡಿಸರ್ನ್ಮೆಂಟ್ ಏನು ಬೇಕು ನಮಗೆ ಏನು ಬೇಕು ಕನೆಕ್ಷನ್ ಇಲ್ಲ ಅಂತಂದ್ರೆ ಅದಕ್ಕೆ ನಾವು ಡೈಲಿ ಕನೆಕ್ಟ್ ಮಾಡ್ಕೊಳ್ಬೇಕು ಅದಕ್ಕೆ ವಿಶ್ವಾಸಿಗಳದು ದಿನ ದೇವರಲ್ಲಿ ಕನೆಕ್ಟ್ ಆಗಿರೋನು ಅಷ್ಟು ಸುಲಭವಾಗಿ ಹಾಲೆಲೂಯಾ ಅವನು ಬೀಳೋದಕ್ಕೆ ಸಾಧ್ಯನೇ ಇಲ್ಲ ಕಾರಣ ಏನು ಆ ಕನೆಕ್ಷನ್ ಅವನ್ನ ಮತ್ತೆ ಎಬ್ಬರಿಸುತ್ತೆ ಹೇಗಂತಂದರೆ ಈಗ ಸಡನ್ ಲಾಸ್ ಆಯ್ತಾ ನಿಮ್ಮ ಮಾತು ಮಾಡುತ್ತೆ ಬೆದರಬೇಡ ನಾನಿದ್ದೀನಿ ನೀನು ಮತ್ತೆ ಹೇಳ್ತೀಯ ನಿಮ್ಮ ಮತ್ತೆ ನಿನಗೆ ಸಹಾಯ ಉಂಟಾಗುತ್ತೆ ಯಾಕಂದ್ರೆ ಪ್ರಯಾಣ ಮಾಡುವಾಗಲೇ ಪೌಲ್ ಹೇಳ್ತಿದ್ದಾನೆ ಈ ಪ್ರಯಾಣ ಏನಾಗುತ್ತೆ ನಷ್ಟ ಆಗುತ್ತೆ ಓದಿ ಹಾಗೆ ಕಂಟಿನ್ಯೂ ಮಾಡಿ ತುಂಬ ಚೆನ್ನಾಗಿದೆ
ಹೌದಣ್ಣ. ಹ್ಞೂ ಹ್ಞೂ. ಅದಕ್ಕೆ ಸೇವಕರು ನನಗೆ ಬರ್ತಾರೆ, ಬಿಸ್ನೆಸ್ ಬರ್ತಾರೆ, ಅನೇಕರು ಮದುವೆ ಮಾಡೋಕೆ ಹೇಳ್ತಾರೆ, ಏನೋ ನನಗೆ ಸಮಾಧಾನಿಸ್ತಾ ಇಲ್ಲ ಅಂತ ಹೇಳುವಾಗ ಪಾಸ್ಟ್ ಬೇರೆ ಕೆಲಸ ಇಲ್ಲ, ಅವ್ರು ಹೇಳ್ಬಿಡ್ತಾರೆ ನಾವು ಮಾಡೋದು ಮಾಡೋಣ ಎಷ್ಟು, ಆದರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಇದು ಏನೋ ಲಾಸ್ ಆಗತ್ತಾರೆ ಇದೆ. ಯಾಕಂತಂದರೆ ಅಲ್ಲಿ ಆತ್ಮದಲ್ಲಿ ಅವ್ರು ಚಾರ್ಜಿಂಗ್ ಆಗಿರ್ತಾರೆ. ಹಾಲೆಲೂಯಾ. ಒಂದು ನಿಮಿಷ ಅಲ್ಲೇ ಕೈ ಇಟ್ಕೊಂಡು ಎರಡು ಕೊರಿಂಥಿಯರ್ ಐದನೇ ಅಧ್ಯಾಯಕ್ಕೆ ಬನ್ನಿ. ಎರಡು ಕೊರಿಂಥಿಯರ್, ಟೂ ಕೊರಿಂಥಿಯನ್ಸ್ ಫೈವ್. ಎಲ್ಲಿ ನಾನು ಕಲಿತಾ ಇದ್ದೀನಿ, ನಾನು ಬೆಳೀತಾ ಇದ್ದೀನಿ. ಎಷ್ಟು ಜನ ಕಲಿತಾ ಇದ್ದೀರಾ? ಇದು ಸ್ಕೂಲ್ ಥರ ಇದು. ಪ್ರೈಸ್ ದಿ ಲಾರ್ಡ್. ಮೂರು ದಿನ ಉಪವಾಸ ಆಗಿ ಪ್ರಾರ್ಥನೆ ಮಾಡಿದ ತಕ್ಷಣ ಒಂದೇ ದಿನ ಕಲ್ತ್ಬಿಡಲ್ಲ, ಇದು ನಿಧಾನಕ್ಕೆ. ಫಾಸ್ಟಿಂಗ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ಆತ್ಮ ಚುರುಕಾಗುತ್ತೆ, ಇನ್ನೂ ನೀವು ಫೀಡ್ ಮಾಡ್ಕೊಳ್ತೀರ, ಇನ್ನೂ ಅದು ಒಳ್ಳೆಯದು. ಹ್ಞೂ. ಐದನೇ ಅಧ್ಯಾಯದಲ್ಲಿ ಕ್ಷಮಿಸಿ, ಕೊಲೆಸ್ಯ ಅಧ್ಯಾಯ, ಕೊಲೆಸ್ಯರ್ ಮೂರನೇ ಅಧ್ಯಾಯ ಹದಿನೈದನೇ ವಾಕ್ಯ ಓದಿ. ಕೊಲೆಸ್ಯನ್ 3:15. ಕ್ರಿಸ್ತನಿಂದಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನ. ಅದೇ ಸಿಗ್ನಲ್ ನೋಡಿದ್ರ, ಯಾರು ನಿಮ್ಗೆ ಯಜಮಾನ ಆಗಬೇಕು, ಯಾರು ನಿಮ್ಗೆ ಯಜಮಾನ ಆಗಬೇಕು? ಕ್ರಿಸ್ತ ಅಂದ್ರೆ ಏನು? ಯೇಸು ಸ್ವಾಮಿ ಸ್ವಂತ ರಕ್ಷಣೆ ಅಂಗೀಕರಿಸ್ಕೊಂಡು ಇಲ್ಲ, ವಾಕ್ಯವೇ ಕ್ರಿಸ್ತನು. ನಿಮ್ಮ ಆತ್ಮವು ಯಾವಾಗಲೂ ದೇವರಲ್ಲಿ ಏನಾಗಿರಲಿ. ಯಾಕೆ? ಯಾಕಂದ್ರೆ ಇಲ್ಲಿ ಯಜಮಾನ ಹಾಗಾದ್ರೆ ಮೈಂಡ್ ಏನಾದ್ರು ಹೇಳ್ತಾ ನಿಮ್ಮ ಆತ್ಮ ಸಮಾಧಾನ ಅನ್ಸಲ್ಲ. ಅದಕ್ಕೆ ಪೌಲಿಗೆ ಹಾಗಾದ್ರೆ ಹೇಗೆ ಸಮಾಧಾನ ನೋಡಿ, ಕ್ರಿಸ್ತನಿಂದಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನಂತಿದ್ದು ತೀರ್ಪು ಹೇಳಲಿ. ನೀವು ಒಂದೇ ದೇಹಕ್ಕೆ ಸೇರಿದವರಾದ್ದರಿಂದ ಸಮಾಧಾನದಿಂದ ಇರೋದಕ್ಕೆ ಅಲ್ಲಿಗೆ ನಿಲ್ಲಿಸ್ಬಿಡಿ, ನೆಕ್ಸ್ಟ್ ವಾಕ್ಯ ಹೋಗೋದು ಅಲ್ಲಿ ನಿಮ್ಗೆ ಆನ್ಸಿ. ಹಾಗಾದ್ರೆ ಹೇಗೆ ಆ ಸಮಾಧಾನ ಸಿಗುತ್ತೆ, ಹೇಗೆ ನನಗೆ ಆತ್ಮ ಚಾರ್ಜ್ ಆಗುತ್ತೆ ನೋಡಿ ಓದಿ. ಇದಲ್ಲದೆ ಕ್ರಿಸ್ತನ ವಾಕ್ಯವು ಸಮೃದ್ಧಿಯಾಗಿ ವಾಸಿಸಲಿ. ಡೈಲಿ ಎಲ್ಲ ಡೈಲಿ, ಸಂಡೇ ಕ್ರಿಸ್ಮಸ್ಸು ನ್ಯೂ ಇಯರ್ಗಲ್ಲ. ಅದಕ್ಕೆ ಒಂದು ಅನೇಕ ವಿಶ್ವಾಸಿಗಳು ಯಾಕೆ ಫೇಲಿಯರ್ ಆಗಿರೋದು, ಮದುವೆ ಫೇಲಿಯರ್, ಬಿಸ್ನೆಸ್ ಫೇಲಿಯರ್ ಕಾರಣ ಅಂತಂದರೆ, ಇವಾಗ ಅನೇಕರು ಆಕ್ಸಿಡೆಂಟ್ ಆಗಿ ಸಾಯೋದು ಕೂಡ ಹೇಗೆ ಗೊತ್ತಾ? ಫಸ್ಟ್ ಕನೆಕ್ಷನ್ ದೇವ್ರತ್ರ ಇಲ್ಲ, ಗಾಡಿ ಮೇಲೆ ಕೂತ್ಬಿಟ್ಟು ದೇವರೇ ನಿನ್ನ ಚಿತ್ತ ಇದೆಯಾ, ನಾನು ಹೋಗ್ಲಾ ಬೇಡವಾ, ಆಲ್ರೆಡಿ ನೀನು ಡಿಸೈಡ್ ಮಾಡಿಬಿಟ್ಟಿದ್ಯಾ, ನೀನು ಬೇಡ ಅಂದ್ರೆ ಹೋಗ್ತಾ ಇರ್ತೀಯಾ, ಆಲ್ರೆಡಿ ಗಾಡಿ ಮೇಲೆ ಕೂತ್ಬಿಟ್ಟಿದ್ಯಾ. ಇವಾಗ ಅನೇಕರು ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ, ಆಮೇಲೆ ಪಾಸ್ಟರ್ ಪ್ರೇಯರ್ ಮಾಡಿ ದೇವ್ ಚಿತ್ತ ಅದನ್ನು ನಾನು ಮಾಡ್ತೀನಿ, ಆಲ್ರೆಡಿ ನೀನು ಸ್ಟಾರ್ಟ್ ಮಾಡಿದ್ಯಾಪ್ಪ, ಇನ್ನು ಪ್ರೇಯರ್ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಅರ್ಥದ ಅರ್ಥ ಆಗಿಲ್ವಾ? ಅದಕ್ಕೆ ಪಾಸ್ಟರ್ ಈಗ ಒಂದು ಬಿಸ್ನೆಸ್ ಮಾಡೋದಿದ್ದೀನಿ, ಈಗ ಸ್ವಲ್ಪ ದುಡ್ಡು ಇಟ್ಕೊಂಡಿದ್ದೀನಿ, ನೀವು ಪ್ರೇಯರ್ ಮಾಡಿ, ನಾನು ಪ್ರೇಯರ್ ಮಾಡ್ತೀನಿ, ಆಗ ಆತ್ಮ ಸಮಾಧಾನ ಇರುತ್ತೆ. ಹಾಲೆಲೂಯಾ. ಗಾಡಿ ಸ್ಟಾರ್ಟ್ ಮಾಡ್ಬಿಟ್ಟು ದೇವರೇ ನಿಮ್ಮ ಚಿತ್ತ ಇದ್ರೆ ಹೋಗ್ತೀನಿ, ದೇವರೇ ನಿಮ್ಮ ಚಿತ್ತ ಅಂದ್ರೆ ಇಲ್ಲ ಅಂದ್ರೆ ಹೋಗಿ, ಆಲ್ರೆಡಿ ಸ್ಟಾರ್ಟ್ ಮಾಡೈತೀನಿ, ನಾನು ಬೇಡ ಅಂದ್ರೆ ಮತ್ತೆ ಹೋಗದೆ ಇರ್ತೀಯ. ದೇವರು ಬಂದು ನಮ್ಗೆ ಏನೋ ಫೀಲ್ ಆಗ್ತಿದೆ, ಬ್ರದರ್ ಫೀಲಿಂಗ್ ಅಲ್ಲ, ಎಲ್ಲ ದೇವರು ಶಬ್ದವನ್ನು ಮಾತಾಡುವನು. ಹೇಗೆ ಶಬ್ದ? ವಾಕ್ಯದೊಂದಿಗೆ ಮಾತಾಡ್ತಿದ್ದಾರೆ. ಈಗ ದೇವರು ನನ್ನ ಮುಖಾಂತರ ಮಾತಾಡ್ತಾ ಇರ್ತಾರೆ, ಅದನ್ನ ಕ್ಯಾಚ್ ಮಾಡೋನ್ ಧನ್ಯನು. ಹಾಲೆಲೂಯಾ. ಈಗ ಹಾಗೆ ಹೋಗೋಣ ನೋಡಿ. ಅದಕ್ಕೆ ಮೂರು ಥರದ ಜೀವನದ ಬಗ್ಗೆ ನಿಮ್ಗೆ ಹೇಳಿದೆ. ಎಲ್ಲಿ ಮೂರು ಥರದ ಜೀವನ? ಫಸ್ಟ್ ಜೀವನ ಏನು ಅಂತಂದರೆ, ನಾವೆಲ್ಲ ಬಂಧನದಲ್ಲಿದ್ವಿ. ಎಲ್ಲಿ ಎಲ್ಲಿ ಯಾವ ಯಾರು ಯಾರು ಬಂಧನ? ಪಾರೋನ್. ಅದಕ್ಕೆ ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಅಲ್ಲಿ ಒಂದು ಅಮ್ಮ ಬರುತ್ತೆ. ಎಷ್ಟು ವರ್ಷ ಗೂನಿಯಾಗಿತ್ತ ಅಮ್ಮ? 18 ವರ್ಷ ಗೂನಿಯಾಗಿತ್ತು. ಇಲ್ಲಿ ನೀವು ಒಂದು ಒಂದು ವಿಷಯ ನೋಟ್ ಮಾಡ್ಬೇಕು. ಇಲ್ಲಿ ಏನಂತಂದ್ರೆ, ಈ ಅಮ್ಮ ವಿಶ್ವಾಸ ಮಾಡಲಿಲ್ಲ, ಈ ಅಮ್ಮ ಕಣ್ಣೀರು ಸುರಿಸಿಲ್ಲ, ಈ ಅಮ್ಮ ಪ್ರೇಯರ್ ಮಾಡು ಕೂಡ ಬಂದಿರಲ್ಲ, ಕ್ಯಾಶುವಲ್ ಆಗೇ ಬರ್ತಿದ್ರು ಚರ್ಚ್ಗೆ. ಆದರೆ ಇಲ್ಲಿ ಏನು ಮಾಡಿದ್ರು? ಯೇಸು ಸ್ವಾಮಿ ಕೃಪೆಯಾಗಿ ಬೇಡ ಮಾಡಿದ್ರು, ಅಲ್ಲಿ ಕೃಪೆಯಾಗಿ ಬೇಡ ಮಾಡಿದ್ರು. ಇದನ್ನೇ ಕೃಪೆ. ಕೃಪೆ ಅಂದ್ರೆ ಏನು? ಶ್ರಮ ಪಡಲಿಲ್ಲ, ಚರ್ಚಿ ಬಂದ್ಲ ಅಷ್ಟೇನೆ. ನಾವು ಅಷ್ಟೇ, ನಾವು ಕೃಪೆಯಿಂದ ರಕ್ಷಣೆ ಹೊಂದಿದ್ದೇವೆ. ಹೇಗೆ ಹೇಗೆ ಅಂತಂದ್ರೆ, ದೇವ್ರು ಮೋಶನ ಕಳಿಸಿದ್ರು ಇಲ್ಲಿ, ಹಾಗೆ ದೇವ್ರು ಯೇಸು ಸ್ವಾಮಿನ ಕಳಿಸಿ ನಮಗೆ ವಿಶ್ವಾಸ ಅವರೇ ಕೊಟ್ಟು ನಮ್ಮನ್ನು ಏನು ಮಾಡಿದ್ರು, ಆಮೇನ್ ನೆಕ್ಸ್ಟ್ ಲೈಫ್ ಕರ್ಕೊಂಬಂದ್ರು. ಅದಕ್ಕೆ ಆಗಾರ ಪ್ರಾರ್ಥನೆ ದೇವ್ರು ಕೇಳಿಲ್ಲ. ಯಾರು ಪ್ರಾರ್ಥನೆ ಕೇಳಿದ್ರು? ಇಸ್ಮವೇಲ್ ಪ್ರಾರ್ಥನೆ ಕೇಳಿದ್ರು. ಯಾಕೆ ಯಾಕೆ ಅಂತಂದ್ರೆ, ಇಸ್ಮವೇಲ್ ಯಾರು? ಅಬ್ರಹಾಂ ಸಂತತಿ. ಅದಕ್ಕೆ ಈ ಗೂನಿ ಅಮ್ಮನ ಯಾಕೆ ದೇವ್ರು ಗುಣ ಮಾಡಿದ್ರು ಅಂತಂದ್ರೆ,
ಈಕೆಯೋ ಯಾರು? ಅಬ್ರಹಾಮನ ಸಂತತಿ ಕಟ್ಟಲ್ಪಟ್ಟಿರೋದು ದೇವರ ಚಿತ್ತವಲ್ಲವಲ್ಲ ಅಂತೇಳಿ ಆಕೆಯನ್ನು ಗುಣ ಮಾಡಿಸ್ತು. ಈಗ ಅಯ್ಯೋ ನಾನು 18 ವರ್ಷ ನಂಬಿದೆ ನನ್ನ ಗುಣ ಆಯ್ತು ಅಂತ ಆಮ ಸಾಕ್ಷಿ ಹೇಳಲಿಲ್ಲ. ಅದಕ್ಕೆ ದೇವ್ರ ಕೃಪೆಯಾಗಿ ಅನೇಕ ಸಂದೇಶಗಳು ಅವತ್ತೆಲ್ಲ ಆ ಅಮ್ಮ ಬಂತು. ಅವತ್ತು ಬಂದಿರೋ ಸಂದೇಶ ಅವತ್ತು ಜೀವಳ ಸಂದೇಶ ಬಂದಿದೆ. ಅವತ್ತು ಆ ಅಮ್ಮನ ಗುಣ ಮಾಡ್ತು. ಈಗ ಗುಣ ಮಾಡಿದ ತಕ್ಷಣ ಈಗ ಎಲ್ಲಿ ಕರ್ಕೊಂಬಂದ್ರು? ಈಗ ಎಲ್ಲಿ ಕರ್ಕೊಂಬಂದ್ರು ಎಲ್ಲೇಳಿ? ಕೃಪೆ, ಗ್ರೇಸ್, ಕೃಪೆಯಿಂದ ನಾವು ರಕ್ಷಣೆ ಹೊಂದಿದ್ದೇವೆ. ಎಫೆಸೆ ಬರೆದ ಪುಸ್ತಕ 2:8 ಆದರೆ ಈಗ ಇಲ್ಲಿ ಬಂದಾಗ ದೇವ್ರೇನು ಮಾಡ್ತಾರೆ ಅಂತಂದರೆ ನಮ್ಮನ್ನು ಕಲಿಸಿಕೊಡುವನು. ಎಲ್ಲೆಲ್ಲಿ ಕಲಿಸಿಕೊಡುವನು? ಅದಕ್ಕೆ ಇವತ್ತು 90% ಕ್ರಿಶ್ಚಿಯನ್ ಎಲ್ಲಿದ್ದಾರೆ ಅಂತಂದರೆ ಇಲ್ಲೇ ಇರೋದು. ಯಾಕಂತಂದರೆ ಏನು ಕಲಿಸ್ಕೊಡ್ತಾ ಇದ್ದಾರೆ? ದೇವರನ್ನು, ಟ್ರಸ್ಟ್ ಇನ್ ಗಾಡ್. ಎಷ್ಟು ಜನ ದೇವ್ರು ನಂಬ್ತಾ ಇದ್ದೀರಾ? ಎಷ್ಟು ಜನ ದೇವ್ರು ನಂಬ್ತಾ ಇದ್ದೀರಾ? ಎಷ್ಟು ಜನ ದೇವ್ರು ನಂಬ್ತೀರಾ? ದೇವರು ನಂಬೋದು ನಾವು ಬಾಯಲ್ಲಿ ಹೇಳ್ತೀವಿ. ದೇವರು ನಂಬೋದು ಅಂದ್ರೆ ಏನು ಗೊತ್ತಾ? ಎಲ್ರಿಗೂ ಟೆಸ್ಟ್ ಇದೆ. ಎಲ್ಲಿ ಟೆಸ್ಟ್? ಏನು ಟೆಸ್ಟ್ ಗೊತ್ತಾ? ದೇವರ ಹಣನ, ಕೆಲಸನ ದೇವರ, ರಿಲೇಷನ್ಸ ದೇವರ, ಕೆಲಸ ಆಮೇಲೆ ಹೀಗೆ ಎರಡೇ ಶೋಧನೆ. 40 ವರ್ಷ ತಗೊಂಡ್ರು ಮನ್ನಾ ಟೆಸ್ಟ್. ಏನು ಮನ್ನಾ ಟೆಸ್ಟು? ಮನ್ನಾ ಟೆಸ್ಟ್ ಅನೇಕನೇ ಆದರು ಫೈಲ್. ಏನು ಫೈಲು? ಏನು ಫೈಲ್ ಆದರು ಅಂತಂದರೆ ದೇವರು ನಾಳೆ ನನಗೆ ಊಟ ಕೊಡಲ್ಲ ಅಷ್ಟೇ. ಅದಕ್ಕೆ ಚಿಕ್ಕ ಚಿಕ್ಕ ಹೆಜ್ಜೆ. ಅದಕ್ಕೆ 10% ಯಾಕೆ ಕೊಡಕ್ಕೆ ಹೇಳಿದ್ರು ಗೊತ್ತಾ? ದೇವರು ನನ್ನನ್ನು ಪರಲೋಕದ ದ್ವಾರ ತೆರೆದು ನನ್ನ ಆಶೀರ್ವದಿಸ್ತಾನೆ ಅನ್ನೋ ನಂಬಿಕೆ ಅನೇಕರಿಗೆ ಇನ್ನೂ ಬರಲಿಲ್ಲ. ಯಾರು ಹೇಳ್ತಾರದು? ಯಾರು ಹೇಳ್ತಾರದು? ದೇವರು ಹೇಳಿದ್ರು. ಯಾರೇನು ಮಾಡಬೇಡಿ, ಸ್ಟೋರ್ ಮಾಡ್ಕೋಬೇಡಿ. ಏನು ಮಾಡಬೇಡಿ, ಬೆಳಗ್ಗೆ 7 ಗಂಟೆ ಒಳಗೆ ಎಲ್ಲ ಏನು ಮಾಡಿ, ಮನ್ನಾ ಬರುತ್ತೆ, ನಾಳೆಗೂ ಬರುತ್ತೆ. ನಂಬೂರೆಲ್ಲ ಏನು ಮಾಡಿದ್ರು? ಕರೆಕ್ಟಾಗಿ ಅವತ್ತಿಗೆ ಬೇಕಾದ ಹಣ ತಗೋ. ಏನು ಮಾಡಿದ್ರು? ಈಗ ಬಾಚ್ಕೊಳ್ತಾರೆ ನೋಡಿದ್ದೀರಾ? ಬಾಚ್ಕೊಳ್ತಾರೆ ನೋಡಿದ್ದೀರಾ? ಈಗ ಯಾಕೆ ಬಾಚ್ಕೊಳ್ತಾರೆ? ಈ ಕೊರೋನಾ ಟೈಮಲ್ಲಿ ನೋಡಿರ್ಬೋದು. ಈಗ ದುಡ್ಡು ಊಟ ತಂದಿರ್ತಾರೆ, ನಾಳೆನೂ ಬರ್ತೀವಿ ಸರ್, ಎಲ್ಲ ವೇಟ್ ಮಾಡಿ, ಎಲ್ರಿಗೂ ಊಟ ಸಿಗಲಿ. ಆದರೂ ಏನು ಗೊತ್ತಾ, ನಮ್ಮ ಅಣ್ಣ, ನಮ್ಮ ಅಜ್ಜಿ, ನಮ್ಮ ತಾತ ಎಲ್ಲ ಹೇಳಿದಿರೋ ಪದ್ರಲ್ಲಿ ಹೇಳಿ ಎಲ್ಲ ಆಯ್ಕೊಳ್ಳೋದು. ಯಾಕೆ ಹೇಳಿ? ನಾಳೆ ಒಂದು ಬರದೇ ಇದ್ರೆ ಇವತ್ತೆಲ್ಲ ತೊಗೊಂಡ್ಬಿಡೋಣ. ಅರ್ಥ ಆಗ್ತಿದೆಯಾ? ನಿಜವಾಗಿ ಅವ್ರು ಹೇಳೋ ಮಾತು ನಂಬಿದ್ರೆ ಸೊ ನಾಳೆನೂ ಬರ್ತಾರಪ್ಪ, ನಮ್ಮನೆ 3 ಜನ ಇದ್ದಾರೆ, ಸಾಕ್ಬಿಡು, ನಾಳೆ ಬರ್ತಾರಲ್ವಾ. ನಂಬುವವನು 3 ತಗೊಳ್ತಾನೆ, ನಂಬದಿರೋನು 10 ತಗೊಳ್ತಾ ಇರ್ತಾನೆ. ಇಲ್ಲ, ಅದೇ ನಡೆದಿದ್ದು. ದೇವ್ರು ಬಂದು ನೀವು ಜಾಸ್ತಿ ತಿನ್ನೋದ್ರ ಮೇಲೆ ದೇವ್ರಿಗೇನು ಕೋಪ ಇಲ್ಲ. ದೇವ್ರಿಗೇನಂತಂದರೆ ನಾಳೆ ನಾನು ಕೊಡ್ತೀನಂತ ನಂಬಿಲ್ವಲ್ಲ, ಅದಕ್ಕೆ ನೀರಿಲ್ಲ. ಎಲ್ಲ ಏನು ಮಾಡಿದ್ರು? ನೀವು ಚೆನ್ನಾಗಿ ಗಮನಿಸಿ, ನೀವು ಚೆನ್ನಾಗಿ ಬೈಬಲ್ ಓದಿದರೆ ಈ 40 ವರ್ಷದಲ್ಲಿ ಒಬ್ಬ ಮಾತ್ರನೇ ಪ್ರಾರ್ಥನೆ ಮಾಡ್ತಿದ್ದಾನೆ, ಮಿಗ್ದವರೆಲ್ಲ ಗುಣಗುಡ್ತಾ ಇದ್ದಾರೆ. ಒಬ್ಬ ಮಾತ್ರನೇ ಪ್ರೇಯರ್ ಮಾಡ್ದ, ಯಾರು ಮಿಗ್ದವರೆಲ್ಲ? ಏನು ದುಡ್ಡು ಬಂದಿಲ್ಲ ಅಷ್ಟೇ. ಯಾವ ನಮ್ಮ ಸಾಯಸ ಕರ್ಕೊಂಬಂದ್ಬಿಟ್ರ, ನಾವೆಲ್ಲ ಚೆನ್ನಾಗಿದ್ರಿ, ಎಲ್ಲ ಚೆನ್ನಾಗಿದ್ರಿ. ಅದಕ್ಕೆ ಅನೇಕ ಹೇಳ್ತಾರೆ, ನಾವು ಮೊದಲು ಯೇಸು ಒಮ್ಮೆ ಬರೋಕ್ಕೆ ಮುಂಚೆ ತುಂಬ ಚೆನ್ನಾಗಿದ್ದೀವಿ ಬ್ರದರ್, ಇವನ್ನ ಕೆಡೋಗ್ಬಿಟ್ಟಿದ್ದೀವಿ ಬ್ರದರ್ ಅನ್ನೋ ಅರ್ಥದಲ್ಲಿ ಹೇಳ್ತಿರ್ತಾರೆ. ಇವಾಗೆಲ್ಲ ಏನಿಲ್ಲ ಬ್ರದರ್, ಅವಾಗೆಲ್ಲ ಎಷ್ಟು ಚೆನ್ನಾಗಿದ್ದೀವಿ ಗೊತ್ತಾ? ಇವಾಗ ಏನೋ ಗೊತ್ತಿಲ್ಲ, ಇಲ್ಲಿ ಬಂದ್ಬಿಟ್ಟು ಸೈತಾನ ನಮ್ಮನ್ನು ತುಂಬ ಸೈತಾನ ನಿಮ್ಮನ್ನು ಶೋಧಿಸ್ತಾ ಇಲ್ಲ. ದೇವರು ನಿಮ್ಮನ್ನು ಏನು ಮಾಡ್ತಿದ್ದಾರೆ ಗೊತ್ತಾ? ನಿಮ್ಮನ್ನು ನಂಬಿಗಸ್ತನಾದ ವ್ಯಕ್ತಿಗಳಾಗಿ ನಿಮ್ಮನ್ನು ರೂಪಿಸ್ತಾ ಇದ್ದಾರೆ. ಹಾಲೆಲೂಯಾ. ಅದಕ್ಕೆ ಈ ಟೆಸ್ಟ್ ಪಾಸ್ ಆಗೋವರೆಗೂ ಏನು ಗೊತ್ತಾ? ಡೇ ಟು ಡೇ ಲೈಫ್, ಇವತ್ತಿನ ಊಟ. ಅದಕ್ಕೆ ನೋಡಿ, ಎಲ್ಲ ವಿಶ್ವಾಸಿ ಮನೆಯಲ್ಲಿ ಮನೆ ಊಟ ಇರುತ್ತೆ. ಅದು ಯಾರು ಬೇರೆಯವ್ರಿಗೆ ಊಟ ಕೊಡೋ ಪರಿಸ್ಥಿತಿ ಬಂದಿರಲ್ಲ. ಯಾಕೆ ಅಂತಂದರೆ ಇದೇನು ಲೈಫ್ ಇದು? ಏನು ಲೈಫ್ ಇದು? ಅದಕ್ಕೆ ಸಂಬಳ ಅವ್ರಿಗೆ ಮಾತ್ರ ಕರೆಕ್ಟ್ ಇರುತ್ತೆ. ಎಕ್ಸ್ಟ್ರಾ ಒಂದು ಮೀಟಿಂಗ್ ಕಾಸು ಕೊಡೋಣ ಇರೋಲ್ಲ. ಆದರೆ ಆಸೆ ಇರುತ್ತೆ, ನಾವು ಸಭೆಗೆ ಏನೋ ಮಾಡ್ಬೇಕನ್ನೋ ಆಸೆ. ಅದು ಮಾಡೋಕ್ಕೆ ಆಗ್ತಾಯಿಲ್ಲ. ಯಾಕೆ ಅಂದರೆ ಚಿಕ್ಕದ್ರಲ್ಲಿ ನೀನು ನಂಬಿಗಸ್ತನಾಗಿರೋದೇ. ಆದರೆ ಅದಕ್ಕೆ ಮತ್ತಾಯ ಬರೆದ ಸುವಾರ್ತೆ 25 ತಿಳಿಸ್ಕೊಳ್ಳೆಲ್ಲರು. ಅನೇಕ ಸಮಯ ವಾಕ್ಯ ನಿಮ್ಗೆ ಹರ್ಟ್ ಆಗುತ್ತಾ ಇರುತ್ತೆ, ಆದರೆ ಕಲಿಬೇಕು. ಎಲ್ಲ ಹೇಳಿ ಕಲಿಬೇಕು, ನಿಜ ಕಲಿಬೇಕನ್ನೋ ಆಸೆ ಪಡ್ದು ಇಲ್ಲೇ ಎದ್ಬಿಡಬಾರ್ದು. ಅದಕ್ಕೆ ದಾವಿದ್ ಹೇಳ್ತಾನೆ, ನೀತಿ ಒಂದನ್ನು ಕುಟ್ಲಿ. ಯಾಕೆ ನನಗೆ ಅಭಿಷೇಕ? ಯಾಕಂದರೆ ನಾನು ಕಲಿಬೇಕು, ನಾನು ಬೆಳಿಬೇಕು, ನಾನು ಗೆಲ್ಲಬೇಕು. ಅದಕ್ಕೆ ಇದು ಲರ್ನಿಂಗ್. ಎಲ್ಲಿ ಲರ್ನಿಂಗ್? ಫಸ್ಟ್ ಲೈಫ್ ಏನು? ಕೃಪೆ. ಎರಡನೇ ಲೈಫ್ ಏನು? ಕಲಿಯೋದು. ಅದಕ್ಕೆ ಏನು ಕಲಿಯೋದು? ಅನೇಕ ಸಮಯ ಕೆಲಸ ಸಿಗಲ್ಲ. ನೀವು ಒಳ್ಳೆ ಕೆಲಸದಲ್ಲಿ ಕೆಲಸ ಮಾಡ್ತಿರ್ತಾರೆ, ಸಡನ್ ಕೆಲಸನ ಆಚೆ ತರ್ತಾರೆ.
ಏ ಕಸಕೋ ನೀ ಚರ್ಚೆಗೆ ಹೋಗ್ತೀಯ ಕಸ ಕೊಡಲ್ಲ ಅಯ್ಯೋ ಕಸ ದೇವ ನನಗೆ ಒಂದು ಬಾಗಿಲು ಮುಚ್ಚಿದ್ರೆ ಏಳು ಬಾಗಿಲು ತೆರೀತಾರೆ ಆ ನಂಬಿಕೆ ನೀವು ಬಂದ್ಬಿಟ್ರೆ ಅದು ಗೆಲ್ಲೋವರೆಗೂ ಚರ್ಚೆ ಬಂದು ತುಂಬ ದೀಕ್ಷಾ ಸ್ಥಾನ ತಗೊಂಡು ತುಂಬ ಶೋಧನೆ ಶೋಧನೆ ಅಲ್ಲ ನೀವೀಗ ಅವ್ರ ಕೈಗೆ ಬಂದ್ಬಿಟ್ಟಿದ್ದೀರಾ ನಿಮ್ಮನ್ನು ಏನು ಮಾಡ್ತಿದ್ದಾರೆ ಈಗ ನಂಬಿಗಸ್ತನಾದ ವ್ಯಕ್ತಿಯಾಗಿ ನಿಮ್ಮನ್ನು ಮಾರ್ಪಡಿಸ್ತಾರೆ ಹಾಲೆಲೂಯ ಅದಕ್ಕೆ ಇಪ್ಪತ್ತನೇ ಅಧ್ಯಾಯದಲ್ಲಿ ಏನು ಮಾಡ್ತಾರೆ ದೇವರು ಒಬ್ಬನಿಗೆ ಎಷ್ಟು ಕೊಟ್ಟರು ಐದು ತಾಲಂತು ಆ ವಾಕ್ಯ ಓದಿ ಇಪ್ಪತ್ತೈದನೇ ಅಧ್ಯಾಯದಲ್ಲಿ ಎಷ್ಟನೇ ವಾಕ್ಯ ಅದು ಹ್ಞೂ ಹದಿನಾಲ್ಕು ಓದಿ ಹ್ಞೂ 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 ಐದು ತಲಂತ ಏನು ಮಾಡ್ದ ಡಬಲ್ ಮಾಡ್ದ ಅಂದರೆ ಅವನು ವ್ಯಾಪಾರಕ್ಕೆ ಆಗ್ದ ಏನು ಯಾವ ನಂಬಿಕೆಯಲ್ಲಿ ವ್ಯಾಪಾರ ಆಗ್ದ ಬರುತ್ತೆ ಬರುತ್ತೆ ಕೊಡಿರಿ ಆಗ ನಂಬಿದನು ಈತ ಏನು ಮಾಡ್ದ ಅದಕ್ಕೆ ನೋಡಿ ಯಾರೆಲ್ಲ ಬಚ್ಚಿಡ್ತಾರೋ ಯಾರೆಲ್ಲ ಮುಚ್ಚಿ ಮರೆ ಮಾಡ್ತಾರೋ ಅದಕ್ಕೆ ಪಾಪವನ್ನು ಮುಚ್ಚುವವನು ಶುಭ ಒಂದನು ಯಾರೆಲ್ಲ ಮುಚ್ಚಿಡ್ತಾರೆ ನೋಡಿ ಮುಚ್ಚಿಡ್ತಾರೆ ಇಲ್ಲ ಇಲ್ಲ ಈ ಅನನ್ಯ ಸಪರ್ ಏನು ಮಾಡಿದ್ರು ಮುಚ್ಚಿಟ್ರು ಎಲ್ಲ ಯಾರೆಲ್ಲ ಮುಚ್ಚಿಡ್ತಾರೋ ಅವ್ರೇನಾಗಲ್ಲ ಯಾವಾಗ ಥರದ ಹೃದಯ ಎಲ್ಲ ನೋಡಿ ಯಾವತ್ತೂ ದೇವ್ರು ನಮ್ಮ ಹತ್ರ ನೋಡೋದೇನು ಅಂತಂದರೆ ಯಾಕಂದರೆ ನಿಮ್ಮನ್ನು ನಂಬಿ ದೊಡ್ಡ ಬ್ಲೆಸ್ಸಿಂಗ್ ಕೊಡೋಕೆ ಇಷ್ಟಪಡ್ತಾರೆ ಆದರೆ ವ್ಯಕ್ತಿ ನಂಬಿಗಸ್ತನಾಗಿ ರೂಪಿಸ್ತಾರೆ ದೇವರು ಅದಕ್ಕೆ ಟೈಮ್ ತೊಗೊಳೋದು ಏನಕ್ಕೆ ಇಷ್ಟು ಟೈಮ್ ಅಂತಂದರೆ ಅದಕ್ಕೆ ಚಿಕ್ಕದು 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 ಚಿಕ್ಕದ್ರ ನಂಬಿಗಸ್ತೆ ಆಮೇಲೆ 1000 ರೂಪಾಯಿ ಬಂತು 100 ರೂಪಾಯಿ ಕೊಡ್ತಾ ಇದ್ದೀರಾ 2000 ಬಂತು 200 ರೂಪಾಯಿ ಆಮೇಲೆ ಕೊಡ್ತಾ ಇದ್ದೀರಾ ಕೊಡ್ತಾ ಇದ್ದೀರಾ ಎಷ್ಟೇ ಕಷ್ಟ ಎಷ್ಟೇ ಹೋರಾಟ ಬಂದ್ರೂ ಅದ್ರಲ್ಲಿ ನಂಬಿಗಸ್ತರಾಗಿದ್ದೀರಾ ಸಡನ್ ಆಗಿ ದೇವ್ರು ನಿಮ್ಮ ಲೈಫೇ ಚೇಂಜ್ ಮಾಡಿಬಿಡ್ತಾರೆ ಯಾಕಂತಂದರೆ ಇದು ಚಿಕ್ಕದ್ರಲ್ಲೇ ಇಷ್ಟು ನಂಬಿಗಸ್ತನಾಗಿ ದೇವ್ರ ಆಲಯಕ್ಕೆ ಆಶೀರ್ವಾದಗಿದ್ದಾನೆ ಹಾಗಾದರೆ ಇವನನ್ನೇ ಚರ್ಚೆ ಕಟ್ಟಿದ್ರೆ ಮಾಡಬೇಡ ಬೇರೆ ನಾಚೆಲ್ಲ ಬರಲ್ಲ ಹಂಗೆ ಆಚೆಯಿಂದ ಬಂದು ನಿಮಗೆಲ್ಲ ಹೊಟ್ಟೆಗೆ ಬಂದುಬಿಡುತ್ತೆ ಅದಕ್ಕೆ ನಿಮ್ಮನ್ನೇ ಬರ್ಸ್ಬಿಡ್ತಾರೆ ಅಲ್ಲಿ ಅದಕ್ಕೆ ನೀವೇ ತೊಳ್ಬೇಕು ಆಮೇನ್ ಪ್ರೈಸ್ ದ ಲಾರ್ಡ್ ಅದಕ್ಕೆ ಇದನ್ನೆಲ್ಲ ಅನೇಕರು ಬಿಡಿಸಿ ಹೇಳಲ್ಲ ಯಾಕಂತಂದರೆ ಎಲ್ಲ ಇವತ್ತು ಅನೇಕ ವಿಶ್ವಾಸಿಗಳು ಕೂಡ ದೇವರೇ ಒಂದು 4 ಶ್ರೀಮಂತ ನಮ್ಮ ಸಭೆ ಬರಲಿ ದೇವರೇ ಶ್ರೀಮಂತರು ನೋಡಬೇಡಿ ಆಮೇನ್ ಇಲ್ಲಿರೋರನ್ನೇ ಶ್ರೀಮಂತರು ಮಾಡಿದೇವರು ಬಿಸ್ನೆಸ್ ಎದ್ದೊಳ್ಳೆ ಯೇಸುವಿನ ನಾಮದಲ್ಲಿ ಸಭೆ ಎದ್ದು ಸಭೆ ಕಟ್ಟಬೇಕು ಅದಕ್ಕೆ ಚಿಕ್ಕದಾಗಿ ನೀವು ದೊಡ್ಡ ಜಾಗ ತಗೋಬೇಡಿ ಇವಾಗ ಪಾಸ್ಟರ್ ನನ್ನಿಂದ ಆಮೇನ್ ಒಂದು ಆಶೀರ್ವಾದ ಹೊಂದಿದ್ದೇನೆ ಅದಕ್ಕೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಆತ್ಮ ಮನ ಶರೀರ ಹೇಳಿ ಆತ್ಮ ಮನವು ಶರೀರ ಈಗ ನಿಮ್ಮ ಸಿಗ್ನಲ್ ಹೇಳಬೇಕು ಅದಕ್ಕೆ ದೇವರಿಗೆ ಮೊದಲು ಜಾಗ ಯಾಕಂದರೆ ನಿನ್ನ ವರಮಾನದಲ್ಲಿ ನಿನ್ನ ಸಮಯದಲ್ಲಿ ನೀನು ಕರ್ತನನ್ನು ಸನ್ಮಾನಿಸಿದರೆ ಆಕಾಶ ತೆರೆದು ನಿನಗೆ ಸಿಗ್ನಲ್ಗಳನ್ನ ಕೊಡುವನು ಮನವು ಯಾರು ಸೇವಕರು ಯಾಕಂದರೆ ಈ ಸಿಗ್ನಲ್ ನಿಮ್ಗೆ ಅರ್ಥ ಆಗಲ್ಲ ಅದಕ್ಕೆ ಸೇವಕರು ಏನು ಮಾಡ್ತಾರೆ ವಾಕ್ಯದಲ್ಲಿ ನಿಮ್ಮನ್ನು ಬೋಧಿಸ್ತಾ ಇದ್ದಾರೆ ಅದಕ್ಕೆ ಬೈಬಲ್ ಹೇಳುತ್ತೆ 1 ತಿಮೊಥೆಯ 5:17 ಚೆನ್ನಾಗಿ ಬೋಧಿಸುವನ್ನ ಸನ್ಮಾನಿಸಿರಿ ಅದಕ್ಕೆ ನಮ್ಮ ಸಭೆಯಲ್ಲಿ ಅನೇಕರಿಗೆ ನಾನು ಕಾಣಿಕೆ ತಗೊಳ್ಳೋದಿಲ್ಲ ಕೈಯಲ್ಲಿ ಯಾಕಂದ್ರೆ ದಶಮವಾಗಿ ನನ್ನ ಅನ್ಕೋಬೇಡಿ ಯಾಕಂದರೆ ನೀವು ನನಗೆ ಕೊಡ್ತಾ ಇದ್ದೀರಾ ನನಗೆ ಕೊಡ್ತಾ ಇಲ್ಲ ಯಾರು ಕೊಡ್ತಾ ಇದ್ದೀರಾ ನನಗೆ ನೀವು ಯಾರು ಕೊಡಲೇ ಇಲ್ಲ ನಿಜವಾಗ ಅರ್ಥ ಬೆಳಗ್ಗೆ ಬೀಸ್ತು ನನಗೆ ಕೊಡೋದು ಬೇರೆ ಪಾಸ್ಟರ್ ಮೆಸೇಜ್ ತುಂಬ ಚೆನ್ನಾಗಿತ್ತು ಪಾಸ್ಟರ್ ಆಮೇನ್ ಒಂದು ಬಟ್ಟೆ ತಗೊಳೋದಾಗಲಿ ಒಂದು ಸೇವಕರ ಮನೆ ಇದೆಲ್ಲ ಏನಕ್ಕೆ ಅಂತಂದರೆ ಇದು ನೆಕ್ಸ್ಟ್ ಲೆವೆಲ್ಲು ಈ ಇಲ್ಲಿ ಇಲ್ಲೇ ಬಂದಿಲ್ಲ ನೆಕ್ಸ್ಟ್ ಇಲ್ಲಿ ಕೊಡೋಕ್ಕಾಗಲ್ಲ ಹಾಗಾದರೆ ಇವತ್ತು ನಿಮ್ಮ ದೇವ್ರು ಯಾಕೆ ನಿಮ್ಮನ್ನು ಖಾಲಿ ಮಾಡಿದ್ರೆ ಅಂದರೆ ಫಸ್ಟ್ ಇಲ್ಲಿ ಕೊಡೋ ಥರ ಮಾಡ್ತಾರೆ ನೆಕ್ಸ್ಟ್ ನೀವು ನಿಮ್ಮ ಸಭೆಗೆ ಆಮೇಲೆ ನಿಮ್ಮ ಸೇವಕರಿಗೆ ಸೇವಕರ ಕುಟುಂಬಕ್ಕೆ ಆಮೇನ್ ಪಾಸ್ಟರ್ ನಾನು ಕೊಡ್ತೀನಿ 25,000 ರೂಪಾಯಿ ತಿಂಗಳ ಆ ಮಟ್ಟಿಗೆ ನೀವೆಲ್ಲ ಬೆಳೆಯೋದಕ್ಕೆ ಮಾರ್ಗ ಅದಕ್ಕೆ ಸ್ವಲ್ಪ ಕಷ್ಟನೇ ಇದು ಆದರೆ ಸ್ವಲ್ಪ ಶ್ರಮ ಪಟ್ಬಿಟ್ರೆ ಒಂದೇ ವ್ಯಕ್ತಿ ಆಮೇನ್ ದೊಡ್ಡ ದೊಡ್ಡ ಕಾರ್ಯಗಳನ್ನ ಯಾಕಂದ್ರೆ ದೇವ್ರು ಅದಕ್ಕೆ ಇಲ್ಲಿ ಏನು ಮಾಡ್ತಿದ್ದಾರೆ ಅದಕ್ಕೆ ಚಿಕ್ಕದಿಂದ ಆರಂಭಿಸ್ಬೇಕು ಅದಕ್ಕೆ ಹೇಳಿದ್ರು ಚಿಕ್ಕ ಸಭೆ ಇಲ್ಲಿ ಕಲಿತಾ 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 ನಂಬಿಗಸ್ತರಾಗ್ತೀರಾ ನಾಳೆ ಸಭೆ ದೊಡ್ಡ ದೊಡ್ಡ ಐಶ್ವರ್ಯಂತ ಸಭೆ ಆಗುತ್ತೆ ಆಮೇಲೆ ಬರ್ತಾರೆ ಅನೇಕರು ಬಾಯಲ್ಲಿ ಹಾಲೆಲೂಯ ಆವಾಗ ಸೇವಕರು ಯಾರನ್ನ ಘನಪಡಿಸ್ತಾರೆ ಗೊತ್ತಾ ಜೊತೆ ಇದ್ದವರು ಯಾರ ಜೊತೆ ಇದ್ದವರು ನಂಬಿಗಸ್ತರನ್ನ ಹಾಲೆಲೂಯ ಇಕ್ಕಟ್ಟಲ್ಲಿ ಕೂಡ ನಮ್ಮ ಜೊತೆ ಇದ್ರಪ್ಪ ಅವಂಗೊಂದು ಮನೆ ಕಟ್ಕೊಳ್ಳೋಣ ಅದಕ್ಕೆ ಅನೇಕರಿಗೆ ಈ ಸೀಕ್ರೆಟ್ ಎಲ್ಲ ಗೊತ್ತೇ ಇಲ್ಲ ಓ ನಾವು ತೆಗೆದು ಕೊಡ್ತಾ ಇದ್ದೀವಿ ಈ ಶ್ರಮ ನಮಗೇನು ಲಾಭ ಸೇವಕರು ಮರಿಬೋದು ದೇವರು ಮಾತಾಡ್ತಾರೆ ಹಾಲೆಲೂಯ ಇಷ್ಟು ಸಾಲದಲ್ಲಿ ಒದ್ದಾಡ್ತಾ ಇದ್ದಾರೆ ಆದರೆ ನಿನ್ನ ಜೊತೆ ಎಷ್ಟು ಕಷ್ಟಪಟ್ಟರು ಎಷ್ಟು ಶ್ರಮ ಪಟ್ಟರು ಅವನ್ನ ಬಿಡಬೇಡ ತಕ್ಕೊಡು ಏನಾದರೂ ಒಂದು ಅವ್ರಿಗೆ ಸನ್ಮಾನ ಮಾಡು ಖುಷಿ ಪಡಿಸು ಯಾರು ಮಾತಾಡ್ತಾರೆ ದೇವರು ಮಾತಾಡ್ತಾರೆ
ಅನೇಕ ದೊಡ್ಡ ದೊಡ್ಡ ಆಶೀರ್ವಾದ ಮಿಸ್ ಮಾಡ್ಕೊಂಡ್ಬಿಡ್ತಾರೆ. ನಾಳೆ ದೊಡ್ಡ ದೊಡ್ಡ ಜಮೀನುಗಳೆಲ್ಲ ಬರ್ತಾನೆ ಇರುತ್ತೆ, ಅವಾಗ ಏನು ಮಾಡ್ತಾರೆ, ಸೇರಿ ಒಂದು 50 ಜನ ವಿಶ್ವಾಸಿ ನಮ್ಮ ಜೊತೆ ಆರಂಭದಿಂದ ಇದ್ದಾರೆ, ಇಷ್ಟು ವರ್ಷ ನಮ್ಮ ಜೊತೆ ಇದ್ರು, ಕಟ್ಕೊಳ್ಳಿ ಬರ್ತಾರೆ ಫ್ರೀಯಾಗಿ ಮನೆ. ಈಗೆಲ್ಲ ಸೇವಕರು ಆಗ್ತಾರೆ, ಆ ಸಮಯಗಳು ಬರುತ್ತೆ. ಯಾರಿಗೆ ದೇವ್ರು ಕೊಡ್ತಾರೆ, ಯಾರಿಗೆ ಕೊಡ್ತಾರೆ? ಹಾಲೆಲೂಯ. ಯಾಕಂದ್ರೆ ದೇವ್ರ ಮಾರ್ಗ ಹಾಗೇನೆ. ದೇವ್ರು ಇವಾಗ ನಿಮ್ಮ ಮಕ್ಕಳಿಗೆಲ್ಲ ಯಾಕೆ ಅಷ್ಟೊಂದು ಫೀಡ್ ಮಾಡ್ತೀರಾ, ಅಷ್ಟೊಂದು ಟ್ಯೂಷನ್ ಕೊಡ್ತೀರಾ, ಅಷ್ಟೊಂದು ಯಾಕಂದ್ರೆ ನಾಳೆ ಒಂದಿನ ಈತ ಏನು ಮಾಡ್ತಾನೆ, ನನಗೆ ಒಂದು ಡಾಕ್ಟ್ರು ಇಂಜಿನಿಯರ್ ಆಗುವಾಗ ನನ್ನ ಮಗ ನನಗೆ ಊಟ ಹಾಕ್ತಾನೆ, ಭರವಸೆ ಅಂತ ತಾನೆ ಅವ್ರಿಗೆ ಊಟ ಹಾಕೋದು. ನಾವು ಸ್ವಲ್ಪ ಯೋಚನೆ ಮಾಡಬೇಕು, ಇದು ಫಟ್ ಅಂತ ಒಂದೇ ದಿನ ನಡೆಯುವಂಥ ವಿಷಯಗಳಲ್ಲ. ಅದಕ್ಕೆ ಯಾಕೆ ಸಭೆ ಅನೇಕ ಸಮಯ ಖಾಲಿ ಖಾಲಿ ಅನೇಕ ಹೋರಾಟ, ಯಾಕಂದರೆ ಅನೇಕರು ಇಲ್ಲಿ ವಿಶ್ವಾಸಿಗಳಾಗಿರಲ್ಲ. ಅದಕ್ಕೆ ಸಭೆ ಕೂಡ ಫಟ್ ಅಂತ ಯಾಕೆ ಬ್ಲೆಸ್ಸಿಂಗ್ ಆಗಲ್ಲ ಅಂತಂದರೆ, ನಾಳೆ ಹಣ ನಾನು ಕಳ್ಳನ್ನು ಕೊಟ್ಬಿಡ್ತೀನಿ, ಏಮಾರಿಸೋನು ಕೊಟ್ಬಿಡ್ತೇನೆ. ಅದಕ್ಕೆ ಈ ಕಟ್ಗಳೆಲ್ಲ ಬರುವಾಗ ಯಾರ ಜೊತೆ ಇರೋರು, ಯಾರ ಜೊತೆ ಇಲ್ದಿರೋರು, ಯಾರು ಕೈ ಸಾಥ್ ಕೊಡೋರು, ಯಾರು ಸಾಥ್ ಕೊಡ್ತಿರೋ. ಅದಕ್ಕೆ ಅನೇಕ ಸೇವೆಗಳಲ್ಲಿ ನೋಡಿ ನಂಬಿಕಸ್ತ್ರದ ಜನ ಜೊತೆಯಲ್ಲಿರಲ್ಲ. ಎಲ್ಲ ಏನಂದ್ರೆ ಯಾವಾಗ ಈ ಸೇವಕರು ಬೀಳ್ತಾರೆ ನೋಡಿ, ಅದಕ್ಕೆ ನೋಡಿ ಈ ಕಳ್ಳರು ಕದಿಮಲ್ಲ ಕೂತಿರ್ತಾರೆ, ಗೊತ್ತಾಗೋದೇ ಇಲ್ಲ. ಕಾರಣ ಏನಂತಂದರೆ ಅವ್ರಿಗೆ ಸೇವಕರು ಚೆನ್ನಾಗಿ ತಿನ್ಸಿ ವಿಶ್ವಾಸ ಕಲಿಸ್ಕೊಟ್ಟಿರಲ್ಲ. ಗುಣಗುಟ್ಬೇಕು ವಿಶ್ವಾಸಿ. ಪಾಸ್ ನೋಡಿ ಇಷ್ಟು ಬಂದ್ರೆ ನಮ್ಗೆ ಕೊಡ್ತಾನೆ ಇಲ್ಲ, ಯಾಕೆ ಗುಣಗುಡ್ತಾ ನೋಡಿ, ಯಾಕಂದರೆ ಅವನಲ್ಲಿ ಆ ವಿಶ್ವಾಸವನ್ನು ರೂಪಿಸ್ಬೇಕು. ಅದಕ್ಕೆ ನೋಡಿ ಸ್ವಲ್ಪ ಯೋಚನೆ ಮಾಡಿ ನೋಡಿ, ಒಂದು ಕಾಲದಲ್ಲಿ ನಾನೇನು ಮಾಡ್ತೀನಿ ಅಂದರೆ, ಈ ಹೋಟ್ಲಿಗೆ ಹೋಗ್ತಿದ್ದಾಗ ಈ ಕ್ಲೀನ್ ಮಾಡೋನಿಗೂ ದುಡ್ಡು, ಸಪ್ಲೈರ್ಗೂ ದುಡ್ಡು ಕೊಡ್ತಿದ್ದೆ. ಆಗ ನಮ್ಮ ಮನೆ ಒಂದು ಸತಿ ಕೇಳಿದ್ರು, ನೀವಿಷ್ಟು ಒಳ್ಳೆಯವರಲ್ವಾ, ಯಾಕೆ ದೇವ್ರು ನಿಮ್ಮ ನಂಬಿ ಕೋಟಿ ಕೊಟ್ಟಿಲ್ಲ, ಇದು ನೀವು ಆ್ಯಕ್ಟಿಂಗ್ ಮಾಡೋದು, ಇದು ನೀವು ಆ ಕ್ಲೀನ್ ಮಾಡ್ತಾನಲ್ಲ ಅವ್ನ ಹೃದಯ ಬೇರೆ, ನಾಳೆ ಅವ್ನು ನಿಮ್ಮನ್ನು ದೇವ್ರು ಮಾಡ್ಕೊಳ್ತಾನೆ. ಅವನ್ನೆಲ್ಲ ಯಾಕೆ ಹಂಗಿಟ್ಟಿದ್ ಅಂದ್ರೆ ವಿಶ್ವಾಸ ಅವ್ರ ಕಲೆಗೆ ಇಷ್ಟ ಇಲ್ಲ, ದೇವ್ರು ನಂಬಕ್ಕೆ. ಅದಕ್ಕೆ ಯಾವ ವಿಶ್ವಾಸಿನೂ ಯಾವ ಸೇವಕರು ಮನುಷ್ಯನ ನಂಬೋ ಪರಿಸ್ಥಿತಿ ತಗೊಂಬರೋದೇ ಇಲ್ಲ. ನೀವು ಇಲ್ಲಿ ಕಲ್ತು ಬಿಟ್ರೆ ನಾಳೆ ಎಷ್ಟೇ ಹೋರಾಟ ಬಂದರೂ ದೇವ್ರನ್ನೇ ನಂಬ್ತೀರ. ಇದು 100ಕ್ಕೆ 100 ಸತ್ಯ. ನೀವು ದೇವ್ರನ್ನೇ ನಂಬೋ ಪರಿಸ್ಥಿತಿ ಕರ್ಕೊಂಡು ಬಂದೇ ಬರ್ತಾರೆ. ಯಾಕಂದ್ರೆ ಹಂಗೆ ಬಂದ್ಬಿಟ್ರೆ ಇದೇನಿದು ಲರ್ನಿಂಗ್ ಫೇತ್, ಎಲ್ಲ ಹೇಳಿ ಸ್ಕೂಲ್ ಆಫ್ ಫೇತ್ ಅಂತ ಇದೇನಿದು. ಅದಕ್ಕೆ ಚಿಕ್ಕ ಚಿಕ್ಕ ವಿಷಯ ನಂಬಿಗಸ್ತನಾಗಿರುವಾಗ ದೇವ್ರೇನು ಮಾಡ್ತಾರೆ, ದೊಡ್ಡದು ಈ ಚಿಕ್ಕದ್ರಲ್ಲೇ ಇವನು ನಂಬಿಗಸ್ತನಾಗಿದ್ದಾನೆ. ಆಗ ಇಲ್ಲ ದೇವ್ರ ಕಿತ್ತು ಏನು ಮಾಡ್ತಾರೆ, ಇರೋನತ್ರ ಕೊಡ್ತಾರೆ. ನಮ್ಮ ದೇವರು ಲೋಕ ಜನ ಆಗ್ತಾರ ಅಲ್ಲ, ಇಲ್ಲಿ ಇರೋನತ್ರ ಕಿತ್ತು ಇಲ್ದಿರೋನ್ ಕೊಡ್ತಾರೆ. ಇದು ಲೋಕದವರು, ದೇವ್ರು ಆಗಲ್ಲ, ಇಲ್ದಿರೋನ್ ಕಿತ್ತು ಇರೋನ್ ಕೊಟ್ಬಿಡ್ತಾರೆ. ಹಾಲೆಲೂಯ. ಅದಕ್ಕೆ ದೇವ್ರ ಮಾರ್ಗ ಮನುಷ್ಯನ ಮಾರ್ಗ ಜಗತ್ತು ಈ ಫಿಲಮ್ ಹೇಳೋದೆಲ್ಲ ಸುಳ್ಳು. ಅವನ ಹತ್ರ ಇತ್ತು ಬ್ರದರ್, ಅದಕ್ಕೆ ಕಿತ್ಕೊಂಡು ಇಲ್ದಿರೋನ್ ಕೊಟ್ಬಿಟ್ಟೆ. ದೇವ್ರು ಹೇಳ್ತಾರೆ ಅವನ ಹತ್ರ ಇಲ್ಲ, ಅವನ ಇರೋದನ್ನು ಕಿತ್ಕೊಂಡು ಇರೋನ್ ಕೊಡ್ತೀನಿ. ಯಾಕಂದ್ರೆ ಇರೋನ್ ಕೊಟ್ರೆ ಇನ್ನೂ ಅವನು ಅನೇಕರಿಗೆ ಆಶೀರ್ವಾದಾಗಿರ್ತಾನೆ, ಇಲ್ದಿರೋನ್ ಕೊಟ್ರೆ ಏನು ಮಾಡ್ತಾನೆ, ಇನ್ನೂ ಅದೇ ಪರಿಸ್ಥಿತಿ. ಅದಕ್ಕೆ ಸೇವೆ ಸ್ವಲ್ಪ ಕಠಿಣ ಅನೇಕ ಸಮಯ, ಕಠಿಣ ಆಗಲೇಬೇಕು ಅನೇಕ ಸಮಯ. ಕಾರಣ ಏನು, ವಿಶ್ವಾಸ ಕಲಿಬೇಕು, ಎಲ್ಲಿ ಕಲಿಬೇಕು. ಈಗ ನೀವು ವಿಶ್ವಾಸ ಇಲ್ಲಿ ಕಲಿತ ಮೇಲೆ ನೆಕ್ಸ್ಟ್ ಇಲ್ಲಿ ಏನು ಕಲಿತಾರೆ ಗೊತ್ತಾ, ಯಾಕಂದ್ರೆ ಇಲ್ಲಿ ಯಾವ ಸ್ಥಾನಕ್ಕೆ ಬಂದ್ಬಿಡ್ತೀರಾ ನೀವು, ಆಮೇನ್ ದೇವರಿಗೆ. ಈಗ ದೇವ್ರು ನೀವು ನಂಬ್ತಾ ಇದ್ದೀರಾ, ಎಲ್ಲ ದೇವ್ರು ನೀವು ನಂಬ್ತಾ ಇದ್ದೀರಾ, ದೇವ್ರನ್ನ ನಾನು ನಂಬ್ತಾ ಇದ್ದೀನಿ, ಒಂದಿನ ದೇವ್ರು ನಿಮ್ಮನ್ನು ನಂಬ್ತಾರೆ. ಹಾಲೆಲೂಯ. ಅಬ್ರಾಹ್ಮನ ಯಾರು ನಂಬಿದ್ರು, ದೇವ್ರು ನಂಬಿದ್ರು. ಆದರೆ ಅಬ್ರಾಹ್ಮ ಏನು ಮಾಡ್ದ, ದೇವ್ರು ನಂಬಿದ, ನೀತಿ ಎಂದು ಎಣಿಸಲ್ಪಡ್ತು. ಆಗ ಬಲಿ ಕೊಡುವಾಗ ಅಂದರೆ ಅವನು ಹೆಂಗೆ ಟ್ರೈನ್ ಅಪ್ ಮಾಡಿದ್ರು ಗೊತ್ತಾ, ಈ ಪೆನ್ ಕೂಡ ನಂದಲ್ಲ, ಎಲ್ಲ ದೇವ್ರದೇ ಅಂತ ಬಂದ್ಬಿಡ್ತು. ಅದಕ್ಕೆ ನೀವು 10% ಕೊಡುವಾಗ 90 ನಂದು ಅಂತ ಹೋಗ್ತಾ ಇರ್ತೀರ. ಹೆಂಗೆ ಟ್ರೈನ್ ಅಪ್ ಮಾಡ್ತಾರಂದ್ರೆ 100 ನಂದಲ್ಲ ಎಲ್ಲ. ಅದಕ್ಕೆ 25 ಯಾಕೆ ಅವ್ನ ಮಕ್ಕಳಿರಲಿಲ್ಲ ಗೊತ್ತಾ, ಅಬ್ರಾಹ್ಮ್ಗೆ ಒಂದು ಬೆಳಕು ಬಂದ್ಬಿಡ್ತು, ಈ ಮಗ. ಅದಕ್ಕೆ ಕೊಡುವಂತ ತಕ್ಷಣ ಅದಕ್ಕೆ ದೇವ್ರನ್ನ ಏನು ಮಾಡಿದ್ರು, ಪರ್ಮನೆಂಟ್ ಬ್ಲೆಸ್ಸಿಂಗ್ ಕೊಟ್ಬಿಟ್ರು. ಹಾಗಾದರೆ ಸ್ಟೆಪ್ ಬೈ ಸ್ಟೆಪ್ ಇದೆ. ಹಾಗಾದರೆ ಅಬ್ರಾಹ್ಮನ ಕೃಪೆಯಾಗಿ ಕರೆದ್ರು ಆಚೆ ಬಂದ. ಈಗ ಅವ್ನು ಏನು ಮಾಡ್ತಿದ್ದಾರೆ, ಈಗ ಕಲಿಸ್ಕೊಡ್ತಿದ್ದಾರೆ. ಮಿಸ್ಟೇಕ್ ಮಾಡ್ದ, ದೇವ್ರು ಹೇಳಿದ್ರು ನೀನು ನನ್ನ ಮಗು ಕೊಡ್ತೀನಿ ಅಂತ ಹೇಳಿದ್ರು. ಆದರೂ ಅವ್ನು ಬೇರೆ 4 ಜನ ಕೇಳಿ ಏನು ಮಾಡ್ದ, ಅಲ್ಲಿ ಇಸ್ಮೇವೆಲ್ನ ಹುಟ್ಟಿಸ್ದ. ಆಗ ಅವನಿಗೆ ಅಷ್ಟೊಂದು ಏನಿಲ್ಲ, ಬೆಳವಣಿಗೆ ಇಲ್ಲ ಅಷ್ಟೊಂದು, ಅವನಿಗೆ ಗೊತ್ತಿಲ್ಲ. ಎದ್ದು ಬಿದ್ದು ಆದರೆ ಕಲ್ತುಬಿಟ್ಟ, ಎಲ್ಲ ಕಲ್ತುಬಿಟ್ಟ. ಏನು ಕಲ್ತ, ವಿಶ್ವಾಸ ಕಲ್ತಿದ್ದಕ್ಕೇನೆ ನೆಕ್ಸ್ಟ್ ಒಂದು ಸ್ಟೆಪ್ ಇದೆ. ಈ ಮಾರ್ಗಕ್ಕೆ ನಾವು ಬರಬೇಕು. ಏನು ಗೊತ್ತಾ, ಒಬೀಡಿಯಂಟ್ ವಿಧೇಯತ್ವ.
ಯೆಶಾಯನ ಬರೆದ ಪುಸ್ತಕ ಒಂದನೇ ಅಧ್ಯಾಯ 17ನೇ ವಾಕ್ಯನು ನೀವು ಒಪ್ಪಿ ವಿಧೇಯರಾದರೆ ದೇಶದ ಮೇಲನ್ನು ಕಲಿತುಕೊಳ್ಳುವಿರಿ. ಈಗ ನಾವು ಎಲ್ಲಿ ಬರಬೇಕು? ಈಗ ಎಲ್ಲಿ ಬರಬೇಕು? ನಾವೀಗ ಅದಕ್ಕೆ ದೇವರು ಶರೀರದ ತಂದೆ ತಾಯಿ ಕೊಟ್ಟರು, ನೆಕ್ಸ್ಟ್ ಟೀಚರ್ಸ್ ಕೊಟ್ಟರು, ಪವಿತ್ರಾತ್ಮ ಕೊಟ್ಟರು. ತಂದೆ ತಾಯಿ ಹೇಳೋ ಮಾತು ಕೇಳಲಿಲ್ಲ, ಸಭೆ ಹೇಳೋ ಮಾತು ಕೇಳ್ತಾ ಇಲ್ಲ, ದೇವರಾತ್ಮ ಮಾತು ಹೇಗೆ ಹೇಳಕ್ಕೆ ಸಾಧ್ಯ? ಅದಕ್ಕೆ ದೇವ್ರು ಏನು ಮಾಡ್ತಾರೆ, ಸ್ಟೆಪ್ ಬೈ ಸ್ಟೆಪ್ ದೇವ್ರು ಕರ್ಕೊಂಬರ್ತಾರೆ. ಅದಕ್ಕೆ ಕಲಿಯುವನೇನು ಮಾಡುವನು, ಎಲ್ಲದೂ ಒಂದು ಹೆಜ್ಜೆ ಇಟ್ಟು 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 ಕಲಿಯುವಾಗ ಏನಾಗುತ್ತೆ, ಕೆಲಸ ಮಾಡುತ್ತೆ. ಹಾಲೆಲೂಯಾ. ದೇವರು ಬಂದು ನೀವು ಅಂದ್ಕೊಳ್ಳೋರು ಮಾರ್ಗದಲ್ಲಿ ಮಾತಾಡಲ್ಲ. ನಿಮ್ಮ ಜಯ ಬಂದು ಮಗನೇ ಓಡು, ನಾನು ಬ್ಲೆಸ್ ಮಾಡ್ತೀನಿ ಹೇಳಲ್ಲ. ದಾವಿದಿಗೆ ಹೇಳ್ದು ಅವ್ರ ಅಪ್ಪ, ಏನು ಮಾಡ್ತಿದ್ದ ದಾವಿದು? ಕುರಿ ಮೇಯಿಸ್ತಿದ್ದ. ಅಪ್ಪ ಹೇಳಿದ್ರು ಎಲ್ಲ ಅದು ಇಟ್ಬಿಟ್ಟು ಹೋಗೋ, ನಿಮ್ಮ ಅಣ್ಣಂದ್ರೆಲ್ಲ ಏನು ಮಾಡ್ತಿದ್ದಾರೆ ಯುದ್ಧದಲ್ಲಿ? ಯುದ್ಧ ಮಾಡ್ತಾರೆ, ಊಟ ಇಲ್ಲ, ಹೋಗೇನು ಮಾಡು. ಅಪ್ಪ ಬಂದು ಹೇಳಲ್ಲ, ದೇವನಂತರ ಮಾತಾಡಿದ್ರು ಅಲ್ಲಿ ಗೋಲೆ ತುಂಬ ಪ್ರಾಣ ಮಾಡ್ತಿದ್ದಾನೆ, ನಡೆಯೋ ಮಗನೇ ಅಂತ ಹೇಳಿಲ್ಲ. ಟಿಫನ್ ತೊಗೊಂಡು ಹೋಗೋ ಅಂತಂದ್ರೆ ಅಷ್ಟೇ, ಅವ್ನ ಬ್ಯಾಗ್ ತೊಗೊಂಬಂದ ರಾಜ ಆಗ್ಬಿಟ್ಟ. ಹಾಲೆಲೂಯಾ. ಈ ಕಾಲದ ದಾವಿದಾಗಿದ್ದರೆ ಈಗ ಇಂಟ್ರೆಸ್ಟಿಗೆ ಕೆಲಸ ಮಾಡ್ತಾ ಇದ್ದೀರಾ, ಏ ಬಾರೋ ಹೋಗೋ ಅಂತಂದರೆ ನಿನಗೆ ಬೇರೆ ಕೆಲಸ, ನಿನಗೆ ಬೇರೆ ಮುದ್ಕ, ನೀನು ಟೈಮ್ ಇಲ್ಲ ನಿನಗೆ, ಹ್ಞೂ ನಾನು ಹೋಗಲ್ಲ ಹೋಗು. ಅದಕ್ಕೆ ದೇವರು ಪ್ರೈಸ್ ದಿ ಲಾರ್ಡ್ ಚಿಕ್ಕ ಚಿಕ್ಕದಾಗಿ ಚಿಕ್ಕ ಚಿಕ್ಕದಾಗಿ ಹೇಳ್ಕೊಡ್ತಾರೆ. ಅದಕ್ಕೆ ಇದು ಯಾವ ಜಾಗ ಗೊತ್ತಾ, ಇದು ಮನಸ್ಸಾಕ್ಷಿ. ಎಲ್ಲಿ ಮನಸ್ಸಾಕ್ಷಿ? ಅದಕ್ಕೆ ಮನಸ್ಸಾಕ್ಷಿ ಟ್ರೈನ್ ಅಪ್ ಮಾಡ್ಕೋಬೇಕು. ಅಪೋಸ್ತಲನ ಕೃತ್ಯಗಳು 24ನೇ ಅಧ್ಯಾಯ 16ನೇ ವಾಕ್ಯ ಓದಿ ಬೇಗ. ಹಾಗೂ ಅಪೋಸ್ತಲನ ಕೃತ್ಯಗಳು 23:1 ಹೇಳಿ ಟ್ರೈನಿಂಗ್. ಪೌಲನು ಸಹೋದರರೇ, ಒಳ್ಳೆ ಮನಸ್ಸಾಕ್ಷಿ. ಏನು ಸಿಗ್ನಲ್ ಯಾವುದು? ಮನಸ್ಸಾಕ್ಷಿ ಹೇಳ್ತದೆ ಬೇಡ ಬೇಡ, ಅಲ್ಲಿ ಒಂದು ಟ್ರೈನಿಂಗ್. ಒಳ್ಳೆ ಮನಸ್ಸಾಕ್ಷಿ. ಹಾಲೆಲೂಯಾ. ಎಕ್ಸ್ಟ್ರಾ ಒಂದು 2 ಪೀಸ್ ತೊಗೊಂಡಾಗ ಅಲ್ಲೇ ಮನಸ್ಸಾಕ್ಷಿ ಹೇಳ್ತದೆ ಬೇಡ ಇಟ್ಬಿಡು, ದೇವ್ರು ನಮ್ಮ ಕಷ್ಟ ಗೊತ್ತು ಬಿಡು ಎಲ್ಲ ದೇವರು. ಈಗ ಅರ್ಥ ಆಯ್ತಾ? ಒಳ್ಳೆ ಹೃದಯ ಟ್ರೈನ್ ಅಪ್ ಮಾಡ್ಕೊಳ್ಬೋದು. ಈಗ ಒಬ್ರು ನೀವು ಬೈದ್ಬಿಟ್ರಿ, ನಿಮ್ಮ ಮನಸ್ಸು ಹೇಳ್ತೇನೆ ನೀವು ಬೈಬಾರ್ದಾಗಿತ್ತು, ಆದರೆ ಹೋಗಿ ಕ್ಷಮಾಪಣೆ ಕೇಳೋ ಮನಸ್ಸೇ ಬರಲ್ಲ. ಬಿಡು, ಅವನು ಸರಿದಾನ? ಬಿಡು, ಹೃದಯ ಸಿಗ್ನಲ್. ಅದಕ್ಕೆ ಯಾವಾಗಲೂ ನೋಡಿ, ಈ ಊಬರ್ಲಿ ಕೆಲಸ ಮಾಡೋರು, ಈ ಮೊಬೈಲ್ ಸಂಬಂಧಪಟ್ಟ ಕೆಲಸ ಮಾಡೋರಿಗೆ ಯಾವುದು ಸರಿ ಇರುವೋ ಇಲ್ವೋ ಮೊಬೈಲ್ ಕರೆಕ್ಟಾಗಿ ಇಟ್ಕೊಳ್ತಾರೆ. ಯಾಕಂತಂದರೆ ಅವ್ರಿಗೆ ಬಿಸ್ನೆಸ್ ಬರೋದು ಯಾವುದರಿಂದ? ಸಿಗ್ನಲ್ ಬರೋದು ಯಾವುದರಿಂದ? ಈಗ ಸ್ವಿಜ್ಜಿ, ಈ ಝೊಮೊಟೊ ಎಲ್ಲ ಮಾಡ್ತಾರಲ್ಲ, ಅವರೆಲ್ಲ ಇಟ್ಕೊಂಡ್ಬಿಡ್ತಾರೆ. ಸಾಕೊಂದು ಬಂತು, ಒಂದು ಆರ್ಡ್ರ್ ಬಂತು ಅಂದರೆ ಓಡ್ತಾರೆ. ಯಾಕಂದರೆ ಅಲ್ಲಿ ಅವ್ರಿಗೆ ಏನು ಸಿಕ್ತು? ಸಿಗ್ನಲ್ ಬಂದ್ರೇ ಅವ್ರಿಗೆ ಜಾಬ್ ತುಂಬೋದು ಹಣ. ಹಾಗೆ ಇರುವೆಗೇನು, ಸಿಗ್ನಲ್ ಬರುತ್ತೆ, ಸ್ಮೆಲ್ ಬರ್ತಾ ಇದೆ. ಹಾಗಾದರೆ ಸಿಗ್ನಲ್ ಹೆಂಗೆ ಬರಬೇಕು? ಟೈನ್ 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 ಸೌಂಡ್ ಬರುತ್ತೆ. ಆರ್ಡ್ರ್ ಬಂತು ಅಂದ ತಕ್ಷಣ ಪ್ಯಾಕಪ್ ಮಾಡ್ಕೊಂಡು ಏನು ಮಾಡ್ತಾರೆ? ಓಡ್ತಾರೆ. ಅವ್ರು ಓಡಿದ್ರೆ ಏನು ಸಿಗುತ್ತೆ? ಈಗ ಮೊಬೈಲ್ ಬಿದ್ದೋಯ್ತು, ಠಮ್ ಅಂತ ಹೊಡೆದೋಯ್ತು. ಹೊಡೆದೋಗಿದ ತಕ್ಷಣ ಬಿಡು, ನೆಕ್ಸ್ಟ್ ತಿಂಗ್ಳು ನೋಡ್ಕೊಳ್ಳೋಣ ಅಂತ ಹೇಳ್ತಾರ. ಇಮ್ಮಿಡಿಯೇಟಾಗಿ ಒಂದು 20,000 ಯಾರ ಹತ್ರ ಬಾಡಿ ಸಾಲ ತೊಗೊಂಡಾದ್ರು ಫಸ್ಟ್ ಮೊಬೈಲ್ ಏನು ಮಾಡೋಣ, ರೆಡಿ ಮಾಡ್ಕೊಳ್ಳೋಣ. ಹಾಗೇ ಅನೇಕ ಸಮಯ ನಮ್ಮ ಮನಸ್ಸಾಕ್ಷಿಯನ್ನು ಆಗಾಗ ಮುರಿಯುತ್ತೆ. ಏನು ಗೊತ್ತಾ, ಯೋಹಾನ ಜ್ಞಾನೋಕ್ತಿಗಳು 6ನೇ ಅಧ್ಯಾಯ ಈಗ ನೋಡಿ, ಈ ಸಂದೇಶ ನೀವು ಕೇಳ್ತಿರಲ್ವಾ, ಈಗ ನೀವು ಪ್ರೇಯರ್ ಮಾಡ್ತೀರ, ಯಾಕೆ ಗೊತ್ತಾ? ಆಗಾಗ ಈ ಡಿವೈಸ್ ರೆಡಿ ಮಾಡ್ಕೊಳ್ಬೇಕು. ಪ್ರೇಯರ್ ಅಂತಂದ್ರೆ ಗೊತ್ತಾ, ದೇವರೇ ಈ ಕರ್ತ ನನ್ನ ಕುರುಬನು, ನಾನು ಕೊರತೆ ಪಡುವುದಿಲ್ಲ, ಹಾಲೆಲೂಯಾ, ನಾನು ಈಗಿಂತ 1,000ರಷ್ಟು ಅಭಿವೃದ್ಧಿ ಆಗ್ತೀನಿ, ಹೇಳಿ 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 ಬಾಯಿ ನೋವುತ್ತೆ ಅಷ್ಟೇ. ಆದರೆ ಇವಾಗ ಸಿಂಪಲಾಗಿ ಹೇಳ್ಕೊಡ್ತೀನಿ ಅಂತಂದರೆ, ಈ ಡಿವೈಸ್ ಸ್ವಲ್ಪ ರೆಡಿ ಮಾಡ್ಕೋಬೇಕು. ಯಾಕಂದರೆ ಆಗಾಗ ಇಲ್ಲಿ ಕ್ರ್ಯಾಕ್ ಬಿದ್ದಿರುತ್ತೆ, ಆಗಾಗ ಒಡೆದೋಗಿರುತ್ತೆ, ಆಗಾಗ ರಿಸೀವ್ ಆಗಿರಲ್ಲ. ಯಾಕಂತಂದರೆ ಇಲ್ಲಿ ನೋಡಿ, ಆ ಹೃದಯ ಏನು ಪ್ರಾಬ್ಲಮ್ ಆಗಿದೆ ಅಲ್ಲಿ, ಹಾರ್ಟಿಗೆ ಏನು ಪ್ರಾಬ್ಲಮ್ ಆಗಿರುತ್ತೆ ಅಲ್ಲಿ. 6ನೇ ಅಧ್ಯಾಯ ಜ್ಞಾನೋಕ್ತಿ ತಿಳಿಸ್ಕೊಳ್ಳಿ. 6ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ ಓದಿ. ನೀಚನು ದುಷ್ಟನೂ ಆಗಿರುವ ಅವನ ನಡತೆಯನ್ನು ನೋಡು. ಸೊಟ್ಟ ನೋಡಿ, ಬಾಯಿ ಸೇರಿಲ್ಲ ನನಗೆ. ಅದಕ್ಕೆ ಹೇಳಿದ್ರೆ ಪಾಪ ಅನ್ನೋದು ಬರೀ ನಾನು ಬಿಡಿ ಕುಡ್ತೀರ ಬ್ರದರ್, ನಾನು ಸಿಗರೇಟ್ ಕುಡ್ತೀರ ಬ್ರದರ್, ಆದರೆ ಅನೇಕರು ಬಾಯಿ ಸೇರಿರಲ್ಲ. ಅದಕ್ಕೆ ಅನೇಕರಿಗೆ ಕೈ ಸೇರಿರುತ್ತೆ, ಅನೇಕರಿಗೆ ಬಾಯಿ ಸೇರಿ ಕೊಟ್ಟೆ ಏಸ್ಕೊಟ್ರು ಏನು ಬ್ರದರ್? ಯಾಕೆ ಗೊತ್ತಾ, ನೀವು ಮಾತಾಡೋ ಒಂದೊಂದು ಮಾತು ಹಾಗೆ ಅಲ್ಲಿ ಕೈ ಇಟ್ಕೊಂಡು ಮಲಾಖಿ ಬರೆದ ಪುಸ್ತಕ ಬನ್ನಿ. ಮಲಾಖಿ ಬರೆದ ಪುಸ್ತಕ 3ನೇ ಅಧ್ಯಾಯ. ಇದೇನು ಮಳೆಯಲ್ಲ ಅನಿಸುತ್ತೆ, ಸ್ವಲ್ಪ 20 ನಿಮಿಷ ಜಾಸ್ತಿ ಹೋಗೋಣ.
ಹಾಲೆಲೂಯಾ. ನಿಲ್ಸೋಣ ಇಲ್ಲ ಹೋಗೋಣ? ಕಲಿತಾ ಇದ್ದೀರಾ? ಯಾಕಂದ್ರೆ ಇವತ್ತು ನೈಟ್ ಯೇಸು ಸ್ವಾಮಿ ಬಂದ್ಬಿಟ್ರು, ಯಾಕಂದ್ರೆ ಯಾವ ಸಮಯ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಳ್ಳೆ ಒಳ್ಳೆ ವಿಷಯಗಳನ್ನ ಕಲ್ತುಬಿಟ್ರೆ ಇವತ್ತು ನಿಮಗೆ ಆ ಬೀಜ ಹಾಕ್ತೀನಿ, ಅಟ್ಲೀಸ್ಟ್ ಆ ಯೋಚನೆ ಮೂಳಗೆ ಹೋಗುತ್ತಲ್ವಾ, ಅದು ಪ್ರಾರ್ಥನೆಯಾಗಿ ಮಾರ್ಪಟ್ಟು ಅದು ನಿಶ್ಚಯವಾಗಿಯೂ ದೊಡ್ಡ ಕಾರ್ಯ ಮಾಡುತ್ತೆ. ಇವತ್ತು ಅನೇಕ ವಿಶ್ವಾಸಿಗಳ ಅಭಿವೃದ್ಧಿ ಹೊಂದದ ಕಾರಣ ನಾನು ನೋಡಿದೆ. ಇನ್ನೂ ಅನೇಕ ಜನ ತೈದು ಕೊಟ್ಟಿರ್ತಾರೆ, ಕಾಣಿಕೆ ಕೊಟ್ಟಿರ್ತಾರೆ, ಸಭೆಗೆ ಬಂದಿರ್ತಾರೆ, ಆದರೆ ಬಾಯಿಗಳು ಸರಿಯಿರಲ್ಲ. ಅದಕ್ಕೆ ಮೊಬೈಲ್ ಹೆಂಗೆ ನಾವು ಮೊಬೈಲ್ ಹೇಗೆ ನಾವು ಚೇಂಜ್ ಮಾಡ್ಕೊಳ್ಬೇಕು ಏಕೆ, ಅದಕ್ಕೆ ನಾನು ಕೂಗಿ ಕಿರ್ಚಿ ಬಾ 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 ಅಂತ ಕರೆದಕ್ಕಿಂತ ಎಲ್ಲೋ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಅದನ್ನು ಸರಿಪಡಿಸ್ಕೊಂಡ್ರೆ ಸಾಕು. ಈಗ ಮಲಾಖಿ ಬರೆದ ಪುಸ್ತಕ 3:13 ನೀವು ನನಗೆ ವಿರೋಧವಾಗಿ ಆಡಿದ ಮಾತುಗಳು ಬಹು ಕಠಿಣಂದು ಯೋಹಾವನು ಅನ್ನುತ್ತಾನೆ. ನಿನಗೆ ವಿರೋಧವಾಗಿ ಏನು ಮಾತಾಡಿದ್ದೇವೆ ಅನ್ನುತ್ತೀರಾ? ನೀವು ದೇವರನ್ನು ಸೇವಿಸುವುದು ನೋಡ್ದಾ, ಚರ್ಚ್ಗೆ ಹೋದ್ ವೇಸ್ಟ್ ಬದ ಕೊಡೋದು ಇದೇ ಪಾಪ ವೇಸ್ಟ್ ಹೇಳ್ಬೇಡಿ ಅವತ್ತು. ಹೌದು, ಏನು ಪ್ರೇಯರ್ ಮಾಡಿ ಏನು ಸಿಕ್ತು, ಹೋದ್ವಿ ಮೀಟಿಂಗ್ ಏನು ಸಿಕ್ಕಿಲ್ಲ ಬದ. ಅಲ್ಲಿ ಆಯ್ತು, ಏನಾಯ್ತು, ಡಿವೈಸ್ ಪ್ರಾಬ್ಲಮ್ ಆಗ್ತಾ ಇದೆ. ಯಾಕಂದ್ರೆ ದೇವರ ಒಂದು ಶಬ್ದ, ಆ ಎರೆಮೆ ಬರೆದು ಪುಸ್ತಕ ಹೇಳಿದಲ್ವಾ, ಇವರು ನನ್ನ ಮಾತು ಕೇಳಲಿಲ್ಲ. ಏನು ಶಬ್ದ ಟಕ್ ಅಂತ ದೇವರು ಹೇಳ್ತಾರೆ, ಈ ವ್ಯಕ್ತಿನ ಹೋಗಿ ನೋಡು ನಿನಗೆ. ಅದಕ್ಕೆ ನೋಡಿ ಯೇಸು ಸ್ವಾಮಿ ಸ್ಪಿರಿಟ್ ಬಂದು ತುಂಬ ಚೆನ್ನಾಗಿತ್ತು. ರೂಮ್ ಬೇಕು, ರೂಮ್ ಖಾಲಿ, ಶಿಷ್ಯರು ಕರೆದ್ರು ಹೋಗ್ರಿ ಇದೇ ರೋಡ್ಗೆ ಹೋಗಿ. ಅಲ್ಲಿ ಒಬ್ಬ ಏನು ಮಾಡ್ತಾನೆ ಬಿಂದಿಗೆ, ಹೇಗೆ ಗೊತ್ತಾಯ್ತು ಅವ್ರಿಗೆ, ಅದು ಸಿಗ್ನಲ್ ಕರೆಕ್ಟ್ ಆಗಿದೆ. ಎಲ್ಲ ಮನುಷ್ಯನಿಗೆ ಆಗಿಟ್ಟಿರೋ ದೇವರು, ಆದರೆ ಪ್ರಾಬ್ಲಮ್ ಅಂದರೆ ಅನೇಕ ಡಿವೈಸ್ ರಾಂಗ್ ಆಗಿದೆ ಅಷ್ಟೇ, ನಿಮಗೂ ಆ ಒಂದು ಕಾರ್ಯಗಳಿದೆ, ನಿಮಗೆ ಗೊತ್ತಾಗ್ಬಿಡುತ್ತೆ. ಈಗ ನೀವು ದೇವ್ರು ಹೋಗ್ತಾ ಇರ್ತೀರಾ, ಇಲ್ಲ ಇಲ್ಲ ನಾನು ಚೆನ್ನಾಗಿ ಹಾಗೆ ಆಗ್ತೀನಿ, ಅದು ನಿಮಗೆ ಗೊತ್ತಾಗ್ತಾ ಇರುತ್ತೆ. ಎಷ್ಟು ಜನಕ್ಕೆ ಆ ಥರ ಫೀಲ್ ಆಗಿದೆ, ಏನೋ ಒಂದು ಇಲ್ಲ ಇಲ್ಲ ನಾವು ಗ್ಯಾರಂಟಿ ಸಾಲದಿಂದ ಆಚೆ ಬಂದ್ಬಿಡ್ತೀವಿ, ನಾವು ಚೆನ್ನಾಗಿ ಆಗ್ಬಿಡ್ತೀವಿ, ಆದರೆ ನೋಡಿದ್ರೆ ಸಾಲದಲ್ಲಿ ಇರ್ತೀರಾ, ಆದರೆ ಒಳಗೆ ಏನೋ ಒಂದು ನಿಮ್ಮೊಳಗೆ ಸಮಾಧಾನ ಆಗ್ತಾ ಇರುತ್ತೆ. ಗ್ಯಾರಂಟಿ ನಮ್ಮ ಮನೆಯಲ್ಲೇ ಬಂದ್ಬಿಡ್ತಾರೆ ನಾವು ಚೆನ್ನಾಗಿ ಆಗ್ತೀವಿ, ಆದರೆ ಹಾಗೆ ಆಗ್ಬಿಡುತ್ತೆ. ಯಾಕೆ ಅಂತಂದರೆ ಇದಕ್ಕೆ ಭವಿಷ್ಯವಾಣಿ ಹೇಳೋದು ಬೇಕಾಗಿಲ್ಲ, ಯಾರೋ ಪ್ರಾಫೆಸಿ ಹೇಳೋದು ಬೇಕಾಗಿಲ್ಲ ನಿಮಗೆ, ನಿಮ್ಮೊಳಗೇನೆ ಪವಿತ್ರಾತ್ಮರು ಸಾಕ್ಷಿ ಕೊಡುವನು, ನೀನು ಸಾಯಲ್ಲ ನೀನು ಬದುಕ್ತೀಯ. ಲಾಸ್ ಆಗ್ಬಿಡ್ತು, ಅದು ಏನೋ ಒಂದು ಆನಂದ, ಏನೋ ಒಂದು ಖುಷಿ. ಎಷ್ಟನೇ ಆತ ಫೀಲ್ ಮಾಡಿದ್ದೀರಾ? ಜನನೇ ಇರಲ್ಲ ಅವನ ಸಮಯ, ಯಾಕಂದ್ರೆ ಸೇವೆಗೆ ಸೇವೆದ ಬಗ್ಗೆ ಮಾತಾಡ್ತೀನಿ. ಆದರೆ ಅಷ್ಟು ಖುಷಿ ಇರುತ್ತೆ, ಅಷ್ಟು ಆನಂದ, ಬರ್ತಾರೆ ನೀವು ಆರಾಧನೆ ಮಾಡ್ತಾನೆ ಇರು. ಆದರೆ ನನಗೆ ತುಂಬಿರುತ್ತೆ, ಖಾಲಿ 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 ಅನಿಸ್ತು. ಯಾಕಂದರೆ ದೇವರ ಕನಸುಗಳ ಮುಖಾಂತರ ಮಾತಾಡಿದ್ರು ಕೂಡ ನಮಗೊಂದು ಡಿವೈಸ್ ಇಡ್ತಾರೆ, ಆತ್ಮದಲ್ಲಿ ಸಮಾಧಾನ ನೀಡುವವನಾಗಿರುವನು. ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ನೀನು ಮಾಡ್ತಾನೇ ಇರು, ಸೋತು ಹೋಗ್ಬೇಡ. ಒಳಗೆ ಏನೋ ಒಂದು ಏನಿಲ್ಲ, ಏನೋ ಒಂದು ಸಮಾಧಾನ ಇದೆ ಬ್ರದರ್, ಮಾಡೋಣ ಮಾಡೋಣ ಮಾಡೋಣ. ಎಷ್ಟು ಜನಕ್ಕೆ ಅದು ಫೀಲ್ ಆಗಿದೆ? ಇದು ಇದು ನಿಮ್ಮ ಲೈಫ್ನ ಏನು ಮಾಡುತ್ತೆ, ಉತ್ತಾರ ತರುತ್ತೆ. ಕಾಯಿಲೆ ಮಲಗಿರ್ತೀರ, ಆದರೂ ಅಯ್ಯೋ ಸತ್ತು ಹೋಗ್ಬಿಡ್ತೀನ, ಇಲ್ಲ ಇಲ್ಲ ಸ್ವಲ್ಪ ರೆಸ್ಟು, ಇನ್ನೂ ತುಂಬ ಓಡೋ ಜಾಸ್ತಿ ಇದೆ, ನಾನು ಸಾಯಲ್ಲ, ಇದೆಲ್ಲ ನಿಮ್ಗೆ ಬರುತ್ತೆ. ಅದಕ್ಕೆ ಏ ಸ್ವಾಮಿ ನೋಡಿ, ಈಗ ಅವ್ರಿಗೆ ಏನು ಬೇಕು, ಒಂದು ಇವಾಗ ಅವ್ರು ಘನಪಡಿಸ್ಬೇಕು, ಕತ್ತೆ ಬೇಕು. ಏನು ಮಾಡಿದ್ರು, ಹೋಗ್ರಪ್ಪ ಎಲ್ಲಾದರೂ ರಾತ್ರಿ ರಾತ್ರಿ ಯಾವುದಾದ್ರು ಕುರಿ ಮಂಡಿನೋ ಎಲ್ಲಾದರೂ ಹೋಗಿ ಏನು ಮಾಡಿ, ಕತ್ತೆ ಮಂದಿಲಿ ಹೋಗಿ ಎಲ್ಲಾದರೂ ಒಂದು ಚಿಕ್ಕ ಮರಿನ ಕತ್ಕೊಂಬಂದ್ಬಿಡ್ರಪ್ಪ ಅಂತ ಹೇಳಿದ್ರ, ಏನು ಹೇಳಿದ್ರು, ಹೋಗಿ ಅಲ್ಲಿ ಏನಾಗಿದೆ ಕಟ್ಟಿಟ್ಟಿದ್ದಾರೆ, ಹೋಗಿ ಇಬ್ಬರನ್ನ ಕಳಿಸಿದ್ರು, ಕರೆಕ್ಟಾಗಿ ಹೋದರು ಯಜಮಾನಿಗೆ. ಯಾರಪ್ಪ ನಿಮ್ಮ ಯಜಮಾನ? ಕರೆಕ್ಟಾಗಿ ಗೊತ್ತು ಅವ್ರಿಗೆ. ಈ ಮಟ್ಟಿಗೆ ನಮ್ಮನ್ನು ತರಬೇಕಂತ ದೇವ್ರು ಆಸೆ ಪಡ್ತಾರೆ. ಏನೋ ಗೊತ್ತಿಲ್ಲ, ದೇವ್ರ ಚಿತ್ತ, ದೇವ್ರ ಚಿತ್ತ ನಾನು ಹಾಗೂ ನೀವು ಆಶೀರ್ವಾದ ಹೊಂದಬೇಕೆಂಬುದೇ ಈ ಕಾರಣ ಅಂತಂದರೆ ಸಿಗ್ನಲ್ ಏನಿಲ್ಲ. ಅನೇಕರ ಬಾಯಿ ಏನಾಗಿದೆ, ಇನ್ನು ನಾಳೆ ಬರಬೇಕು ಬ್ಲೆಸ್ಸಿಂಗು, ಆವಾಗಲೇ ಪಾಸ್ಟರ್ ಸರಿ ಇಲ್ಲ, ಚರ್ಚ್ ಸರಿ ಇಲ್ಲ ಅಂದ್ಕೊಂಡೆ ಬ್ರದರ್, ಆ ಸೇವೆಗಳು ಸರಿ ಇಲ್ಲ ಅಂದ್ಕೊಂಡೆ ಬ್ರದರ್, ಇನ್ನೇನು ಮುಟ್ಟಬೇಕು, ಒಂದು ನೆಕ್ಸ್ಟ್ ಹೆಜ್ಜೆ ಯೇಸುನ ಮುಟ್ಟಬೇಕು. ಅನೇಕರು ಮುಳುಗ್ಬಿಟ್ರು. ಅದಕ್ಕೆ ಜ್ಞಾನಕ್ಕೆ ಹೇಳುತ್ತೆ, ಬಾಯನ್ನು ಕಾಯುವವನು ಜೀವವನ್ನು ಕಾಯುವವನಾಗಿದ್ದಾನೆ. ಅದಕ್ಕೆ ಏನು ಮಾಡಿ, ಸೊಟ್ಟ ಮಾತನ್ನು ಈಗ ಬಾಯಿ ಏನಿದೆ, ಏನಾಗಿದೆ, ದೇವರನ್ನು ಸೇವಿಸುವುದು ನೋಡಿ, ಆಮೇಲೆ ಹೇಳ್ತಾರೆ ನೋಡಿ, ಆತನ ನಿಯಮಗಳನ್ನು ಅನುಸರಿಸಿ ಸೇನಾಧೀಶವಾದ ಯೋಹಾವನ ಮುಂದೆ ದುಃಖದಿಂದ ವಿಕಾರಿಗಳಾಗಿ ನಡೆದುಕೊಂಡಿದ್ದರಿಂದ ಆದ ಲಾಭವೇನು ನೋಡಿ, ಅವ್ರು ಏನು ಪಾಪ ಏನು ಮಾಡ್ತಿದ್ದಾರೆ, ಬಾಯಲ್ಲಿ ಹೇಳ್ತಾ ಇದ್ದಾರೆ. ಈಗ ಹಾಗೆ ಜ್ಞಾನ ಹೋಗ್ತೀವಿ, ಬನ್ನಿ ಇದು ಫುಲ್ಲು ಓದ್ರೆ ನಿಮ್ಗೆ ಅರ್ಥ ಆಗುತ್ತೆ, ಚೆನ್ನಾಗಿರುತ್ತೆ ನೋಡಿ. 16 ಅದರಲ್ಲಿ 16, ಇಂಥ ಮಾತುಗಳನ್ನು ಕೇಳಿ ಯೋಹಾವನು ಯೋಹಾವನ ಭಕ್ತರು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳಲು ಯೋಹಾವನು ಕಿವಿಗೊಟ್ಟು ಆಲಿಸಿ ಭಯಭಕ್ತಿಯಿಂದ ತನ್ನ ನಾಮಸ್ಮರಣೆ ಮಾಡುವವರ ಹೆಸರುಗಳನ್ನು ಎಲ್ಲವನ್ನು
ಎಲ್ಲ ಬರಿತಾ ಇದ್ದಾರೆ. ಯಾಕಂದ್ರೆ ಪರಲೋಕ ಹೋದಾಗ ಕೇಳ್ತಾರೆ, ದೇವ್ರೆ ಇಷ್ಟು ನಾನು ನಿನ್ನ ಆರಾಧನೆ ಮಾಡಿದ್ನಲ್ವಾ, ನನ್ನ ಲೈಫ್ ಯಾಕೆ ಹಿಂಗಾಯ್ತು, ನೋಡಿ ನಿನ್ನ ಬಾಯಿಗೆಲ್ಲ ಮಾತಾಡ್ತು. ಅದಕ್ಕೆ ಬಾಯಿ ತೆರೆದು, ಯಾಕಂದ್ರೆ ನಿಮ್ಮ ಬಾಯಲ್ಲಿ ಜೀವ ಇದೆ, ಯಾವತ್ತು ನೀವು ರಕ್ಷಣೆ ಹೊಂದ್ರೆ ನಿಮ್ಮ ಬಾಯಲ್ಲಿ ಜೀವ ಇದೆ. ನಮಗೆ ಇವಾಗೇನು ಬೇಡ ಬ್ರದರ್, ಸಾಯುವಾಗ ಈಗೆಲ್ಲ ಮಾತಾಡ್ಬಿಡಿ, ಹಂಗೆ ಆಗ್ಬಿಡುತ್ತೆ. ಯಾಕಂದ್ರೆ ನೀವೇನು ಡಿಸೈಡ್ ಮಾಡ್ತೀರ ಹಾಗೆ ಆಗುತ್ತೆ. ನಮ್ಗೆ ಯಾರು ಸಹಾಯ ಮಾಡೋದೇ ಇಲ್ಲ, ಆಮೇಲೆ ಮಾಡಲ್ಲ. ಇಕ್ಕಟ್ಟಲ್ಲಿ ವಿಶೇಷ ಇದಕ್ಕೆ ಈ ಭಾಷೆಲ್ಲ ಕಲಿಬೇಕು. ಹಾಲೆಲೂಯ್ಯ. ಈಗ ಬನ್ನಿ ಜ್ಞಾನೋಕ್ತಿ ಯಾರನ್ನೇ ಅಧ್ಯಾಯಕ್ಕೆ, ಇವಾಗ ಟೈಮ್ ಇದೆಯಾ? ಪ್ರೈಸ್ ದಿ ಲಾರ್ಡ್, ಆಮೇನ್. ಇದು ನಿಮ್ಗೆ ಎಷ್ಟೋ ವರ್ಷ ಸೇವ್ ಮಾಡಿಬಿಡುತ್ತೆ. ಹ್ಞೂ, ಓದೋಣ. ನೀಚನು ದುಷ್ಟನು ಆಗಿರುವ ಅವನ ನಡತೆ ಅಂತಂದ್ರೆ ಅವನು ಹೇಗೆ ನಡೀತಾನೆ, ಆಮೇಲೆ ಅದನ್ನಲ್ಲ, ಅವನ ಬಾಯಿ, ಬಾಯಿ ಭಾಳ ಮುಖ್ಯ. ಹ್ಞೂ, ಅವನೇನಾಗಿದ್ದಾನೆ ನೋಡು. ಹ್ಞೂ 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 ಅಂದರೆ ಅವನ ಡಿವೈಸ್ ಫುಲ್ ಖರಾಬ್ ಏನಾಗಿದೆ, ವೇಸ್ಟ್ ಆಗಿದೆ, ದ್ರೋಹ ತುಂಬಿಕೊಂಡಿದೆ, ಅಂದರೆ ಸಿಗ್ನಲ್ ಸಿಗಲ್ಲ. ಕೇಡನ್ನು ನಿರಂತರ ಕಲ್ಪಿಸುತ್ತಾನೆ, ಜಗಳದ ಬೀಜವನ್ನು ಬಿತ್ತುತ್ತಾನೆ. ಆದ ಕಾರಣ ಅವನಿಗೆ ಸಡನ್ ಆಗಿ ವಿಪತ್ತು ಬಂದ್ಬಿಡುತ್ತೆ. ಚೆನ್ನಾಗಿದ್ದಾರೆ ಬ್ರದರ್ ಎಲ್ಲರೂ? ಸಡನ್ ಆಗಿ ಅವನು ವಿಪತ್ತು ಬಂದರೆ ಅವನು ಎದ್ದೊಳ್ಳೋದೇ ಇಲ್ಲ ಅಂತ. ಚೆನ್ನಾಗಿದ್ದಾರೆ ಬ್ರದರ್, ಚರ್ಚಿ ಬರಲ್ಲ, ಏನು ಬ್ರದರ್ ಚೆನ್ನಾಗಿ ಮೇಲೆ ಮೇಲೆ ಹೋಗ್ತಾ ಇದ್ರಲ್ಲ ಬ್ರದರ್, ಥಟ್ಟನೆ ವಿಪತ್ತು ಬರುತ್ತೆ, ಅದನ್ನು ಹೇಳೋದೇ ಇಲ್ಲ ಅಂತ. ಅದು ದೈವ ದೇವ್ರ ವಾಕ್ಯ ಹೇಳುತ್ತೆ, ನೀತಿವಂತನು ಏಳು ಸತಿ ಬಿದ್ದರು ತಿರುಗಿ ಅವನು ಎದ್ದೊಳ್ತಾನೆ. ಎಷ್ಟೊಂದು ಭಾಗ್ಯ ನಮಗೆ. ಹಾಗೆ ಓದ್ಕೊಂಬನ್ನಿ ನೆಕ್ಸ್ಟು. ಹ್ಞೂ, ಈಗ ಹೇಳ್ತೀನಿ ನೋಡಿ. ಸಿಗ್ನಲ್ಗೆ ವಿರೋಧವಾದ ಏಳು ವಿಷಯ ಇದೆ. ಏನು ಹೇಳ್ತಾರಲ್ಲ, ಮೊಬೈಲು ನೀರಲ್ಲಿ ಹಾಕ್ಬೇಡಿ, ಎಷ್ಟು ಚಾರ್ಜಿಂಗ್ ಮಾಡಬೇಡಿ, ಹಾಕಿರ್ತಾರಲ್ಲ, ಅದನ್ನು ಓದಿ ಕರೆಕ್ಟಾಗಿ ಫಾಲೋ ಮಾಡ್ತೀವಿ ಅನೇಕರು, ಯಾಕಂದರೆ ಬಿಸ್ನೆಸ್ ಸಿಗಲ್ಲ ಆಮೇಲೆ. ಹಾಗೇ ದೇವ್ರು ನಮ್ಮಲ್ಲಿ ಮಾತಾಡ್ತಾರೆ. ನಾನು ಹೇಳ್ದಲ್ಲ, ಕೊರೋನಾ ಟೈಮಲ್ಲಿ ಎಲ್ಲ ಇನ್ನು ಫಸ್ಟ್ ಟೈಮ್ ಕೊರೋನಾ ಬಂದಾಗ ಎಲ್ಲ ಇದಾಗಿತ್ತಲ್ಲ, ನನ್ನಲ್ಲಿ ಒಂದು ಒಂದು ಏನಂತಂದರೆ, ಚೆನ್ನಾಗಿ ಓದು, ಇದು ಇರುತ್ತೆ, ನೀನು ಟೈಮ್ ವೇಸ್ಟ್ ಮಾಡ್ಕೊಂಬೇಡ, ಚೆನ್ನಾಗಿ ಓದು ಅಂದು. ನೋಡಿ ನನ್ನ ಪಾಡು ಓದೆ, ಮಾಡ್ತಾನೆ ಇದ್ದೀನಿ. ಕೊರೋನಾ ಟೈಮಲ್ಲಿ ಹಿಂದಿ ಕಲ್ತ್ಕೊಂಡೆ ನಾನು ಓದೋದು, ಯಾಕಂದ್ರೆ ಎಲ್ಲ ಭಯ ಆಗ್ಬಿಡುತ್ತೆ, ಅದಾಗ್ಬಿಡುತ್ತೆ, ಇದಾಗ್ಬಿಡುತ್ತೆ. ಸಿಗ್ನಲ್ ರಿಸೀವ್ ಆಗ್ತಾನೆ ಇರುತ್ತೆ. ಕೇಳೋದು ನೋಡೋದು ನಮ್ಮ ಆತ್ಮಗಳನ್ನ ಎಫೆಕ್ಟ್ ಮಾಡಲ್ಲ. ಹಾಲೆಲೂಯ. ಸಹಾಯ ಬಂದೇ ಬರುತ್ತೆ. ಈಗ ನೀವೇ ಭವಿಷ್ಯ ಇದು ಏನಂತಂದರೆ, ಇವಾಗ ನೋಡಿ ಪ್ರೇಯರ್ ಯಾಕೆ ಮಾಡಬೇಕಂತಂದರೆ, ಫಸ್ಟ್ ನಿಮ್ಗೆ ಹೇಳ್ಕೊಡ್ತೀನಿ ಹೇಗೆ ಅಂತ. ಚೆನ್ನಾಗಿ ಆರಾಧನೆ ಮಾಡಿ, ಚೆನ್ನಾಗಿ ಧನ್ಯವಾದ ಮಾಡಿ, ಕೂತ್ಕೊಂಡು ಒಳ್ಳೆ ಮೆಸೇಜ್ ಕೇಳಿ, ಚೆನ್ನಾಗಿ ಸ್ತೋತ್ರ ಮಾಡಿ, ನೆಕ್ಸ್ಟ್ ಈ ಪ್ರಾರ್ಥನೆ ಮಾಡಿ ಏನಂತಂದರೆ, ದೇವರ ಡಿವೈಸ್ ಏನಾದರೂ ಮಿಸ್ಟೇಕ್ ಇದೆಯಾ, ನನ್ನ ಬಾಯಿಂದ ಏನಾದರೂ ಹರ್ಟ್ ಮಾಡ್ತಾ ಇದೆಯಾ. ಯಾಕಂದರೆ ನಮ್ಮ ಅನೇಕ ಸಮಯ ಏನಾಗಿದೆ, ನಮ್ಮ ಗುಣಗಳು ದೇವರ, ಹೌದು ಸ್ವಾಮಿ ನನ್ನ ಬಾಯಿಂದ ಏನೋ ನಿನ್ನ ಬೈ, ಇದು ಏನಂದ್ರೆ ಇದು ಸಂಬಂಧ ಇದು. ಯಾಕಂದರೆ ನಾವು ಯಾರ ಹತ್ರ ಮಾತಾಡಬೇಕು, ದೇವ್ರ ಹತ್ರ ಮಾತಾಡಬೇಕು. ಕೀರ್ತನೆ 39 ಇರಿಸ್ಕೊಳ್ಳಿ, ಕೀರ್ತನೆ 39 ಫಟಂತ ಬನ್ನಿ ಹಾಗೆ, ಕೀರ್ತನೆ 39. ನೋಡ್ದ, ನನ್ನ ನಾಲಿಗೆ ಪಾಪಕ್ಕೆ ಹೋಗದಂತೆ ಜಾಗರೂಕನಾಗಿರುವೆನು. ದುಷ್ಟರು ನನ್ನ ಮುಂದೆ ಇರುವಾಗ ಬಾಯಿಗೆ ಏನು ಮಾಡ್ತೇನೆ, ಬಾಯಿಗೆ ವಿಶ್ವಾಸ ಮುಂದೆ ಇರುವಾಗ, ಆಮೇಲೆ ಅನೇಕ ಸಮಯ ದುಷ್ಟರು ಮುಂದೆ ಇರುವಾಗ ನಾಲ್ ಏನು ಪಾಪ ಇದು, ಯಾಕಂದರೆ ಬಾಯಿ ಹುಷಾರಾಗಿರಬೇಕು. ಎಷ್ಟು ಪ್ರೇಯರ್ ಮಾಡೋದು ಏನೂ ಇಲ್ಲ, ಏನು ಚರ್ಚಿಗೆ ಹೋಗಿ ಏನು ಪ್ರಯೋಜನ, ಅದು ಚರ್ಚಿಗೆ ಬಂದಿರ್ತಾರೆ. ಹಾಗಾಗಿ ಸ್ವಲ್ಪ ಯೋಚನೆ ಮಾಡಬೇಕು ಏನು ಮಾತಾಡಿದೆ. ಯಾಕಂದರೆ ಬಾಯಿ ಏನು, ಮರಣವು ಜೀವವು, ನಾಲಿಗೆ ವಶ ಸೈತಾನೋ ಹಾಗೂ ದೇವರು ನಿಮ್ಮ ಜೀವನದಲ್ಲಿ ಸಡನ್ ಬರೋಕ್ಕಾಗಲ್ಲ. ನಾಲಿಗೆ ತುಂಬ ಏನು, ಅದು ನಿಮಗೆ ಬಾಗು ತೆರೆಯುತ್ತೆ. ಅದಕ್ಕೆ ಅನೇಕ ಸಮಯ ದೇವರೇ ಪವಿತ್ರಾತ್ಮನೇ ನನ್ನ ನಾಲಿಗೆಯನ್ನು ಕಂಟ್ರೋಲ್ ಮಾಡೋದಕ್ಕೆ ಸಹಾಯ ಮಾಡಿ. ಯಾಕಂದ್ರೆ ಅದಕ್ಕೆ ಭಯಬೀಳುತ್ತೆ. ಅದೇ ಜ್ಞಾನಕ್ಕೆ ಯಾರನೇ ವಾಕ್ಯದಲ್ಲಿ, ಮಾತು ಕೊಟ್ಟ ಪಾಶಕ್ಕೆ ಸಿಕ್ಕಿಕೊಂಡಿದ್ದೀ. ಹಾಲೆಲೂಯ. ಮಾತು ಕೊಟ್ಟ ಸಾಕೊಂಬಿಡ್ರಿ, ತಪ್ಪಿಸ್ಕೊಳ್ಬೇಕಾ, ಏನು ಮಾಡಿ, ರಾತ್ರಿ ಆಗಲಿ ಏನು ಮಾಡಿ, ಕಣ್ಣು ಮಿಟ್ಟಿ ಕಿಸಬೇಡ. ಚೆನ್ನಾಗಿ ನೋಡಿ ವಾಕ್ಯ. ಅದಕ್ಕೆ ಹಾಂ, ಏನು ಮಾಡು, ನೀನು ಮಾತು ಕೊಟ್ಟ ಪಾಶಕ್ಕೆ ಸಿಕ್ಕಿಕೊಂಡಿದ್ದಿ. ಏನು ಪಾಶ, ನನಗೆ ಇವಾಗ ಏನು ಬೇಡ ಬೇಡ ಕಾಯಿಲೆ, ಆಮೇಲೆ ನೋಡೋಣ, ಬಂದರೆ ಬರಲಿ. ನಮ್ಮ ಅಪ್ಪಂಗೆ ಶುಗರ್ ಇತ್ತು, ನಮಗೆ ಬರುತ್ತೆ ಬಿಡಿ 80 ಮೇಲೆ, ಆಮೇಲೆ ಗ್ಯಾಂಟಿ ಬಂದುಬಿಡುತ್ತೆ. ಅದಕ್ಕೆ ಅದನ್ನು ಬಿಡಿಸ್ಕೊಳ್ಬೇಕಾ, ಏನು ಮಾಡಿ,
ಏನು ಮಾಡಿ ನಮ್ಮ ಅಪ್ಪನಿಗಿತ್ತು ಬ್ರದರ್ ಏನು ಏನು ಪ್ರೇಯರ್ ಮಾಡಿದೆ ಅದೆಲ್ಲ ಹೇಳ್ತಾರೆ ಅಷ್ಟೇ ಬೈಬಲಲ್ಲಿ ಅದೆಲ್ಲ ನಂಬೋಕ್ಕಾಗುತ್ತಾ ತಾನಾಗೆ ಬಂದಿರುತ್ತೆ ಆಮೇಲೆ ನಮ್ಮ ಅಪ್ಪಗೆ ಬಂದು ನನಗೆ ಬರಲ್ಲ ಯಾಕೆ ಹೇಳಿ ನಮ್ಮ ಅಪ್ಪ ನಂಬಿಲ್ಲ ನಾನು ನಂಬ್ತೀನಿ ಪ್ರೈಸ್ ದ ಲಾರ್ಡ್ ಈ ಥರ ಏನು ಮಾಡಿ ಮಾಡಿ ತಪ್ಪಿಸಿಕೊಳ್ಳೋದಕ್ಕೆ ಒಂದು ಕೆಲಸ ಮಾಡು ನಡೆ ತೊರೆ ಪಡು ಆ ನೆರೆಯವನನ್ನು ಹ್ಞೂ 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 ತಪ್ಪಿಸಿಕೋ ಹೇಗೆ ತಪ್ಪಿಸ್ಕೊಳ್ಳೋದು ನಿಮ್ಮ ಬಾಯಿಂದ ತಪ್ಪಿಸ್ಕೊಳ್ಬೋದು ನೆಕ್ಸ್ಟ್ ನೋಡಿ ಈಗ 15 ವಾಕ್ಯ 16 ವಾಕ್ಯ ಯೋಹಾವನ ಹಗೆ ಮಾಡುವ ವಸ್ತು 6 ಇವೆ ಅವು ಯಾವುದು 7 ಆತನಿಗೆ ಅಸಹ್ಯವಾಗಿ ತೋರುತ್ತದೆ ಯಾವುದು ಹೆಮ್ಮೆಯ ಕಣ್ಣು ಇದೆಲ್ಲ ಇದೆಲ್ಲ ಏನು ನಿಮ್ಮ ಚಾರ್ಜರ್ನ ನಿಮ್ಮ ಮೊಬೈಲ್ನ ಎಫೆಕ್ಟ್ ಮಾಡುತ್ತೆ ಸಿಗ್ನಲ್ನ ಎಫೆಕ್ಟ್ ಮಾಡುತ್ತೆ ನೀವೇನು ಬಿಡಿ ಏನೇ ಸಮಸ್ಯೆ ಅಲ್ಲಿ ಕೂತ್ಕೊಳ್ಳಿ ದೇವ್ರ ಸಮ್ಮುಖದಲ್ಲಿ ಕರೆಕ್ಟಾಗಿ ಜ್ಞಾನ ಕೊಡ್ತಾರೆ ಐಡಿಯಾಸ್ ಕೊಡ್ತಾರೆ ಇದು ಮಾಡು ಅದು ಮಾಡು ಯಾಕಂದ್ರೆ ನಮ್ಮ ದೇವ್ರ ಕಲ್ಲು ಮಣ್ಣಲ್ಲ ನನ್ನ ಕುರಿ ನನ್ನ ಶಬ್ದಕ್ಕೆ ಕಿವಿ ಕೊಡುತ್ತೆ ಹಾಗಾದ್ರೆ ಇದೆಲ್ಲ ಏನು ಡಿಸ್ಟರ್ಬ್ ಮಾಡ್ತಾ ಇದೆ ಅದು ನಾನು ಏನು ಮಾಡ್ಕೋಬೇಕು ಅದಕ್ಕೆ ಪ್ರೇಯರ್ ಯಾಕೆ ಅನೇಕ ಸಮಯ ಟೈಮ್ ಸ್ಮಿತ್ ವೀಗಸ್ ವರ್ತ್ ಬಂದು ಅವ್ರು ಜಾಸ್ತಿ ಪ್ರಾರ್ಥನೆ ಮಾಡ್ತಾ ಇರೋದು ಅವರಿಗೆ ಅಂತ ಯಾಕೆ ಅಂತಂದರೆ ಅನೇಕ ಹೇಳ್ತಾರೆ ನಾವು ಬ್ರದರ್ ನಾವು ಯಾರು ನಮಗೋಸ್ಕರ ಪ್ರೇಯರ್ ಮಾಡಲ್ಲ ನಮ್ಮ ದೇಶಕ್ಕೆ ಎಲ್ಲದಕ್ಕೂ ವಿಶೇಷ ಪ್ರಾರ್ಥನೆ ನೀನು ಸಿಗ್ನಲೇ ಸೇರಿಲ್ಲ ಪ್ರೈಸ್ ಅಲರ್ಟ್ ಆಮೇಲೆ ಹೇಗೆ ನೀನು ದೇಶ ಪ್ರಾರ್ಥನೆ ಮಾಡಿದೆ ಅವ್ರು ಕೇಳ್ತಾರೆ ಅದಕ್ಕೆ ಸ್ಮಿತ್ ವೀಗಸ್ ಹೇಳ್ತಾರೆ ನಾನು ಅವ್ರು ಫಾಸ್ಟಿಂಗ್ ಮಾಡಿದ್ರೆ ಏನು ಗೊತ್ತಾ ಅವ್ರ ಕೋಪ ಜಾಸ್ತಿ ಇತ್ತಂತ ತುಂಬ ಕೋಪ ಅದಕ್ಕೆ ಹೇಳಿದ್ರು ದೇವರೇ ತಾಳ್ಮೆ ಕೊಡು ತಾಳ್ಮೆ ಕೊಡು ಅಂತ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿದ್ರು ಆದರೆ ಒಂದಿನ ಸತ್ತವ್ರಿಗೆ ಎದ್ದೇಳ್ಬೇಕಂತ ಪ್ರೇಯರ್ ಮಾಡಲಿಲ್ಲ ಆದರೆ ದೇವರು ಅವ್ರ ಮುಖಾಂತರ ಅನೇಕರನ್ನ ಎಬ್ಬರಿಸ್ತು ಇವತ್ತು ಅನೇಕರು ದೇವರೇ ನಾನು ಪ್ರಾರ್ಥನೆ ಮಾಡಿದ್ರೆ ಸತ್ತವನ್ನೆಲ್ಲ ಎದ್ದೇಳ್ಬೇಕು ದೇವರೇ ಇವರೇ ಎದ್ದೇಳಿರಲ್ಲ ಆಮೇಲೆ ಅದಕ್ಕೆ ದೇವರೇ ನನ್ನ ನಾಲಿಗೆಯನ್ನು ಯಾಕೆ ನಾಳೆ ನಾಳೆ ಒಂದು ಭವಿಷ್ಯವಾಣಿ ಹೇಳಿದ್ರೆ ಅದು ನೆರವೇರಬೇಕು ಪ್ರೈಸ್ ದ ಲಾರ್ಡ್ ಯಾಕೆ ನನ್ನ ನಾಲಿಗೆ ಏನಾಗಿರುತ್ತೆ ಶುದ್ಧವಾಗಿರುತ್ತದೆ ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ ಹೋಗು ನಿನ್ನ ಆಳು ಗುಣವಾಗಿರ್ತಾನೆ ಅಷ್ಟೇ ಹೇಳಿದ್ರು ಅವ್ನಿಗೆ ಗೊತ್ತಾಗ್ಬಿಡ್ತು ಇವರ ಬಾಯಿ ಇವರ ಕೈ ಎಲ್ಲ ಹೇಗಿದೆ 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 ಅದಕ್ಕೆ ಪೇತ್ರ ಹೇಳ್ತಾರೆ ಪೇತ್ರ ಬಂದು ಏನು ಮಾಡ್ತಾನೆ ಹೆಮ್ಮೆಯಿಂದ ಹೇಳ್ತಾನೆ ಏನು ಎಲ್ಲರೂ ಹೋಗ್ತಾರೆ ನಾನು ದೇವ್ರು ನೋಡಿ ಸಿಗ್ನಲ್ ಕರೆಕ್ಟಾಗಿದೆ ಹೇಳಿದ್ರು ನೀನು 3 ಸತಿ ಕೋಳಿ ಕೂಗೋಕ್ಕೆ ಮುಂಚೆ ನಿನ್ನನ್ನು ಅಳ್ಳೆಗೆ ಹೇಳಿದ್ವಿ ಕರೆಕ್ಟಾಗಿ ಹೇಳಿದ್ರ ಹಾಗೆ ನೀವು ಇದಕ್ಕೆ ಪ್ರವಾದನ ಅಭಿಷೇಕ ಬೇಕಾಗಿಲ್ಲ ನಿಮ್ಮ ಸ್ಪಿರಿಟ್ ದೇವರೊಂದಿಗೆ ಒಂದು ಸ್ಟ್ರಾಂಗ್ ಆಗಿದ್ದರೆ ಅದಕ್ಕೆ ಆ ಬಾಲಕನು ಏನಾಗಿದ್ದಾನೆ ಆತ್ಮದಲ್ಲಿ ಬಲವುಳ್ಳವನಾಗಿರುವನು ಬಲವಂತನಾದನು ಹಾಗೆ ನೀವು ಮನೆ ಬಾಡಿಗೆ ಮೇಲೆ ಇರ್ತೀರಾ ಕೆಲಸ ಮಾಡ್ತಾ ಇರ್ತೀರಾ ನಿಮ್ಮ ಆತ್ಮ ಇರುತ್ತೆ ನೀನು ತುಂಬ ದಿವಸದಲ್ಲಿ ಇರಲ್ಲ ನೀನು ತುಂಬ ದೊಡ್ಡ ವ್ಯಕ್ತಿಯಾಗಿ ನಿಮ್ಮೊಳಗೆ ಮಾತಾಡ್ತಿರುತ್ತೆ ಅದನ್ನು ನಂಬಿ ಹಾಲೆಲೂಯ ಆಮೇನ್ ನಾವೊಂದು ಕಂಪ್ನಿಯಲ್ಲಿ ಕೆಲಸ ಮಾಡುವಾಗ ಒಂದು ಚಿಕ್ಕ ಕಂಪ್ನಿನೇ ಆಗ ನನಗೆ ಸೇವೆ ಕರೆದ್ರೆ ನಿಶ್ಚಯ ನನಗೆ ಗೊತ್ತಾಯಿತು ಕಂಪ್ನಿ ಅಪಾಯಿಂಟ್ಮೆಂಟ್ ಆಗಿದ್ದು ನಮಗೆ ಎಲೆಕ್ಟ್ರಾನ್ ಸಿಟಿಯಲ್ಲಿ ಆವಾಗ ನಮ್ಮ ಜೊತೆ ಕೂತು ಒಂದು 4 ಜನ ಹುಡುಗರು ನಮ್ಮ ಜೊತೆ ಪ್ರೇಯರ್ಗೆ ಬರ್ತಾಯಿದ್ರು ನನ್ನ ಹುಡುಗನಿಗೆ ಹೇಳಿದೆ ಈ ಕಂಪ್ನಿ ಬಿಡಬೇಡ 5 ಪಟ್ಟು ಈ ಕಂಪ್ನಿ ಹೆಚ್ಚುತ್ತೆ ಇದು ಯಾವುದೇ ಕಾರಣಕ್ಕೆ ಬಿಡೋಕ್ಕೆ ಹೋಗ್ಬೇಡ ಅದು ನಾನಿರಲ್ಲ ಯಾಕಂದ್ರೆ ದೇವ್ರು ನನ್ನ ಸೇವೆ ಕರಿತಾ ಇದ್ದಾರೆ ನಾನು ಹೋಗ್ಬಿಡ್ತೀನಿ ಆದರೆ ನಿದ್ರೆ ನಿನ್ನ ಲೈಫ್ ಸೆಟ್ಲ್ ಆಗುತ್ತೆ ಆದರೆ ಕೇಳಲಿಲ್ಲ ಒಂದನ್ನು ಇದೇ ಕೋಣಮ್ನಾಗ ರೋಡಲ್ಲಿ ಸಿಕ್ಕಿದ್ದ ಅವ್ನು ಹೇಳ್ತಾನೆ ಮೊಬೈಲ್ ತೊಗೊಳ್ಳೋದು ನನಗಾಗಿಲ್ಲ ಆವತ್ತು ನಿನ್ನ ಮಾತು ಕೇಳಿದರೆ ಇವತ್ತು ಅದು ದಿ ಬೆಸ್ಟ್ ಕಂಪ್ನಿ ಆಗ್ಬಿಡ್ತು ಆವಾಗಲೇ ಅವ್ರಿಗೆಲ್ಲ ಕಂಪ್ನಿ ಅಪಾಯಿಂಟ್ಮೆಂಟ್ ಆಗಿತ್ತು ಎಲ್ರಿಗೆ ಅಂತದ್ದು ಇದು ಉದ್ಧಾರ ಆಗಲ್ಲ ಬೆಳೆಯಲ್ಲ ಸೈತನ್ ಮೈಂಡಲ್ಲಿ ಹಾಕಿ ಪ್ರೆಷರ್ 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 ಅದಕ್ಕೆ ಏನೇಕರು ಬಿಸ್ನೆಸ್ ಮಾಡ್ತಿರ್ತಾರೆ ಮೈಂಡ್ ಹೇಳುತ್ತೆ ನೋಡು ಅವರೆಲ್ಲ ಹೋದ್ರು ನಾವು ಆಗಲಿಲ್ಲ ಆಗ ಆತ್ಮ ಸಿಗ್ನ ಏನಿಡುತ್ತೆ ಇಲ್ಲ ಬೆಳೆಯುತ್ತೆ ಬೆಳೆಯುತ್ತೆ ಯಾಕಂದ್ರೆ ಆ ನಂಬಿಕೆನು ಆ ಫೋರ್ಸು ಪವಿತ್ರಾತ್ಮ ಕೊಟ್ಟಿಲ್ಲ ಅಂತಂದರೆ 1000 ಜನ 1000 ಹೇಳ್ಬೋದು ಅದಕ್ಕೆ ಇಲ್ಲಿ ಪೇತ್ರ ಇಲ್ಲಿ ಪೌಲ್ ಹೇಳ್ತಿದ್ದಾನೆ ಈ ಪ್ರಯಾಣ ಏನಾಗುತ್ತೆ ಈ ಪ್ರಯಾಣದಲ್ಲಿ ನಷ್ಟ ಬರುತ್ತೆ ಆದರೆ ಏನು ಮಾಡಿದ್ರು ಜನ ಆ ಒಂದು ವಾಕ್ಯ ಮಾತ್ರ ಓದೋಣ ಎಷ್ಟು ಅರ್ಥ ಆಗ್ತಿದೆ 7 ವಿಷಯ ಯೇಸುಸ್ವಾಮಿ ದೇವ್ರಿಗೆ ಏನು ಇಷ್ಟ ಇಲ್ಲ ಏನು ಹೆಮ್ಮೆಯ ಕಣ್ಣು ಆಮೇಲೆ ಓದಿ ಹ್ಞೂ ಏನು ಈಸಿಯಾಗಿ ಸುಳ್ಳು ಹೇಳ್ತಾರೆ ಪಾಸ್ಟರ್ ನಾನು ಬರ್ತೀನಿ ಆಮೇಲೆ ಬರೋದೇ ಇಲ್ಲ ದೊಡ್ಡ ದೊಡ್ಡ ಪಾಪ ಅಲ್ಲ ಇದು ಚಿಕ್ಕ ಚಿಕ್ಕದೆ ಆದ ಅನೇಕ ದೊಡ್ಡ ದೊಡ್ಡದು ನಾನು ಅವನ ಥರಲ್ಲ ಬ್ರದರ್ ಇವನ್ ಥರ ಬಾಯಿ ತೆಗೆದು ಬರೀ ಸುಳ್ಳೆ ಅದಕ್ಕೆ ದೇವರೇ ಇದಕ್ಕೇನೆ ಕೂತ್ಕೊಂಡು ಅಳಬೇಕು ಇದಕ್ಕೆ ದೇವ್ರ ವಾಕ್ಯಕ್ಕೆ ಹೋಗ್ಬೇಕು ಹೌದು ಸ್ವಾಮಿ ನಾನು ಮಾತು ಕೊಟ್ಬಿಟ್ಟೆ ನನಗೆ ಇದು ಇದೇ ಪ್ರೇಯರು ಇದೇ ದೇವ್ಸ ಅವ ಹಿಂಗೆ ಪ್ರೇಯರ್ ಮಾಡಿ ನೋಡಿ ನೀವು ಗಂಟೆ ಗಂಟೆ ಕೂತ್ಕೊಳ್ತೀರ ಹೌದು ಸ್ವಾಮಿ ಆವಾಗ ನೀವು ಇನ್ನೊಬ್ಬರ ಬಗ್ಗೆ ದೂರ ಹೇಳಲ್ಲ ಅವ್ನ ಸಲ ಅವನ ಯಾಕೆ ಹಿಂಗೆ ಮಾಡ್ದು ಇವ್ರು ಯಾರಿಗೆ ಹೇಳ್ತಾರೆ ಅಂತಂದರೆ ತಮ್ಮನ್ನು ಸರಿ ಪಡಿಸ್ಕೊಳಕ್ಕೆ ಆಗದೇ ಇರ್ತಾರೆ ನೋಡಿ ಅವ್ರು ದೂರ ಬೇರೆ ನೋಡ್ತಿರ್ತಾರೆ ನಮ್ಮಲ್ಲೇ ಎಷ್ಟೋ ಸಮಸ್ಯೆ ಇದೆ ನಾವೇ ಎಷ್ಟೋ ಸರಿ ಆಗಬೇಕು
ಅವಾಗ ನಾವು ಸರಿಯಾಗ್ತಾ ಆಗ್ತಾ ಆಗ್ತಾ ಅದಕ್ಕೆ ಒಂದು ಅನೇಕರು ಗುಂಪು ಕೂತ್ಕೊಂಡ್ಬಿಟ್ರೆ ಅವ್ನು ಹಂಗೆ ಸತ್ಬಿಟ್ಟ ಇವ್ನು ಸತ್ಬಿಟ್ಟ ನಾಳೆ ಇವ್ನು ಸತ್ತಾಗ ನಾಳೆ ನಾಗಿ ಇವ್ನು ನಾಲ್ಕು ಜನ ಮಾತಾಡ್ತಾನೆ ಗೊತ್ತಿರಲ್ಲ. ಅದಕ್ಕೆ ಇನ್ನೊಬ್ರು ಬಂದು ನಿಮಗೆ ಇನ್ನೊಬ್ರ ಬಗ್ಗೆ ಹೇಳ್ತಾರಂದ್ರೆ ನಾಳೆ ನಿಮ್ಮ ಬಗ್ಗೆನವ್ರು ಹೇಳ್ತಾರೆ. ಅದಕ್ಕೆ ನಾವು ಅಂಥವ್ರ ಮಾತು ನಾವು ಕೇಳಿದೆ ನಮ್ಮಲ್ಲೇ ಅದು ಹೇಳ್ತಾರಲ್ಲ ನಮ್ಮನೆ ದೋಸೆನೇ ಅಲ್ಲೆಲ್ಲೂ ಫಸ್ಟ್ ಅದನ್ನ ಸರಿ ಸರಿ ಮಾಡೋಕ್ಕೆ ನಮ್ಮ ಜೀವಮಾನ. ನನಗೆ ಕೊಟ್ಟರೋ ಜಾಗ ಚಿಕ್ಕದು, ನನಗೆ ಕೊಟ್ಟರೋ ಸೇವೆ ನನ್ನ ಬಿಸ್ನೆಸ್ ಚಿಕ್ಕದು, ಆದರೆ ನನ್ನ ಮನಸ್ಸು ತುಂಬ ಸಮಾಧಾನ ಇದೆ, ಅದು ಸಾಕು. ಐದು ರೊಟ್ಟಿ ಎರಡು ಮೀನು, ಸಂಬಳ ಕಡಿಮೆನೆ ಆದರೂ ಸಮಾಧಾನ ಇದೆಯಾ? ನೀವು ಮನೆ ಕಟ್ತೀರ. ಯಾಕೆ ಗೊತ್ತಾ? ಚಿಕ್ಕದನ್ನ ದೊಡ್ಡ ದೊಡ್ಡದು ಮಾಡ್ತಾರೆ. ಚಿಕ್ಕ ಚಿಕ್ಕದೇ ದೇವ್ರು ತುಂಬ ದೊಡ್ಡದು. ಅದಕ್ಕೆ ಎಲ್ಲ ನಾವು ಫೋಕಸ್ ಮಾಡಬೇಕು, ಎಲ್ಲಿ ಫೋಕಸ್ ಮಾಡಬೇಕು? ಹೆಮ್ಮೆ ಕಣ್ಣು, ಸುಳ್ಳಿನ ನಾಲ್ಗೆ, ಆಮೇಲೆ ಈ ಹೇಳು. ಅದಕ್ಕೆ ದೇವ್ರು ನಮ್ಮ ಹೃದಯವನ್ನೇ ಚೇಂಜ್ ಮಾಡ್ತೀವಿ ಅಂತ ಅಂದ್ರು. ಅದಕ್ಕೆ ಎಜೆಕೆಲ್ ಇಪ್ಪತ್ತಾರು ಹೇಳುತ್ತೆ, ಈಗೋ ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನೂತನ ಸ್ವಭಾವವನ್ನು ಹುಟ್ಟಿಸುವೆನು, ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯ ನಿಮ್ಮ ಡಿವೈಸೇ ಚೇಂಜ್ ಮಾಡ್ತಾರೆ ದೇವರು. ನಾನು ನನ್ನ ಆತ್ಮ ನಿಮ್ಮಲ್ಲಿ ನೆಲೆಸಿರುವಂತೆ ಮಾಡುವೆನು, ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆವಿರಿ. ದೇವ್ರ ಎಂಥ ದೇವರೇ, ಹೊಸ ಸೃಷ್ಟಿ, ಹೊಸ ಹೃದಯ ಕುಡಿದಕ್ಕಾಗಿ ಸ್ತೋತ್ರ ದೇವರೇ. ನನ್ನ ಡಿವೈಸೇ ಚೇಂಜ್ ಮಾಡಿದ್ದೀರಾ, ಆಗ ನಾನು ನಿಮ್ಮ ಶಬ್ದ ಕೇಳ್ಬೋದು. ಆಮೇನ್. ಆಗ ನಿಮ್ಗೆ ಗೊತ್ತಾಗುತ್ತೆ ಈ ಪ್ರಯಾಣ ಏನಾಗುತ್ತೆ, ಈ ಮದುವೆ ಏನಾಗುತ್ತೆ, ಈ ಬಿಸ್ನೆಸ್ ಏನಾಗುತ್ತೆ, ಇವತ್ತು ನಾನು ಹೋಗೋ ಮಾಡೋ ಕಾರ್ಯ ಏನಾಗುತ್ತೆ. ನಿಶ್ಚಯವಾಗಿಯೂ ನಿಮ್ಮಲ್ಲಿ ಸಾವು ಒಂಥರ ಒಂದು ಏನೋ ಒಂದು ಸಮಾಧಾನ. ಎಲ್ಲೋ ಸಾವಿರ ಜನ ಹೇಳ್ಬೋದು ನೀನು ಉದ್ಧಾರ ಆಗಲ್ಲ, ಈ ಬಿಸ್ನೆಸ್ ಬೆಳೆಯಲ್ಲ, ಆದರೆ ನಿಮ್ಮ ಮಾತು ಮಾಡ್ತಿರುತ್ತೆ ಇಲ್ಲ ಇಲ್ಲ ಗೆದ್ದೇ ಗೆಲ್ತೀನಿ, ಮುಂದೆ ಹೋಗಿ ಹೋಗ್ತೀನಿ. ಅದಕ್ಕೆ ಯೇಸು ಸ್ವಾಮಿ ನೋಡಿ, ಏನೇ ಅದ್ಭುತ ಆದರೂ ಏನೇ ನಡೆದ್ರು ಠಕ್ ಅಂತ ಅವ್ರು ಹೇಳ್ತಾರೆ, ನಾನು ಶಿಲುಬೆಯಲ್ಲಿ ಸಾಯ್ತೇನೆ, ಮೂರನೇ ದಿವಸ ಎದ್ದು ಬರ್ತೇನೆ. ವಿಶ್ವಾಸಿಗೂ ಹಾಗೇನೆ ಆಗೋದು. ನಿಮಗೇ ಗೊತ್ತಿಲ್ಲ, ನಿಮ್ಮ ಬಗ್ಗೆ ನೀವು ಹೇಳ್ತಾ ಇರ್ತೀರಾ, ಇಲ್ಲ ಇಲ್ಲ ನಮ್ಮ ಮಕ್ಕಳು ತುಂಬ ಚೆನ್ನಾಗಿರ್ತಾರೆ ನೋಡ್ತಾನೆ ರೀ ಇದೇ. ಆಮೇನ್. ಇದು ಏನಂತಂದರೆ, ಇದು ಅನೇಕರು ಮನದಲ್ಲಿ ಮಾತಾಡೋ ವಿಷಯ, ಆತ್ಮದಲ್ಲಿ ಮಾತಾಡೋ ವಿಷಯ. ಯಾಕಂತಂದರೆ ಇದು ಮನದಲ್ಲಿ ಊಹೆ ಮಾಡ್ಕೊಂಡು ಹೇಳ್ತಾರೆ ನೋಡಿ, ಅದು ಕೆಲಸ ಮಾಡಲ್ಲ. ಯಾವಾಗ ಒಬ್ಬ ವ್ಯಕ್ತಿ ದೇವರಲ್ಲಿಯೂ ದೇವರ ವಾಕ್ಯದಲ್ಲಿಯೂ, ಅದಕ್ಕೆ ಸೊ ಮಾಡಿದ್ರು ನೀವು ನನ್ನಲ್ಲಿಯೂ ನನ್ನ ವಾಕ್ಯದಲ್ಲಿಯೂ ನೆಲೆಗೊಂಡಿರಿ, ಏನಾಗ್ತೀರಾ ನೀವು ಬಹಳ ಫಲ ಕೊಡ್ತೀರಾ. ಆ ಒಂದು ವಾಕ್ಯ ಮಾತ್ರ ಓದನ ಅಪೊಸ್ತಲನ ಕೃತ್ಯಗಳು 27ನೇ ಅಧ್ಯಾಯ. ನೋಡಿ, ನಮ್ಮ ಪ್ರಾಣಕ್ಕೂ ಕಷ್ಟ ಆಗ್ಬಿಡುತ್ತೆ ಅಂತಂದ್ರು. ಆಮೇಲೆ ನೋಡಿದ್ರೆ ನನಗೆ ಅನಿಸ್ತಾ ಇದೆ, ನನಗೆ ಹೇಳ್ತಾರೆ, ನಾನು ಅನ್ಕೊಂಡೆ ಬ್ರದರ್ ಹಿಂಗಾಗುತ್ತೆ ಅಂತ ಅನ್ಕೊಂಡೆ. ಹೇಳ್ತಾರಲ್ವಾ, ನಾನು ಅನ್ಕೊಂಡೆ ಅದು ಏನದ, ಅದು ಸಿಗ್ನಲ್ ಆಗಲೇ ಬಂತು. ನಾನು ಹೇಳ್ದೆ ಓಡಬೇಡ, ನೀನು ಬೀಳ್ತೇನೆ, ನನಗೆ ಗೊತ್ತಿತ್ತು ನೀವು ಓಡಬಾರ್ದ. ಹೇಳ್ತಾರಲ್ವಾ, ಆಲ್ರೆಡಿ ಅವ್ರಲ್ಲಿ ಏನಿದೆ ಮನಸ್ಸಾಕ್ಷಿ, ಏನಾಗಿದೆ ಮಾತಾಡ್ತಾರೆ ದೇವರು. ನೆಕ್ಸ್ಟ್ ಏನು, ಆತ್ಮ. ಪ್ರೈಸ್ ದಿ ಲಾರ್ಡ್. ಯಾವ ಆತ್ಮ? ಮನುಷ್ಯನ ಆತ್ಮ. ಮೂರನೇದೇನು? ಪವಿತ್ರ ಆತ್ಮ. ಅದಕ್ಕೆ ಫಸ್ಟ್ ಯಾರು? ದೇವರು ಶಬ್ದವಾಗಿ ಮಾತಾಡ್ತಾರೆ ದೇವರು ಸೇವಕರ ಮುಖಾಂತರ. ನೆಕ್ಸ್ಟು ವಾಕ್ಯವಾಗಿ, ಈ ಶಬ್ದನೂ ವಾಕ್ಯ ನೀವು ಕೇಳಲ ಅಂದರೆ ದೇವ್ರು ಹೇಗೆ ನಿಮ್ಮೊಂದಿಗೆ ಮಾತಾಡೋದಕ್ಕೆ ಸಾಧ್ಯ? ಯಾಕೆ ಗೊತ್ತಾ? ನಾನು ಯಾರಿಗಾದರೂ ಒಂದು ಕೆಲಸ ಕೊಟ್ಟರೆ ಬ್ರದರ್ ಅದನ್ನು ಎತ್ತಿ ಅಂದರೆ, ನೀವು ಎತ್ತಿಲ್ಲ ಅಂದರೆ ನನಗೆ ಅವರು ವ್ಯಾಲ್ಯೂ ಕೊಟ್ಟಿಲ್ಲ. ಅರ್ಥ ಆಯ್ತಾ? ಯಾಕೆ ಎಲ್ಲ ಹೇಳ್ತಾರೆ ದೇವ್ರೆ ದೇವ್ರ ಹತ್ರ ಮಾತಾಡಿ? ಯಾಕೆ ದೇವ್ರು ಮಾತಾಡ ಗೊತ್ತಾ? ದೇವ್ರು ಯಾರಿಗಾದರೂ ಏನಾದರೂ ಹೇಳಿದ್ರೆ, ನೀವು ಬೈಬಲ್ ಎಲ್ಲಾದರೂ ನೋಡಿ ಇಲ್ಲ ಅಂತ ಹೇಳಿದ್ರು ನೀವು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಗೊತ್ತಾ? ಅವ್ರಿಗೆ ಗೊತ್ತು ಯಾರಿಗೆ ಹೇಳಿದ್ರೆ ಕರೆಕ್ಟಾಗಿ ಹೇಳ್ತಾರಂತ. ಸುಮ್ಮನೆ ಎಲ್ರಿಗೂ ಮಾತಾಡಲ್ಲ ದೇವರು. ಮದುವೆ ಮೈಲಿ ಕೆಲಸದವ್ರು ಕರೆದ್ರು, ನೀರಲ್ಲಿ ಏನು ಮಾಡಿ ಬಾನೆ ತೊಳಿರಿ ಅಂದರು. ತೊಳೆದ್ರ ಇಲ್ವಾ? ನೀರು ತುಂಬಿಸಿ ಅಂದರು. ತುಂಬಿಸ್ರ ಇಲ್ವಾ? ತೊಗೊಂಡು ಕೊಡ್ರಿ ಅಂದರು. ನಾವಾಗಿದ್ರೆ ಅದೆಂಗೆ ನೀರು, ಅದೆಂಗೆ ಮೈಂಡ್ಫುಲ್? ಏನು ಈ ಹೆಂಗೆ ಹೇಗೆ ಇಂಥವ್ರಿಗೆ ಕೊಡೋಲ್ಲ. ಜೊತೆಲಿ ಶಿಷ್ಯರಿದ್ದಾರೆ, ಶಿಷ್ಯರಿಗೆ ಹೇಳಿಲ್ಲ. ಯಾಕಂದ್ರೆ ತೋಮ ಇದ್ದಾನಲ್ಲಿ ಆಲ್ರೆಡಿ, ಡೌಟ್ ತೋಮಲ್ಲಿ ಕೂತಿದ್ದಾನಲ್ಲಿ, ಅವನೇ ಡೌಟ್ ಮಾಡಿ ದೇವ್ರು ಮಾತಾಡೋದಕ್ಕೆ ಆಮೇನ್ ತಡೆ ಇಲ್ಲ. ಆದರೆ ನಾವು ಮಾಡೋಕ್ಕೆ ರೆಡಿ ಇದ್ದೇವಾ? ಅದಕ್ಕೆ ದೇವರೇ ಮಾತಾಡು ಅಂತ ಕೇಳೋದಕ್ಕಿಂತ ನಿನ್ನ ಮಾತಿಗೆ ವಿಧೇಯನಾಗೋದನ್ನು ಕಲಿಸಿಕೊಡಿ. ಪ್ರೈಸ್ ದಿ ಲಾರ್ಡ್. ಈಗ ಒಂದು ಇಬ್ರಿ ಬರೆದ ಪುಸ್ತಕ 5ನೇ ಅಧ್ಯಾಯ. ಎಲ್ರಿಗೂ ಆಶೀರ್ವಾದವಾಗಿದೆಯಾ? ಕಲಿತಾ ಇದ್ದೀರಾ? ಹಾಗಾದರೆ ಇವಾಗ ನೀವು ಇನ್ನೊಂದು ಪ್ರೇರಿದೆ ಗೊತ್ತಾ,
ಇದು ಪರ್ಸನಲ್ ಆಗಿ ನೀವು ಮಾಡಬೇಕು ನಾನು ಮಾಡಬೇಕು ಯಾಕಂದ್ರೆ ಎಷ್ಟೋ ವಿಷಯ ನಾವು ಅವಿದ್ಯರಾಗಿ ಬಿಟ್ಟಿದ್ದೇವೆ ಯೇಸು ಸ್ವಾಮಿನೇ ಅದನ್ನ ಮಾಡಿದ್ರು ಏನು ಮಾಡಿದ್ರು ಇಬ್ರಿಯ ಬರೆದ ಪುಸ್ತಕ 5:3 ಓದಿ ಐದು ಮೂರು ಓದಿ ಏಳನೇ ವಾಕ್ಯ ಓದಿ ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಹೇಗೆ ಯೇಸು ಸ್ವಾಮಿ ಸ್ಪಿರಿಟ್ ಮಾತ್ರ ಅಷ್ಟು ಶಾರ್ಪ್ ಆಗಿತ್ತು ಯಾಕೆ ಅಷ್ಟು ಶಾರ್ಪ್ ಆಗಿದೆ ಅವ್ರದ್ದು ಯಾಕೆ ಪೇತ್ರ ಬರ್ತಾ ಇದ್ದಾನೆ ಸಿಮೋನ್ ಅವನ ಹೆಸರೇನು ಏನವನು ಸಿಮೋನ್ ಯೇಸ್ವಾಮಿ ಏನಂದ್ರೆ ಅವನ್ನ ಪೇತ್ರ ಅಂತ ಹೆಸರಿಟ್ರು ಯಾಕೆ ಅವನು ಏನಾಗ್ತಾನಂತ ಯೇಸ್ವಾಮಿಗೆ ಚೆನ್ನಾಗಿ ಗೊತ್ತಿತ್ತು ಅವನು ಶೇಕ್ ಆದರೂ ಕೂಡ ಅವನ ಹೃದಯ ದೇವ್ರು ನೋಡಿದ್ರು ಅದು ಯೂದಾಸ್ ಕಾತ್ ನೋಡಿ ಹೇಳ್ತಾ ಇದ್ರು ಇವನು ಹುಟ್ಟಿದ ಚೆನ್ನಾಗಿರ್ತಿತ್ತು ಇದು ಭವಿಷ್ಯವಾಣಿ ಬೇಕಾಗಿಲ್ಲ ಹೃದಯದ ಈ ಇದನ್ನ ನಾವು ಕಲ್ತು ಬಿಟ್ರೆ ನೀವೆಲ್ಲ ಜನರನ್ನ ಅದಕ್ಕೆ ಪೌಲಿಟ್ಟ ನಾನು ಮಾನಸಿಕವಾಗಿ ಯಾರು ನೋಡಲ್ಲ ಅಧ್ಯಾತ್ಮಿಕವಾಗಿ ನೋಡ್ತೇವೆ ಏ ತಮಿಳು ಬ್ರದರ್ ತಮಿಳು ನಂಬೇಡಿ ಕೇಳಿದವನು ಹುಷಾರು ಅವನು ಕುಳ್ಳ ಕಳ್ಳ ಇದೆಲ್ಲ ನಾವು ಈ ಕಳ್ಳ ಕುಳ್ಳ ನಾವು ನೋಡಿ ಕಂಡಿಡ್ತೀವಿ ಮನುಷ್ಯನು ಮುಖ ನೋಡಿ ಭಾಷೆ ನೋಡಿ ಆದರೆ ದೇವರು ಹೃದಯವನ್ನು ದೇವ್ರು ನೋಡುವನಾಗಿದ್ದಾನೆ ಹಾಲೆಲೂಯ ಇವಾಗ ಯೇಸ್ವಾಮಿ ಏನು ಮಾಡಿದ್ರು ಯೇಸ್ವಾಮಿ ಹಾಗಾದ್ರೆ ಅವ್ರ ಸೀಕ್ರೆಟ್ ಏನು ಹಾಗಾದ್ರೆ ಅವ್ರ ಏನಕ್ಕೆ ಅವ್ರ ಆತ್ಮ ಅಷ್ಟು ಶಾರ್ಪ್ ಆಗಿತ್ತು ಯಾಕೆ ಅಷ್ಟು ಶಾರ್ಪ್ ಆಗಿತ್ತು ಅದಕ್ಕೆ ಆನ್ಸರ್ ಇಷ್ಟೇನು ಏನು ಗೊತ್ತಾ ಇದನ್ನು ಓದಿ ಬಲವಾಗಿ ಕೂಗುತ್ತ ಕಣ್ಣೀರು ಸುರಿಸುತ್ತ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಳನ ಭಯಭಕ್ತಿಯ ನಿಮಿತ್ತ ಕೇಳಲ್ಪಟ್ಟು ಇದು ಅನೇಕ ಮಾಡ್ತಾರೆ ಅಳ್ಬೇಕು ಬರ್ತಾರೆ ಪ್ರೇಯರ್ ಇದು ಏನು ಹೇಳ್ತಿದೆ ಅಂತಂದ್ರೆ ಯೇಸು ಸ್ವಾಮಿ ಕಣ್ಣೀರು ಪ್ರಾರ್ಥನೆ ಏನು ಗೊತ್ತಾ ನಾನು ವಿಧೇಯನಾಗಬೇಕು ದೇವರೇ ಅಷ್ಟೇ ಏನು ಏನಾಗಬೇಕು ಯಾಕಂದ್ರೆ ಯೇಸ್ವಾಮಿ ಮದುವೆ ಮನೆಗೆ ಹೋದಾಗ ಅವರಿಗೆ ಅದ್ಭುತ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಯಾವುದು ಹಿಂಗೆ ಪಿಕ್ಚರ್ ಮಾಡ್ಬೇಕು ಯಾವಾಗಲೂ ಕಾರಣ ಮದುವೆ ತಿಳಿಸ ಯೇಸ್ವಾಮಿಗೆ ಹೋಗಿಲ್ಲ ದಾಕ್ಷಸ ಕಾಲ ಇತ್ತು ನನ್ನ ಟೈಮ್ ಹಂಗೆ ಹೇಳಿಲ್ಲ ಆಲ್ರೆಡಿ ಗಲೀಲ ಇದ್ದವರು ಸ್ವಂತ ಜನ ಯೇಸ್ವಾಮಿನ ಅಂಗೀಕರಿಸ್ಕೊಳ್ಳಿಲ್ಲ ಕೋಪದಲ್ಲಿ ಹೇಳ್ತಿದ್ರೆ ತಾಯಿ ಬೆಳೆದು ಹೇಳ್ತಾರೆ ನೀನು ಅದ್ಭುತ ಮಾಡು ಸ್ತ್ರೀಯೇ ನಿನಗೂ ನನಗೇನು ಅಂಥವ್ರಿಗೆ ಇಷ್ಟನೇ ಇಲ್ಲ ಮಾಡೋಕ್ಕೆ ಆದರೆ ವಿಧೇಯತ್ವವನ್ನು ಕಲಿತನು ನಿಜಂಗೆ ಅರ್ಥ ಆಗ್ತಿದೆ ಅನೇಕ ಸಮ ನಮ್ಮ ಮೈಂಡ್ಗೆ ಇಷ್ಟ ಇರಲ್ಲ ಆತ್ಮ ಹೇಳುತ್ತೆ ಮಾಡು ಅದಕ್ಕೆ ಮೈಂಡ್ ಹೇಳ್ತು ಇವಾಗ ನಿನ್ನ ಟೈಮ್ ಇಲ್ಲ ಆದರೆ ಆತ್ಮ ಸಿಗ್ನಲ್ ಹೊಡೀತು ಈಗ ನನ್ನ ಸಮಯ ಬಂದಿದೆ ನೀನು ಮಾಡು ಆಮೇನ್ ಎಲ್ಲರೂ ತಳ್ಳಿ ಆತನ ಮೇಲಿಂದ ತಳ್ಳಕ್ಕೆ ನೋಡಿದ್ರು ಆದರೆ ಭಯ ಬಿಡುತ್ತೆ ಅಲ್ಲಿಂದ ಎಸ್ಕೇಪ್ ಆದ್ರಂತ ಹೇಗೆ ಸಿಗ್ನಲ್ ಕೊಟ್ಟಿರ್ತಾರೆ ಇಲ್ಲಿ ನಿಂತ್ಕೊಂಬೇಡ ಹೋಗ್ಬಿಡು ಸಾಯಕ್ಕೆ ರೆಡಿ ಬ್ರದರ್ ಯೇಸು ಸ್ವಾಮಿಗೋಸ್ಕರ ಯೇಸ್ವಾಮಿ ನಿಂತಿಲ್ವಲ್ಲ ಯಾಕೆ ಅವ್ರಿಗೆ ಗೊತ್ತು ನಾನು ಮೇಲಿಂದ ಬಿದ್ದು ಸಾಯಕ್ಕೆ ಬರಲಿಲ್ಲ ಶಿಲುಬೆಯಲ್ಲಿ ನಾನು ಸಾಯಕ್ಕೆ ಬಂದಿರೋದು ಹಾಲೆಲೂಯ್ಯ ನೋಡಿದ್ರೆ ಎಷ್ಟು ಚೆನ್ನಾಗಿ ಹೇಗಿದು ಹಾಗಾದ್ರೆ ಯಾಕೆ ಅಳಬೇಕು ಯಾಕೆ ಪ್ರೇಯರ್ ಮಾಡಬೇಕು ದೇವರೇ ನಾನು ಅನೇಕ ಸಮಯ ನನಗೆ ಎಷ್ಟೋ ಒಳ್ಳೆ ಆಲೋಚನೆ ಕೊಟ್ಟಿರ್ತೀರಾ ನಾನು ಮಿಸ್ ಮಾಡಿಬಿಟ್ಟೆ ಹಾಲೆಲೂಯ್ಯ ಆಮೇನ್ ದೇವ್ರ ಅನೇಕ ಸಮಯ ಅಲ್ಲಿ ಕೊಡು ಅಂದಿರ್ತಾರೆ ನಾವು ಕೊಟ್ಟಿರಲ್ಲ ಅದು ನಾವು ಕೊಡಬಾರ ಜಾಗದಲ್ಲಿ ಕೊಟ್ಬಿಟ್ಟಿರ್ತೀವಿ ಅನೇಕ ಸಮಯ ಹೋಗು ಅಂದಿರ್ತಾರೆ ನಾವು ಹೋಗಿರಲ್ಲ ಅನೇಕ ಸಮಯ ಈ ಮೆಸೇಜ್ ಫುಲ್ ಕೇಳು ಅಂತ ಹೇಳಿರ್ತಾರೆ ಅಯ್ಯೋ ನಮ್ಗೆ ಟೈಮ್ ಇಲ್ಲ ನಿಲ್ಲಿಸ್ಬಿಟ್ಟಿರ್ತೀವಿ ಅದಕ್ಕೆ ದೇವರು ಅನೇಕ ಸಮಯ ನಮ್ಮ ಏನು ಮಾಡ್ತಾರೆ ನಮ್ಮನ್ನು ನಡೆಸ್ತಾರೆ ಆಗ ಬಿಸ್ನೆಸ್ ವ್ಯಾಪಾರನೇ ಆಗ್ತಾಯಿಲ್ಲ ಅದು ಒಳಗೆ ಹೇಳ್ತಿರ್ತಾರೆ ಸಮಾಧಾನಾಗಿರು ಯಾಕೆ ದೇವ್ರು ನಮ್ಮನ್ನು ವಿಧೇಯತ್ವ ಕಲಿಸ್ಕೊಡ್ತಾ ವೆಯ್ಟ್ ಮಾಡ್ತಾ 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 ದೊಡ್ಡ ಆಶೀರ್ವಾದ ನಮ್ಮನ್ನು ಕಾಯುತ್ತೆ ಹಾಲೆಲೂಯ್ಯ ಪ್ರೈಸ್ ದಿ ಲಾರ್ಡ್ ಯಾಕೆ ಅನೇಕ ಸಮಯ ಲ್ಯಾಂಡ್ ಕೊಡ ಯಾಕೆ ಕೊಡಲ್ಲ ಅಂತಂದರೆ ಇಲ್ಲಿ ಅನೇಕರು ಬರಬೇಕಾಗಿದೆ ಈ ಜಾಗದಿಂದ ನೀವು ಅಲ್ಲಿ ಹೋಗ್ತೀರಾ ಹಾಗಾದ್ರೆ ಥ್ಯಾಂಕ್ ಯು ಲಾರ್ಡ್ ನೀನು ಮಾತಾಡೋದಕ್ಕಾಗಿ ಸ್ತೋತ್ರ ಆಮೇನ್ ಯಾಕೆದವ್ರೆ ಈ ಕಂಪ್ನಿಯಲ್ಲಿ ನೀವು ಇಟ್ಟಿದ್ದೀರಾ ಅಲ್ಲಿ ನಿಮ್ಮ ಮುಖಾಂತರ ರಕ್ಷಣೆ ಹೊಂದಕ್ಕಿದ್ದಾರೆ ಅನೇಕರು ಅದಕ್ಕೆ ನಿಮ್ಮನ್ನು ಅಲ್ಲಿ ಇಟ್ಟಿದ್ದಾರೆ ಯಾಕೆದವ್ರೆ ಇನ್ನೂ ನನ್ನ ಸಾಯಿಸಿದ ಬದುಕಿಸಿದೀಯಾ ನಿನ್ನ ಮುಖಾಂತರ ಅನೇಕ ನನ್ನ ಮಹಿಮೆ ತೋರ್ಸೋಕ್ಕೆ ಇಷ್ಟಪಡ್ತಾ ಇದ್ದೇನೆ ನೀನು ಅದನ್ನು ಇಷ್ಟಪಡು ಆಮೇನ್ ಹಾಗಾದ್ರೆ ಈಗ ಪ್ರೇಯರ್ ಬರುತ್ತಾ ಬರಲ್ವಾ ನೀವು ಬ್ಯುಸಿ ಆಗಿಬಿಟ್ರೆ ದೇವ್ರು ಮಾತಾಡ್ತಿರ್ತಾರೆ ನಾವು ಮಿಸ್ ಮಾಡ್ಕೊಳ್ತೇವೆ ಆಮೇಲೆ 10 ವರ್ಷ 15 ವರ್ಷ ನಾವು ವೇಸ್ಟ್ ಮಾಡ್ಕೊಂಡ್ಬಿಡ್ತೇವೆ ಅದಕ್ಕೆ ಯೇಸು ಸ್ವಾಮಿ ಯಾಕೆ ರಾತ್ರಿಲ್ಲ ಪ್ರಾರ್ಥನೆ ಮಾಡ್ತಿದ್ರು ಯಾಕೆ ಅನೇಕ ಸಮಯಕ್ಕೆ ಪ್ರೇಯರ್ ಮಾಡಿದ್ರು ಅಂದರೆ ದೇವರೇ ನಿಮ್ಮ ಆಲೋಚನೆ ನಾನೇನು ಮಾಡಬಾರ್ದು ಮಿಸ್ ಮಾಡಬಾರ್ದು ಎಲ್ಲ ನಿಮಿಷ ಎದ್ದು ನಿಂತ್ಕೊಳ್ಳೋಣ ಥ್ಯಾಂಕ್ ಯು ಲಾರ್ಡ್ ಹಾಲೆಲೂಯಾ ಪ್ರೈಸ್ ದಿ ಲಾರ್ಡ್ ಯಾಕಂದರೆ ಈ ದಿನಗಳು
ಈ ದಿನಗಳೆಲ್ಲ ಯಾವ ದಿನಗಳು ಗೊತ್ತಾ? ಕಳ್ಳ ಪ್ರವಾದಿಗಳು ಎದ್ದೋಳ ದಿನಗಳು. ಅದಕ್ಕೆ ಅನೇಕರು ವಂಚಿಸಲ್ಪಟ್ಟರು, ಅನೇಕರು. ಯಾಕಂದ್ರೆ ಒಳ್ಳೆ ಸೇವಕರು ಇದ್ದಾರೆ, ಒಳ್ಳೆ ಪ್ರವಾದಿಗಳಿದ್ದಾರೆ, ಆದರೆ ಬೈಬಲ್ ಹೇಳುತ್ತೆ ಹೊಸ ಒಡಂಬಡಿಕೆಗೆ ದೇವರು ಪವಿತ್ರಾತ್ಮ ದೇವರು ಕೊಟ್ಟಿದ್ದಾರೆ. ಹಾಗಾದ್ರೆ ಇದನ್ನ ಸರಿಪಡಿಸ್ಕೊಂಡ್ರೆ ನಿಮಗೆ ಏನಾಗುತ್ತೆ? ನೀವು ತಗೊಳ್ಳೋ ತೀರ್ಮಾನ ಕರೆಕ್ಟಾಗಿ ಇರುತ್ತೆ. ಆಮೇನ್. ನಿಮ್ಗೆ ಐಡಿಯಾ ಬರುತ್ತೆ, ನಿಮ್ಮಲ್ಲಿ ಜ್ಞಾನ ಬರುತ್ತೆ, ನಿಮ್ಮಲ್ಲಿ ಸಾಮರ್ಥ್ಯ ಬರುತ್ತೆ. ಅದಕ್ಕೆ ಅನೇಕರು ಮಿಸ್ ಮಾಡ್ಕೊಂಬಿಟ್ರು. ಅದಕ್ಕೆ ಮುಂದಿರೋ ಹಿಂದೆ ಇರೋ ಮುಂದೆ ಆಗ್ಬಿಡ್ತಾರೆ. ಅಂತ ಅರ್ಥ ಏನಂತಂದರೆ, ಇವತ್ತು ನೀವು ಸಭೆಗೆ 5,000 ಕೊಡೋರು ಇರ್ತೀರಾ, ನಿಮ್ಮ ಸಭೆಗೆ ಜಸ್ಟ್ ಈಗ ಒಂದು 6 ತಿಂಗಳಿಂದ ಬಂದಿರ್ತಾರೆ, ಅವ್ರು 20,000 ಕೊಡೋ ಥರ ಆಗ್ಬಿಡ್ತಾರೆ. ಕಾರಣ ಅಂತಂದ್ರೆ ಅವ್ರು ವಿದೇನಾಗ್ಬಿಡ್ತಾರೆ, ನೀವು ಇದೇನಾಗಲ್ಲ. ಅದಕ್ಕೆ ಹಳೆ ಜನ ವಿದ್ಯಾರ್ಥಿ ತುಂಬ ಕಷ್ಟ. ಯಾಕಂದ್ರೆ ನಮ್ಗೆ ಗೊತ್ತು ಬ್ರದರ್, ನಮಗೆ ಗೊತ್ತು. ಹೊಸ ಜನ ನೋಡಿ ಪಾಸ್ಟ್ರ ಓ ದೇವ್ರ ಥರ ನೋಡ್ತಾರೆ, 5 ವರ್ಷ ಆಗ್ಬಿಡ್ಲೆ ಪಾಸ್ಟ್ರ ಬರಲಿ ಬಿಡು, ಜೋಬ ಕೈಕೊಂಡು ನಿಂತ್ಕೊಂಡಿರ್ತಾರೆ. ಈಗ ಗೊತ್ತು ಬಿಡು ಬಾದವರಲ್ಲ ಎಲ್ಲ. ಅದಕ್ಕೆ ಯಾಕೆ ಅನೇಕ ಸಮಯ ಸೇವಕರು ನಿಮ್ಗೆ ಸಿಗಬಾರ್ದು, ಚರ್ಚೆ ಮಾತ್ರ ನಿಮ್ಗೆ ಸಿಗಬೇಕು. ಯಾಕಂದ್ರೆ ಅವಾಗಲೇ ಅವ್ರ ಮಾತಿಗೆ ವ್ಯಾಲ್ಯೂ ಇರುತ್ತೆ. ಹಲ್ಲೆಲೂಯ, ಇದು ರಿಯಲ್, ಇದು ಹಲ್ಲೆಲೂಯ. ಅದು ಪವಿತ್ರಾತ್ಮ ಹೊಸ ಜನ ಹತ್ರ ನಡೆಸ್ತಾರೆ, ಅದು ಬೇರೆ. ಆದರೆ ತುಂಬ ಸೀನಿಯರ್ ಆಗಿಬಿಟ್ರ, ತುಂಬ ಪಾಸ್ಟ್ರ ಹತ್ರ ಮಿಂಗಲ್ ಆಗಬೇಡಿ. ಯಾಕೆ ಗೊತ್ತಾ? ನಾಳೆ ಅವರೆಲ್ಲಾದರೂ ಪಾನಿಪುರಿನೋ ಅಲ್ಲ ಹೋಟ್ಲಲ್ಲಿ ತಿಂತಿರ್ತಾರೆ, ನೀವು ನೋಡ್ಬಿಟ್ಟಿರ್ತೀರಾ, ಅದು ಹೆಂಗೆ ಪಾಸ್ಟ್ರು ಹೋಟ್ಲ್ ತಿಂದ್ರಲ್ಲಿ. ಈಗ ನೆಕ್ಸ್ಟ್ ಬಂದು ಪ್ರೇಯರ್ ಮಾಡುವಾಗ ಅಲ್ಲಿ ಎಫೆಕ್ಟ್ ಆಗಲ್ಲ, ಯಾಕೆ ಹೇಳಿ ಆಲ್ರೆಡಿ ಇಲ್ಲಿ ಬೇರೆ ಓಡ್ತಾ ಇದೆ. ಅದಕ್ಕೆ ಯೇಸು ಸ್ವಾಮಿಯಲ್ಲಿ ಬಂದಾಗ ಮಹಿಮೆ ಇತ್ತು, ಪವರ್ ಇತ್ತು. ಈತನು ಬಡಿಗೆಯ ಮಗನಲ್ಲವೇ ಮರಿಯಣ್ಣ ನೋಡಿ, ಹಂಗ ಅಂದ ತಕ್ಷಣ ಏನಾಯ್ತು? ಎಫೆಕ್ಟ್ ಆಗಿಲ್ಲ. ಇದೇಗೆ ನಿಮ್ಮ ಪಾಸ್ಟ್ರನ್ನ ತಗೊಂಡೋಗಿ ಡೆಲ್ಲಿಯಲ್ಲೋ ಬಾಂಬೆಲಿ ಚರ್ಚಲ್ಲಿ ಪ್ರಾಯ ಮಾಡೋಕ್ಕೆ ಬಿಡಲಿ, ಆಲೆ ಲೂಯ ಕಾಯಿಲೆ ಗುಣ ಆಗಲಿ ಅಂದ್ರೆ ಎಲ್ಲ ಗುಣ ಆಗ್ಬಿಟ್ಟು ಸಾಕ್ಷಿ ಹೇಳ್ತಾರೆ. ಇಲ್ಲಿ ಆಲೆ ಲೂಯ ಫಾಯರ್ ಗುಣ ಆಗೋದು ಅವ್ನು ಗುಣ ಆಗಿರ. ಯಾಕಂತಂದರೆ ಆಲ್ರೆಡಿ ಮೈಂಡ್ ಬ್ಲಾಕ್ ಆಗಿರುತ್ತೆ. ಆ ಪಾಸ್ಟ್ ಬಂದು ಸೇರ್ತಿತ್ತಲ್ವಾ, ಈ ಸೇವಕರು ಬಂದು ಸೇರ್ತಿದ್ದಲ್ಲ, ನಮ್ಮ ಇವ್ರು ಗೊತ್ತಲ್ಲ, ನಮಗೆ ಇಷ್ಟು ವರ್ಷ ನೋಡ್ತಾ ಇದೀವಲ್ವ. ಹಾಗಾದರೆ ಅದ್ಭುತ ತಡೀತಾರದು ಯಾರು? ದೇವರಲ್ಲ, ಯಾರು? ನಮ್ಮ ಮನವು. ಅದಕ್ಕೆ ಯಾಕೆ ಪ್ರಾರ್ಥನೆ ಮಾಡಬೇಕು? ದೇವರೇ, ನಾನು ದೇವರ ಶಬ್ದವಾಗಿ ನಾನು ಕೇಳುವಂಥ ಭಾಗ್ಯ ನನಗೆ ಕೊಡಿ. ಅನೇಕ ಸಮಯ ನನ್ನ ಹೃದಯ ಚೇಂಜ್ ಆಗಿಬಿಡುತ್ತೆ, ಅನೇಕ ಸಮಯ ಅನೇಕ ಸಮಯ ಗುಣಗುಡ್ತಿರ್ತೀನಿ. ದೇವರೇ, ನೋಡಿ ಈಗ ಬದಲಾಗಿ ನೀವಿನ್ನೊಬ್ರು ಮಾತು ಕೇಳೋಕ್ಕೆ ಹೋಗಲ್ಲ. ಕಾರಣ ಏನು? ಯಾಕಂದರೆ ಎಲ್ಲರ ಮೇಲೆ ಮಳೆ ಬಂದಿರುತ್ತೆ, ಅದು ಅನೇಕ ತೆರೆದುಕೊಟ್ಟಿರಲ್ಲ, ತೆರೆದುಕೊಡಿ, ನಿಮ್ಮ ಮೇಲೆ ಅಭಿಷೇಕ ಬಂದು ಬೀಳುತ್ತೆ. ತಂದೆಯೇ ನಿಮಗೆ ಸ್ತೋತ್ರ ಸ್ವಾಮಿ, ಗ್ಲೋರಿ ಟು ಮೈ ಜೀಸಸ್. ಅದಕ್ಕೆ ಮೊದಲು ಹೆಜ್ಜೆ ಏನು? ಮೊದಲು ಕೃಪೆಯಾಗಿ ನಮ್ಮನ್ನು ಬಿಡಿಸ್ಬಿಟ್ರು, ಈಗ ನಮಗೆ ಕಲಿಸ್ಕೊಡ್ತಾರೆ. ಚಿಕ್ಕ ಚಿಕ್ಕ ವಿಷಯ, ಸಭೆ ಬರೋ ವಿಷಯ, ಸಭೆ ಕೊಡೋ ವಿಷಯ, ನಂಬಿಗಸ್ತರಾಗಿ ಅದರಲ್ಲಿ ನೀವು ಕಲಿತಾ ಇದನ್ನು ಕಲಿಯುವಾಗ ನೆಕ್ಸ್ಟು ನೀವು ವಿಧೇಯರಾಗುವುದನ್ನು ಕಲಿವಿರಿ. ಈಗ ನೀವು ಬರಹವನ್ನು ನೀವು ವಿಧೇಯರಾಗುವಾಗ ನೆಕ್ಸ್ಟು ಪವಿತ್ರಾತ್ಮ ಒಂದೇ ಒಂದು ಆಲೋಚನೆ 10 ವರ್ಷದ ಆಶೀರ್ವಾದ ಒಂದೇ ಸತಿ ನಿಮ್ಮ ಮೇಲೆ ಬಂದು ಬೀಳುತ್ತೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಕಾರಣ ಏನು ಗೊತ್ತಾ? ನನ್ನನ್ನು ಹಾಗೂ ನಿಮ್ಮನ್ನು ಹಸಿರು ಹುಲ್ಲು ಗಾವಲಲ್ಲಿ ನಿಮ್ಮನ್ನು ನಡೆಸಲು ದೇವರು ಚಿತ್ತವಾಗಿದ್ದಾನೆ. ಅದಕ್ಕೆ ಕುರುಬ ನಮ್ಮ ಮುಂದೆ ಹೋಗಲು ಇಷ್ಟಪಡ್ತಾನೆ. ನಾವು ಅದಕ್ಕೆ ದೇವರು ವಾಕ್ಯಡುತ್ತೆ, ನನ್ನ ಕುರಿಗಳು ನನ್ನ ಶಬ್ದಕ್ಕೆ ಕಿವಿಗೊಡುತ್ತದೆ. ಹಾಗಾದರೆ ಚಿಕ್ಕ ಚಿಕ್ಕ ವಿಷಯಗಳು ನಾವು ವಿಧೇಯರಾಗುವಾಗ ಕರ್ತ ನಿಶ್ಚಯವಾಗಿ ಇವತ್ತು ನಿಮ್ಮ ಜೀವನವೆಲ್ಲ ಮುಳ್ಳು ಮುಳ್ಳಾಗಿದೆ. ಅನೇಕ ಸಮಯ ಕೈಗೂ ಬಾಯಿಗೂ ಅನೇಕ ಹೋರಾಟಗಳು, ಆದ ದೇವರು ನಮಗೆ ಕಲಿಸಿಕೊಡ್ತಾ ಇದ್ದಾರೆ. ದೇವರೇ, ನನಗೆ ಕಲಿಸಿಕೊಡು ಸ್ವಾಮಿ, ಈ ಮುಳ್ಳಾದ ಜೀವಿತ ಕಾಲ ನೀನನ್ನು ಕರೆದಿರೋದು. FSA ಬರೆದ ಪುಸ್ತಕ 2:10 ಹೇಳುತ್ತೆ, ಕರ್ತನೇ ಸತ್ಕಾರ್ಯಗಳನ್ನು ಮಾಡೋದಕ್ಕಾಗಿ ನಮ್ಮನ್ನು ಕರೆದಿದೆಯಾ. ತಂದೆಯೇ ನಿಮಗೆ ಸ್ತೋತ್ರ, ನಾವು ಸಾಲದಲ್ಲಿರೋದಕ್ಕಾಗಿ ಅಲ್ಲ, ನಾವು ಕರ್ತನೇ ಸ್ತೋತ್ರ ರಾಜ್ಯ ಕಾಯಿಲೆಗಳಿರೋದಕ್ಕಾಗಿ ಅಲ್ಲ, ಪಾಪದಲ್ಲಿ ಹೋರಾಡೋದಕ್ಕಾಗಿ ಅಲ್ಲ, ಅನೇಕ ಅನೇಕ ಜನಗಳಿಗೆ ಸಭೆಗೂ ಮನೆಗಳಿಗೂ ದೇಶಗಳಿಗೂ ಕರ್ತನೇ ಫಲ ಕೊಡುವ ವ್ಯಕ್ತಿಗಳಾಗಿ ನಮ್ಮನ್ನು ಕರೆದಿದ್ದಿ. ನೀವು ನನ್ನ ಆರಿಸಿಕೊಳ್ಳಲಿಲ್ಲ, ನಾನೇ ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ. ನೀವು ಹೊರಟು ಹೋಗಿ ಫಲ ಕೊಡೋರಾಗಿರಬೇಕೆಂತಲೂ, ಆ ಫಲವು ನಿಲ್ಲುವಂಥದ್ದಾಗಿರಬೇಕೆಂತಲೂ ದೇವ ನನ್ನನ್ನು ಹಾಗೂ ನಿಮ್ಮನ್ನು ಕರೆದಿದ್ದಾರೆ. ಅದಕ್ಕೆ ಈ ಚಿಕ್ಕ ಚಿಕ್ಕ ಸಭೆಗಳಲ್ಲಿ ಯಾಕೆ ನಿಮ್ಮನ್ನು ನಿಲ್ಲಿಸಿದಾರಂದರೆ, ಈ ಚಿಕ್ಕ ಚಿಕ್ಕ ಹೆಜ್ಜೆಗಳನ್ನ ಇಡ್ತಾ ಈಗ ಜಸ್ಟ್ ಒಂದು ಚಿಕ್ಕ ಕಾರ್ಯ ನೀವು ಕಾಲಿಡ್ತಾ ಇದ್ದೀರಾ, ನೆಕ್ಸ್ಟು ಈ ಪರಿಸ್ಥಿತಿ ಬರಬೇಕು. ಒಂದು ಚಿಕ್ಕ ಚಿಕ್ಕ ಕಮಿಟ್ಮೆಂಟ್ಗಳನ್ನ ತೊಗೊಳ್ಳುವಾಗ ದೇವ ನೋಡ್ತಾ ಇದ್ದಾರೆ. ನೀವು ನಂಬಿಗಸ್ತರಾದ ವ್ಯಕ್ತಿಗಳಾಗಿ ನೀವು ರೂಪಿತಗೊಳ್ಳುವಾಗ ದೇವ ನಿಮ್ಮನ್ನು ನಂಬುವನಾಗಿರುವ. ಹಣ ಏನು ಗೊತ್ತಾ? ಹಣ ಒಂದು ರೆಕ್ಕೆ ಥರ, ಅದು ಹಾರ್ತಾ ಇರುತ್ತೆ, ಯಾರದೋ ನಿಂತ್ಕೊಳ್ಳೋಣ ಅದು. ಅದು ನೆಕ್ಸ್ಟ್ ವೀಕ್ ಅದು ನೋಡೋಣ, ದೇವ್ರ ಚಿತ್ತವಾದ ದೇವ್ರು ಬರೋದಕ್ಕೆ ತಡೆ ಆಗೋದೇ ಆದರೆ ಅದು ಯಾರು ಹೆಂಗೆ ಬರುತ್ತೆ ಅನ್ನೋದನ್ನು ನಿಮಗೆ ನೆಕ್ಸ್ಟ್ ವೀಕ್ ನಾನು ಕಲಿಸ್ಕೊಡ್ತೇನೆ. ಅದು ಯಾರು ಹಿಡಿದಿಡೋಕ್ಕಾಗಲ್ಲ, ಆದರೆ
ಈ ನಂಬಿಗಸ್ತನಾದ ವ್ಯಕ್ತಿ ಹತ್ರ ಆ ಹಣವು ಬಂದು ತಾನಾಗೇ ಬಂದದ್ದು ಬೀಳುತ್ತೆ. ಯಾಕಂದರೆ ಪರಲೋಕದಲ್ಲಿ ಹಣ ಹೋಗಲಿಲ್ಲ, ಎಲ್ಲ ಇಲ್ಲೇ ಇದೆ, ಎಲ್ಲೋ ಹುಚ್ಚಿಕೊಂಡಿದೆ. ದೇವ್ರು ಏನು ಮಾಡ್ತಾರೆ, ನಂಬಿಗಸ್ತನಾದ ವ್ಯಕ್ತಿಗಳನ್ನು, ಅದಕ್ಕೆ ದೇವ್ರ ಮಾತು ಹೇಳುತ್ತೆ ಮಿಲ್ಕ್ ಅಂಡ್ ಹನಿ ಓವರ್ ಫ್ಲೋಯಿಂಗ್ ಅಂತ. ಆ ದೇಶ ಏನು, ನಿಮ್ಮನ್ನು ತುಂಬಿಸೋದು ಮಾತ್ರ ಅಲ್ಲ, ನಿಮ್ಮ ಮುಖಾಂತರ ಓವರ್ ಫ್ಲೋ ಆಗಿ ಅನೇಕರಿಗೆ ಕೊಡುವ ಜೀವಿತ. ದೇವ ನಿಮ್ಮನ್ನು ಮಾತ್ರ ಅಲ್ಲ, ನಿಮ್ಮ ಮುಖಾಂತರ ಅನೇಕರಿಗೆ ತುಂಬಿಸುವರು. ನೀವು ಅನೇಕರಿಗೆ ಆಮೇಲೆ ಆಶೀರ್ವಾದವಾಗಿರ್ತೀರಿ. ಸಭೆಗೆ ನೀವು ಆಶೀರ್ವಾದವಾಗಿರ್ವಿರಿ, ಸೇವಕರಿಗೆ ನೀವು ಆಶೀರ್ವಾದವಾಗಿರ್ವಿರಿ. ಒಬ್ಬರೇ ಸಾಕು, ದೇವರಿಗೆ 10,000 ಜನ ಬೇಕಾಗಿಲ್ಲ, ಒಬ್ಬರೇ ಸಾಕು. ಅಂತ ವ್ಯಕ್ತಿಗಳಲ್ಲಿ ಇದ್ದೀರಾ ಅಂತಂದ್ರೆ ಎಬ್ಬಿರಿಸುವ ಯೇಸುವಿನ ನಾಮದಲ್ಲಿ ಇವತ್ತು ನೀವು ಕೆಳಗೆ 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 ಹೋಗ್ತಾ ಇದ್ದೀರಾ. ಕರ್ತ ನಿಮ್ಮನ್ನು ಉನ್ನತ 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 ಸ್ಥಾನಕ್ಕೆ ನಿಶ್ಚಯವಾಗಿ ನಿಮ್ಮನ್ನು ತರುವನು. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಅನೇಕರು ದೇವರ ಕಾರ್ಯದಲ್ಲಿ ನೀವು ನಂಬಿಗಸ್ತರಾಗಿದ್ದೀರಾ, ಎಲ್ಲರೂ ನಿಮ್ಮನ್ನು ಮರೆತಿದ್ದಾರೆ, ಅದು ದೇವ ನಿಮ್ಮನ್ನು ಮರೆಯುವನಲ್ಲ. ಥ್ಯಾಂಕ್ ಯು ಜೀಸಸ್. ನಿಮ್ಮ ಮಾತುಗಳಿಗೆ ಜೀವ ಉಂಟಾಗುತ್ತದೆ, ನೀವು ಬಾಯಿ ತೆರೆದು ಹೇಳುವಾಗ ಅದು ಆಗೇ ಆಗುತ್ತೆ. ಯೇಸುವಿನ ನಾಮದಲ್ಲಿ ತಂದೆಯೇ ನಿಮಗೆ ವಂದನೆ, ತಂದೆಯೇ ನಿಮಗೆ ವಂದನೆ, ತಂದೆಯೇ ನಿಮಗೆ ವಂದನೆ. ಪವಿತ್ರಾತ್ಮ ನಮಗೆ ಯಾಕೆ ಕೊಟ್ಟಿದ್ದಾರೆ ಗೊತ್ತಾ, ನಮ್ಮ ನಾಲಿಗೆಗಳನ್ನು ಸರಿಪಡಿಸೋದಕ್ಕೆ, ನಾವು ತೆಗೆದುಕೊಳ್ಳುವ ತೀರ್ಮಾನಗಳನ್ನು ಸರಿಪಡಿಸೋದಕ್ಕೆ. ತಂದೆಯೇ ನಿಮಗೆ ಸ್ತೋತ್ರ, ತಂದೆಯೇ ನಿಮಗೆ ಸ್ತೋತ್ರ, ತಂದೆಯೇ ನಿಮಗೆ ಸ್ತೋತ್ರ, ತಂದೆಯೇ ನಿಮಗೆ ಸ್ತೋತ್ರ. ಇಲ್ಲಿ ಬಂದರೂ ಒಂದೊಂದು ಮಕ್ಕಳ ಮೇಲೆ ನಿನ್ನ ಕೃಪೆ ಎಳೆಯಲಿ, ಇಲ್ಲಿ ಬಂದರೂ ಒಂದೊಂದು ಜನಗಳು ಆಸಕ್ತಿಯಿಂದ ತಮ್ಮ ಕೆಲಸಗಳನ್ನೆಲ್ಲ ಬಿಟ್ಟು ಇಷ್ಟು ಸಮಯ ನಿನ್ನ ವಾಕ್ಯಕ್ಕಾಗಿ ಕುಳಿತಿರುವ ಇವರ ಜೀವಿತದಲ್ಲಿ ಕರ್ತನೆ ಯಾವುದಾದ್ರು ಒಂದು ಅದ್ಭುತ ನೀನು ಮಾಡಲೇಬೇಕು ಸ್ವಾಮಿ. ಯೇಸುವಿ ನಾಮದಲ್ಲಿ ಮಾತಾಡಬೇಕು ರಾಜ್ಯ, ಆ ಸಿಗ್ನಗಳನ್ನ ಹೊಂದಿಕೊಳ್ಳಲಿ ಯೇಸುವಿ ನಾಮದಲ್ಲಿ. ಪೌಲನಿಗೆ ಸಿಕ್ಕಿದ ಹಾಗೆ, ಪೇತನಿಗೆ ಸಿಕ್ಕಿದ ಹಾಗೆ ಕರ್ತನೆ ಯೇಸುವಿನ ನಾಮದಲ್ಲಿ ಪ್ರತಿಯೊಬ್ಬರಿಗೂ ಆ ಸಿಗ್ನಲ್ಗಳು ಸಿಗಲಿ ಯೇಸುವಿ ನಾಮದಲ್ಲಿ. ಚಿಕ್ಕ ಚಿಕ್ಕದಾಗಿ ಆರಂಭವಾಗಲಿ, ಬಿಸ್ನೆಸ್ಗಳು ಆರಂಭವಾಗಲಿ, ಅದು ಎತ್ತರ ಎತ್ತರವಾಗಿ ಬೆಳೆಯಲಿ, ಅದು ಕರ್ತನ ಸಮ್ಮುಖಕ್ಕೂ ಕರ್ತನ ರಾಜ್ಯಕ್ಕೂ ತಡೆಯಾಗಿರದಿರಲಿ. ಕರ್ತನ ಸಮ್ಮುಖದಲ್ಲಿ ಹೆಚ್ಚು ಹೆಚ್ಚಾಗಿ ನಿನ್ನ ರಾಜ್ಯಕ್ಕೆ ಪ್ರಯೋಜನವಾಗಲಿ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಎಲ್ಲ ಗುಣುಗುಟ್ಟಿಗೆ ನೀಗಿ ಹೋಗಲಿ, ಒಂದೊಂದು ಮನೆ ನಿಮ್ಮನ್ನು ಸ್ತುತಿಸುವ ಮನೆ ಆಗಲಿ, ನಿಮ್ಮನ್ನು ಆರಾಧಿಸುವ ಮನೆ ಆಗಲಿ, ಒಂದೊಂದು ಮನೆ ನಿಮ್ಮ ಶಬ್ದವನ್ನು ಕೇಳಲಿ. ಅವರೋ ಕೇಳಲಿಲ್ಲ, ನೀವೋ ಕೇಳುತ್ತೀರಿ. ನೀವು ಮುಂದೆ ಹೋಗೋರಾಗಿರುವಿರಿ, ಹಿಂದೆ ಹೋಗೋರಲ್ಲ. ನೀವು ಹಿಂದೆ ಹೋಗೋರಲ್ಲ, ನೀವು ಕುಗ್ಗಿ ಹೋಗೋರಲ್ಲ, ನೀವು ಬಿದ್ದು ಹೋಗೋರಲ್ಲ, ನೀವು ಸಾಯುವರಲ್ಲ, ನೀವು ಮುಂದೆ ಹೋಗೋರಾಗಿರುವಿರಿ, ನೀವು ಮುಂದೆ ಹೋಗೋರಾಗಿರುವಿರಿ. ಕಾರಣ ಏನು ಗೊತ್ತಾ, ನಿಮ್ಮ ಕುರುಬನು ನನ್ನ ಕುರುಬನು ಆಲ್ರೆಡಿ ನಿಮ್ಮ ಮುಂದೆ ಹೋಗ್ಬಿಟ್ಟಿದ್ದಾರೆ, ಅವನು ನಿಮ್ಮನ್ನು ಮುಂದೆಯೇ ಕರ್ಕೊಂಡು ಹೋಗುವನು. ಯೇಸುವಿನ ನಾಮದಲ್ಲಿ ಆಮೆನ್. Thank you.